ಹಾಯ್ ಫ್ರೆಂಡ್ಸ್, ನಾನು ರೂಪ ಫ್ರಮ್ ಸಾಧನಾ ಅಕಾಡೆಮಿಯಿಂದ. ಸೊ ಇವತ್ತೇನಂತ ಹೇಳಿದ್ರೆ, ಫಸ್ಟ್ಲಿ ನಾವೊಂದು ಜನ್ರಲ್ಲಾಗಿ ಮಾತಾಡ್ತಾ ಹೋಗೋಣ. ಜನ್ರಲ್ಲಾಗಿ ಏನಂತ ಹೇಳಿದ್ರೆ, ಇವಾಗೆಲ್ಲರೂ ಮನೆಯಲ್ಲಿ ಸುಮ್ಮನೆ ಕೂತಿರ್ತೀರ, ಆವಾಗ ಅಮ್ಮ ಹೇಳ್ತಾರೆ ಹೋಗಿ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೋಬಾ ಅಂತ ಹೇಳಿ. ಮತ್ತು ಅಪ್ಪ ಬರ್ತಾರೆ, ಅಪ್ಪ ಬಂದು ಬುಕ್ ಹೌಸ್ಗೆ ಹೋಗಿ ನೀನೇ ಏನು ಮಾಡಬೇಕು, ನಿನಗೆ ಬೇಕಾಗಿರೋ ಮಟೀರಿಯಲ್ಸ್ನ ತೊಗೋಬಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾರೋ ಅಣ್ಣನೋ ತಮ್ಮನೋ ಯಾರೋ ಇರ್ತಾರೆ, ನಂಗೆ ಬರ್ತಾ ಹಾಗೆ ಒಂದು ಸ್ವಲ್ಪ ಚಾಕ್ಲೇಟ್ ಗಿಕ್ಲೇಟ್ ತೊಗೊಂಬಾ ಅಂತ ಹೇಳಿ. ಆವಾಗ ನಿಮಗೆ ತಲೆ ಫುಲ್ ಗಿರ್ರ ಅಂತ ಹೋಗುತ್ತೆ. ಹಂಗೆ ಗಿರ್ರ ಅನ್ಬಾರ್ದು ಅಂತ ಹೇಳಿದ್ರೆ, ನೀವೇನು ಫುಲ್ ಆ್ಯಕ್ಟಿವ್ ಆಗಿರಬೇಕು. ಹಂಗೆ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ, ಏನೋ ಸೆಲ್ ಆ್ಯಕ್ಟಿವೇಟ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಲ್ಲ ಅಥವಾ ಸ್ನಿಕ್ಕರ್ಸ್ ಚಾಕ್ಲೇಟ್ ತಿನ್ನೋದಲ್ಲ. ಏನಂತೇಳಿದ್ರೆ, ನಿಮ್ಮ ಬಾಡಿ ಫಿಟ್ ಆಗಿರಬೇಕು. ಯಾಕೆ ಬಾಡಿ ಫಿಟ್ ಆಗಿರಬೇಕು ಅಂತ ಹೇಳಿದ್ರೆ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಸೆಲ್ಗಳು ಅಥವಾ ಜೀವಕೋಶಗಳು ಫುಲ್ ಆ್ಯಕ್ಟಿವ್ ಆಗಿರಬೇಕು. ಅಂತಹ ಒಂದು ಬ್ಯೂಟಿಫುಲ್ ಜೀವಕೋಶದ ಬಗ್ಗೆನೆ ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ಲಿ, ಜೀವಕೋಶ ಅಥವಾ ಸೆಲ್ ಅಂತ ಹೇಳಿ ಕರಿತೀವಿ. ಏನು ಈ ಜೀವಕೋಶ ಅಂತ ಹೇಳಿದ್ರೆ, ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಹೇಳಿದ್ರೆ, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಲಿವಿಂಗ್ ಆರ್ಗನಿಸಮ್ ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ, ಒಂದು ಜೀವಿ ಇದೆ ಅಂತ ಹೇಳಿದ್ರೆ ಆ ಜೀವಿಯ ರಚನೆ, ಹಾಗೇ ಆ ಜೀವಿ ನಿರ್ವಹಿಸ್ತಕ್ಕಂತಹ ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡೋ ಒಂದು ಘಟಕಕ್ಕೆ ನಾವು ಜೀವಕೋಶ ಅಥವಾ ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಹಂಗಿದ್ರೆ, ಈ ಜೀವಕೋಶ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಅಂತ ಹೇಳಿದ್ರೆ ಯಾವ ರೀತಿಯ ಒಂದು ರಚನೆ ಅಥವಾ ಕಾರ್ಯ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ ಫಸ್ಟು ಒಂದು ಜೀವಕೋಶದ ರಚನೆ, ಆಯಿತಾ? ಅನಿಮಲ್ ಸೆಲ್ಲಿನ ಒಂದು ರಚನೆಯನ್ನು ನೋಡ್ತಾ ಇದ್ದೀರಾ. ಪ್ಲಾಂಟ್ ಸೆಲ್ ರಚನೆಯನ್ನು ಕೂಡ ನೆಕ್ಸ್ಟ್ ನೋಡ್ತೀವಿ ನಾವು. ಈ ಅನಿಮಲ್ ಸೆಲ್ನ ರಚನೆಯಲ್ಲಿ ವಿವಿಧ ಭಾಗಗಳನ್ನು ನೋಡ್ತಾ ಇದ್ದೀರಾ ಅಲ್ವಾ? ಅದನ್ನು ನೆಕ್ಸ್ಟ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಪಕ್ಕದಲ್ಲಿ ನಿಮಗೊಂದು ಕಾಣಿಸ್ತಾ ಇದೆ ಏನಂತ ಹೇಳಿದ್ರೆ, ಅದೇನೋ ಒಂದು ಹುಡುಗಿರ ಜಡೆ ಥರ ಕಾಣಿಸ್ತಾ ಇದೆ. ಜಡೆ ಅಲ್ಲ ಅದು, ನಾವು ಅನಿಮಲ್ ಟಿಶ್ಯೂ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ವಿ ಅಲ್ವಾ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನ್ಯೂರಾನ್ನ ಪ್ರಮುಖ ಕೆಲಸ ಏನು ಅಂತ ಹೇಳಿದ್ರೆ, ಮತ್ತೆ ಗೋ ಬ್ಯಾಕ್ ಟು ದಿ ಪ್ರೀವಿಯಸ್ ಕ್ಲಾಸ್ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ ಅದನ್ನು ನೆನ್ಪು ಮಾಡ್ಕೋಬೇಕು. ಆ ನ್ಯೂರಾನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ವಿತ್ ದಿ ಹೆಲ್ಪ್ ಆಫ್ ಟೀಲೋಡೆಂಡ್ರಾನ್ ಅಂತ ಹೇಳಿದ್ರೆ, ನಿಮಗಲ್ಲಿ ನ್ಯೂರಾನ್ನ ಒಂದು ರಚನೆಯನ್ನು ನೀವು ನೋಡ್ತಾ ಇದ್ದೀರಾ. ಆ ನ್ಯೂರಾನ್ನ ರಚನೆಯಲ್ಲಿ ಲಾಸ್ಟ್ ತುದಿಗೇನಾಗಿದೆ ಅಂತ ಹೇಳಿದ್ರೆ, ಈ ರೀತಿ ಸಣ್ಣ ಸಣ್ಣ ಎಳೆಗಳ ಥರ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಟೀಲೋಡೆಂಡ್ರಾನ್ ಅಂತ ಹೇಳಿ ಕರಿತೀವಿ. ಈ ಟೀಲೋಡೆಂಡ್ರಾನಿಂದ ಮತ್ತೊಂದು ನ್ಯೂರಾನಿಗೆ ಏನಾಗುತ್ತೆ, ಕನೆಕ್ಷನ್ ಸಿಗುತ್ತೆ. ಏನಿದ್ರು ಪ್ರಮುಖ ಕೆಲಸ ಅಂತ ಹೇಳಿದ್ರೆ, ಆ ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಕಳಿಸೋದು. ಇಲ್ಲೇನೋ ಸೆಲ್ ಅಂತ ಹೇಳಿದ್ರಿ, ಮತ್ತು ನ್ಯೂರಾನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಅಂತ ನಿಮಗೆಲ್ಲ ಕನ್ಫ್ಯೂಸ್ ಆಗ್ಬೋದು. ಏನಂತ ಹೇಳಿದ್ರೆ, ಜೀವಿಯ ರಚನೆಯನ್ನು ಮಾತ್ರ ನಿರ್ಧರಿಸೋದಲ್ಲ, ಕಾರ್ಯವನ್ನು ಕೂಡ ತಿಳಿಸ್ತಕ್ಕಂಥದ್ದು ಸೆಲ್ ಅಂತ ಹೇಳಿದ್ರೆ, ಆ ನ್ಯೂರಾನಲ್ಲಿರ್ತಕ್ಕಂತಹ ಜೀವಕೋಶಗಳ ಪ್ರಮುಖ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ಸಿಗ್ನಲ್ಗಳನ್ನು ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಏನು ಮಾಡುತ್ತೆ, ಪಾಸ್ ಮಾಡುತ್ತೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇನ್ನೊಂದು ನೆನ್ಪು ಮಾಡ್ಕೋಬೇಕು ನೀವು. ಅನಿಮಲ್ ಟಿಶ್ಯೂನಲ್ಲೇ RBC ಬಗ್ಗೆ ಮಾತಾಡಿದ್ವಿ ನಾವು. ಏನಂತ ಹೇಳಿದ್ರೆ, ಬೈ ಕಾನ್ಕೇವ್ ಅಂತ ಹೇಳಿ ಹೇಳ್ತೀವಲ್ವಾ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ದ್ವಿಪೀನ ಮಸೂರ ಅಂತ ಹೇಳಿ, ಅಂದರೆ RBC ಸೆಲ್ಗಳನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಹೆಂಗಾಗಿರುತ್ತೆ ಅಂತ ಹೇಳಿದ್ರೆ, ಈ ರೀತಿ, ಅಂದರೆ ಎರಡು ಮಸೂರಗಳನ್ನು ಸೇರಿಸಿ ಏನು ಮಾಡಿದಾರೋ ಅದನ್ನು ರಚನೆ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಏನಾಗಿರುತ್ತೆ, ಅದರ ಒಂದು ರಚನೆ ಆಗಿರುತ್ತೆ. ಈ ಒಂದು RBCಗಳ ಕೆಲಸ ಎಲ್ರಿಗೂ ಗೊತ್ತು, ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳಿದ್ರೆ, ಆಮ್ಲಜನಕ ಸಹಿತವಾದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೇನು ಮಾಡುತ್ತೆ, ಸರಬರಾಜು ಮಾಡುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು, ಒಬ್ಬ ಹೆಲ್ದಿ ಪರ್ಸನ್ ಇದ್ದಾನೆ ಅಂತ ಹೇಳಿದ್ರೆ, 4.5 ರಿಂದ 5.6 ಮಿಲಿಯನ್ನಷ್ಟು ಬ್ಲಡ್ ಒನ್ ಕ್ಯೂಬಿಕ್ ಮಿಲಿಮೀಟ್ರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ರೀತಿಯಾಗಿ ನ್ಯೂರಾನ್ ಅಷ್ಟೇ ಅಲ್ಲ, ಅಥವಾ ನಮ್ಮ RBC ಸೆಲ್ಗಳಷ್ಟೇ ಅಲ್ಲ, ದೇಹದಲ್ಲಿರ್ತಕ್ಕಂಥ ಪ್ರತಿ ಅಂಗದಲ್ಲೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಜೀವಕೋಶಗಳು, ಕೋಟ್ಯಾನುಕೋಟಿ ಜೀವಕೋಶಗಳು ಪ್ರೆಸೆಂಟ್ ಇರುತ್ತೆ. ಹೀಗೆ ಇರ್ತಕ್ಕಂಥ ಜೀವಕೋಶಗಳು ಆರಾಮಾಗಿ ಊಟ ಮಾಡಿ ನಮ್ಮ ನಿಮ್ಮ ಥರ ಮಲಗೋದಿಲ್ಲ. ಅವೇನು ಮಾಡುತ್ತೆ ಅಂತ ಹೇಳಿದ್ರೆ, ಆ್ಯಕ್ಟಿವೇಷನ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸೆಲ್ ಆ್ಯಕ್ಟಿವೇಷನ್, ಪ್ರತಿಯೊಂದು ಅಂಗಗಳು ಕೂಡ ತಮ್ಮದೇ ಆಗಿರೋ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸೋದಕ್ಕೋಸ್ಕರ ಈ ಒಂದು ಜೀವಕೋಶ ಹೆಲ್ಪ್ ಮಾಡ್ತವೆ. ನೆಕ್ಸ್ಟ್ ಹೋಗ್ತೀವಿ ನಾವು ಕೋಶಿಕ ವಿಜ್ಞಾನ ಅಂತ ಹೇಳಿ, ಅಥವಾ ಸೈಟಾಲಜಿ. ಸೆಲ್ ಅಂದರೆ ಏನು ಅಂತ ಗೊತ್ತಾಯಿತು ಅಲ್ವಾ, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ.
ಸೈಟಾಲಜಿ ಅಂತ ಹೇಳಿದ್ರೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಬಯಾಲಜಿ, ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಸೆಲ್ ಅಂತ ಹೇಳಿ ಕರಿತೀವಿ. ಅಂದರೆ ಬಯಾಲಜಿ ಜೀವಶಾಸ್ತ್ರದ ಒಂದು ಶಾಖೆಯನ್ನು ನಾವೇನು ಶಾಖೆ, ಹಾಗೇ ಇದು ಏನು ಮಾಡುತ್ತೆ, ಆ ಒಂದು ಜೀವಕೋಶದ ಬಗ್ಗೆ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ, ಕೋಶಿಕ ವಿಜ್ಞಾನ ಅಥವಾ ಸೈಟಾಲಜಿ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಸೆಲ್ ಜೀವಕೋಶ ಗೊತ್ತಾಯಿತು, ಮತ್ತು ಕೋಶಿಕ ವಿಜ್ಞಾನ ಅಂದರೆ ಏನು ಅಂತ ಗೊತ್ತಾಯಿತು. ಹಿಂಗಿದ್ದಾಗ ಅದು ಅದೃಷ್ಟ ಕದೆ ಏನಾಗಲ್ಲ, ಪ್ರಕೃತಿ ನಿಯಮ ಅಂತ ಹೇಳ್ತೀವಿ ನಾವು. ಸಹಜವಾಗಿ ಏನಾಗಿದ್ದಾವೆ ಅಂತ ಹೇಳಿದ್ರೆ ಈ ಭೂಮಿ ರಚನೆ ಆಗಿದೆ ಅಂತ ಹೇಳ್ತೀವಿ. ಬಟ್ ಈ ಸೆಲ್ಗಳು ಇದ್ದಾವೆ ನಮ್ಮ ದೇಹದಲ್ಲಿ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಒಬ್ಬ ವಿಜ್ಞಾನಿ ಈ ಸೆಲ್ನ ಪಿತಾಮಹ ಅಂತ ಹೇಳಿ ಕರೆಸ್ಕೋತಾನೆ. ಆ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಫ್ರೆಂಡ್ಸ್ ನೋಡ್ರಿ, ನೆಕ್ಸ್ಟ್ ಈ ನಮ್ಮ ಸೆಲ್ ಅಥವಾ ಜೀವಕೋಶದ ಪಿತಾಮಹ ಅಂತ ಹೇಳಿ ರಾಬರ್ಟ್ ಹುಕ್ ಅವ್ರನ್ನ ಕರಿತೀವಿ. ಈ ರಾಬರ್ಟ್ ಹುಕ್ ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ ಒಂದು ಆಬ್ಜೆಕ್ಟ್ ಅಂತ ಹೇಳಿ ಕರಿಬೋದು. ಏನಂತ ಹೇಳಿದ್ರೆ ಒಂದು ವೆಜಿಟೇಬಲ್ ತಗೋತಾರೆ, ಏನು ಫಸ್ಟಾಗಿ ಆನಿಯನ್ ಅಥವಾ ಈರುಳ್ಳಿ ಹೆಸರು ಕೇಳಿರ್ಬೋದು ನೀವು. ಆನಿಯನ್ನನ್ನು ಕಟ್ ಮಾಡಿ ಏನು ಮಾಡ್ತಾರೆ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಥವಾ ಸಂಯುಕ್ತ ಸೂಕ್ಷ್ಮದರ್ಶಕದ ಸಹಾಯದಿಂದ ಜೇನುಗೂಡಿನಂತಹ ಒಂದು ರಚನೆಯನ್ನು ನೋಡ್ತಾರೆ. ಅಂದರೆ ಜೇನುಗೂಡು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಒಂದು ಸೆಲ್ಲು ಇನ್ನೊಂದು ಸೆಲ್ ಮಧ್ಯೆ ಏನಾಗಿರಲ್ಲ ಅಂತ ಹೇಳಿದ್ರೆ ಗ್ಯಾಪ್ ಇರಲ್ಲ. ಅದು ಏನು ಮಾಡ್ತಾರೆ, ಒಂಥರ ಜೇನುಗೂಡಿನ ಥರ ಏನಾಗಿರುತ್ತೆ, ರಚನೆಗಳು ಕಂಡು ಬರ್ತವೆ. ಆ ಜೇನುಗೂಡಿನಂತಹ ರಚನೆಗಳಿಗೆ ಈ ರಾಬರ್ಟ್ ಹುಕ್ ಅವರು ಸೆಲ್ ಅಂತ ಹೇಳಿ ಹೆಸರನ್ನು ಇಡ್ತಾರೆ. ನಾ ಹೇಳಿದೆ ಇವಾಗ್ಲೂ, ಈರುಳ್ಳಿ ಸಿಪ್ಪೆ ತಗೊಂಡ್ರು, ಅದನ್ನು ಪೀಲ್ ಮಾಡಿ ಕಟ್ ಮಾಡಿ ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಿದ್ರು ಅಂತ ಹೇಳಿ. ಹಾಗಿದ್ರೆ ಇವರು ಬರೀ ಕಣ್ಣಿಂದ ನೋಡೋಕ್ಕಾಗಲಿಲ್ಲ ಅದನ್ನು, ಅಂದರೆ ಜೀವಕೋಶಗಳ ರಚನೆಯನ್ನು. ನಮ್ಮ ಕೈ ಕಾಲು ದೇಹವನ್ನು ಬರೀ ಕಣ್ಣಿಂದ ನೋಡ್ಬೋದು, ನಮ್ಮ ದೇಹದಲ್ಲಿರ್ತಕ್ಕಂತಹ ಕೋಟ್ಯಾನು ಕೋಟಿ ಜೀವಕೋಶಗಳನ್ನು ಬರೀ ಕಣ್ಣಿಂದ ನೋಡೋಕ್ಕಾಗಲ್ಲ. ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ಇವ್ರು ಏನು ಮಾಡಿದ್ರು, ಸೆಲ್ನ ಫೈಂಡ್ ಔಟ್ ಮಾಡಿದ್ರು. ಹಾಗಿದ್ರೆ ಇವರಿಗೆ ಹೆಲ್ಪ್ ಮಾಡಿದಂತಹ ಆ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಥವಾ ಕಾಂಪೌಂಡ್ ಮೈಕ್ರೋಸ್ಕೋಪನ್ನು ಕಂಡುಹಿಡಿದವರು ಯಾರಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಲೆವನ್ ಹುಕ್ ಅಂತ ಹೇಳಿ ಕರಿತೀವಿ. ಇವರೇನು ಮಾಡಿದರು ಅಂತ ಹೇಳಿದ್ರೆ ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಕಂಡುಹಿಡಿದ್ರು. ಅದಕ್ಕೋಸ್ಕರ ಇವರನ್ನು ಕರಿತೀವಿ ನಾವು ಸಂಯುಕ್ತ ಸೂಕ್ಷ್ಮದರ್ಶಕದ ಒಬ್ಬ ಪಿತಾಮಹ ಅಂತ ಹೇಳಿ. ರಾಬರ್ಟ್ ಹುಕ್ಕು ಸೆಲ್ನ ಪಿತಾಮಹ. ಏನಿದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಹೇಳಿದ್ರೆ ಫ್ರೆಂಡ್ಸ್, ನೀವು ಮೇಲ್ಗಡೆ ನೋಡ್ತಾ ಇದ್ದೀರಾ, ಈ ಥರ ಒಂದು ಸ್ಟ್ರಕ್ಚರ್ ಇದೆ. ನೆಕ್ಸ್ಟು ಹಿಂಗೆ ಬಂದು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವು ಡಿಸೈನ್ಗಳಲ್ಲ, ನಾ ಹೇಳ್ತಿದ್ದೀನಿ ಮತ್ತೆ ಡಿಸೈನ್ಗಳಲ್ಲ. ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಲೆನ್ಸನ್ನು ಇಟ್ಟಿರ್ತಾರೆ. ಈ ಲೆನ್ಸಿಗೆ ನಾವು ಕರಿತೀವಿ ಐ ಪೀಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾಣಿಸ್ತಿದ್ದಾವಲ್ಲ ನಿಮಗೆ, ಇದು 10x, ನೆಕ್ಸ್ಟು 40x, ನೆಕ್ಸ್ಟು 100x. ಇದೇನು ಆಲ್ಜಿಬ್ರ ಬರ್ತಾ ಇದೆಯಲ್ಲ, ಬೀಜಗಣಿತ ಅಂತ ಅಂದ್ಕೊಳಂಗಿಲ್ಲ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಮೈಕ್ರೋಸ್ಕೋಪಲ್ಲಿ ಇರ್ತಕ್ಕಂಥ ಲೆನ್ಸಿನ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ ನಾವು. ಅಂದರೆ 10x ಇದೆಯಾ ಅಥವಾ 40x ಇದೆಯಾ, ನೆಕ್ಸ್ಟು 100x ಇದೆಯಾ ಅಂತ ಹೇಳಿ. ಅಂದರೆ ಯಾರು ಬೇಜಾರಾಗಬಾರ್ದು. ಏನಂತ ಹೇಳಿದ್ರೆ, ಕೆಲವೊಬ್ರಿಗೆ ಹೇಳ್ತಿರ್ತಾರೆ ನಿನಗೆ ಕಣ್ಣಿನ ದೋಷ ಇದೆ, ಪಾಯಿಂಟ್ ಚಸ್ಮಾ ತಗೊಬೇಕು ನೀನು ಅಂತ ಹೇಳಿ ಹೇಳ್ತಿರ್ತಾರೆ. ನಾವು ನೀವೆಲ್ಲ ಏನು ಮಾಡ್ತೀವಿ, ಆ ರೀತಿ ಕನ್ನಡಕ ಹಾಕ್ಕೊಂಡಿದ್ರು ಅಂತ ಹೇಳಿದ್ರೆ, ಏ ಸೋಡಾ ಗ್ಲಾಸ್ ಬಂತು ನೋಡು, ಸೋಡಾ ಗ್ಲಾಸ್ ಬಂತು ನೋಡು ಅಂತ ಹೇಳ್ತಿರ್ತೀವಿ. ಏನು ಸೋಡಾ ಗ್ಲಾಸು ಇಲ್ಲ. ನೀವು ಕೂಡ ಏನಂತ ಹೇಳಿದ್ರೆ, ಮೈಕ್ರೋಸ್ಕೋಪಲ್ಲಿ ಕರೆಕ್ಟಾಗಿ 10x ಏನು ಮಾಡ್ತಿದ್ದೀರಾ, ಫೋಕಸ್ ಮಾಡ್ತಿದ್ದೀರಾ ಒಂದು ಆಬ್ಜೆಕ್ಟ್ನ ಅಂತ ಹೇಳಿದ್ರೆ, ಯು ಆರ್ ರೈಟ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಕಾಣಿಸ್ತಿದೆ ಅಂತೇಳಿ. ಇಲ್ಲ ಇಲ್ಲ, ಒಂಚೂರು ಬ್ಲರ್ರಾಗಿ ಕಾಣಿಸ್ತಿದೆ ಅಂತೇಳಿ, ಮತ್ತೆ 40x ಇಟ್ಕೊಂಡು ಏನಾದರೂ ಒಂದು ಆಬ್ಜೆಕ್ಟನ್ನು ನೋಡಿದ್ರೆ ಅಂತೇಳಿದ್ರೆ, ಒಂಚೂರು ಮೀಡಿಯಂ ಲೆವೆಲ್ ಇದೆ ಅಂತ. ನೆಕ್ಸ್ಟ್ ಏನಾದರೂ 100x ಇಟ್ಕೊಂಡು ನೋಡಿದ್ರೆ ಅಂತೇಳಿದ್ರೆ, ಪಕ್ಕ ನಿಮಗೂ ನೆಕ್ಸ್ಟ್ ಕನ್ನಡಕ ಬರುತ್ತೆ ಅಂತ. ಹಂಗಂತಲ್ಲ, ಏನಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತೇಳಿದ್ರೆ, ಫುಲ್ ಅವರೇ ಸೈಂಟಿಸ್ಟ್ಗಳಾಗಿರ್ತಾರೆ. ಏನಂದರೆ ಅವರಿಗೆ ಹಿಂಗೆ ಕಾಣಿಸ್ತಿದ್ಯಾ, ಇದೇನೋ ಕಾಣಿಸ್ತಿಲ್ಲ, ನೆಕ್ಸ್ಟು ಇನ್ನೂ ದೊಡ್ಡ ಕಾಣಿಸ್ಬೇಕು, ಇನ್ನೂ ದೊಡ್ಡ ಕಾಣಿಸ್ಬೇಕು, ಒಟ್ಟು ಕ್ಲಾರಿಟಿ ಸಿಗೋವರೆಗೂ ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಒಂದು ವಸ್ತು ಮಸೂರ ಅಂತ ಕರಿತೀವಿ ಇದಕ್ಕೆ, ಆಬ್ಜೆಕ್ಟ್ ಪೀಸ್. ಫಸ್ಟ್ ಒನ್ನು ಐ ಪೀಸ್, ನಾವೇನು ನೋಡ್ತೀವಲ್ಲ ಅದು. ನೆಕ್ಸ್ಟ್ ಇದು ಆಬ್ಜೆಕ್ಟ್ ಪೀಸ್ ಅಂತ ಹೇಳಿದ್ರೆ, ಇಲ್ಲಿ ಏನು ಮಾಡಿರ್ತೀವಿ ನಾವು, ಯಾವ ವಸ್ತುವನ್ನು ಪೀಲ್ ಮಾಡಿ ಇಟ್ಟಿರ್ತೀವೋ, ಇವಾಗ ಫಾರ್ ಎಕ್ಸಾಂಪಲ್ ಆನಿಯನ್ನು ಕಟ್ ಮಾಡಿ ಇಲ್ಲಿ ಇಟ್ಟಿದ್ವಿ ಅಂತ ಹೇಳಿದ್ರೆ, ನಮಗೆ ಯಾವ ಒಂದು ಸಾಮರ್ಥ್ಯದ ಒಂದು ಫೋಕಸಿಂಗ್ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊತೀವಿ. ಆಯಿತಾ, ನೆಕ್ಸ್ಟ್ ಕೆಳಗಡೆ ಏನಿಲ್ಲ, ಇಷ್ಟು ದೊಡ್ಡ ಭಾಗ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಬೇಸ್ ಬೇಕಲ್ವಾ ಅದು ನಿಂತ್ಕೊಳ್ಳೋಕ್ಕೆ ಅಷ್ಟೆ. ಈ ಒಂದು ಮೈಕ್ರೋಸ್ಕೋಪ್ನ ಹೆಲ್ಪಿಂದ ಸೆಲ್ ಫೈಂಡ್ ಔಟ್ ಮಾಡಿದವರು ರಾಬರ್ಟ್ ಹುಕ್. ಬಟ್ ಆ ಮೈಕ್ರೋಸ್ಕೋಪನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಲೆವನ್ ಹುಕ್. ನೆಕ್ಸ್ಟ್
ಜೀವಕೋಶ ಸಿದ್ಧಾಂತ ಅಂದರೆ ಪ್ರಮುಖವಾಗಿ ಇಬ್ಬರು ವಿಜ್ಞಾನಿಗಳು ಏನು ಮಾಡ್ತಾರೆ, ಈ ಜೀವಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ. ಜೀವಕೋಶ ಗೊತ್ತಾಯಿತು, ಜೀವಕೋಶವನ್ನು ಕಂಡುಹಿಡಿಯೋಕೆ ಹೆಲ್ಪ್ ಮಾಡಿದ ಮೈಕ್ರೋಸ್ಕೋಪ್ ಬಗ್ಗೆ ಗೊತ್ತಾಯಿತು. ಜೀವಕೋಶ ಸಿದ್ಧಾಂತ ಅಂತ ಅಂದರೆ ಏನೂ ಇಲ್ಲ, ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ, ಎಮ್ ಜೆ ಸ್ಕ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂತಹ ಇಬ್ಬರು ವಿಜ್ಞಾನಿಗಳು ಜೀವಕೋಶ ಸಿದ್ಧಾಂತವನ್ನು ಸಿದ್ಧಾಂತದ ಒಂದು ವಾದವನ್ನು ಮಂಡಿಸ್ತಾರೆ. ಏನು ಸಿದ್ಧಾಂತ ಇರ್ಬೋದು, ದೊಡ್ಡ ಫಿಲಾಸಫಿನ ಅಂತೇನೂ ಇಲ್ಲ ಫ್ರೆಂಡ್ಸ್. ಏನಂತ ಹೇಳಿದ್ರೆ ಸಿಂಪಲ್ ಕಾನ್ಸೆಪ್ಟ್. ಅವ್ರೇನು ಮಾಡ್ತಾರೆ, ಪ್ರತಿಯೊಂದು ಜೀವಿಯ ದೇಹ ಏನಾಗಿದೆ, ಕೋಟ್ಯಾನುಕೋಟಿ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಇವಾಗ ಜಸ್ಟ್ ನಮಗೇನಾದರೂ ಇಷ್ಟು ಸ್ಕಿನ್ ಇದೆ, ಇವಾಗ ಕೈ ನೋಡ್ತಾ ಇದ್ದೀರಲ್ಲ, ಇಷ್ಟು ಸ್ಕಿನ್ನ ಪೀಲ್ ಮಾಡಿ ಅಥವಾ ಕಟ್ ಮಾಡಿ ತೆಗೆದು ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ನೋಡಿದ್ರೆ ಅದರಲ್ಲೇ ಬೇಕಾದಷ್ಟು ಜೀವಕೋಶಗಳು ಇರ್ತವೆ. ಇದಕ್ಕೆ ಫಾರ್ ಎಕ್ಸಾಂಪಲ್ಲು, ನೀವೆಲ್ಲೋ ಸೈಕಲಲ್ಲಿ ಹೋಗ್ಬೇಕಾದ್ರೆ, ಗಾಡೀಲಿ ಹೋಗ್ಬೇಕಾದ್ರೆ ಏನೋ ಇಂಜುರಿ ಆಗಿರುತ್ತೆ, ಇನ್ನು ಸ್ವಲ್ಪ ದಿನ ಬಿಟ್ಟ ತಕ್ಷಣ ಏನಾಗುತ್ತೆ, ಅಷ್ಟೂ ಚರ್ಮ ಫುಲ್ ಕವರ್ ಮಾಡಿಕೊಂಡು ಆರಾಮಾಗಿರ್ತೀರ ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ, ಹೊಸ ಜೀವಕೋಶಗಳು ಬೆಳೀತವೆ. ಅಂದರೆ ಇಷ್ಟು ಭಾಗದಲ್ಲೇ ಎಷ್ಟೊಂದು ಸಾವಿರಾರು ಜೀವಕೋಶ ಇದೆ ಅಂದರೆ ನಮ್ಮ ಇಡೀ ದೇಹದಲ್ಲಿ ಕೋಟ್ಯಾನುಕೋಟಿ ಜೀವಕೋಶಗಳು ಇರುತ್ತೆ ಅಂಥೇಳಿ ಮೊದಲನೇ ಒಂದು ವಾದವನ್ನು ಮಂಡಿಸ್ತಾರೆ. ಯಾರು? ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂಥೇಳಿ. ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ತಾರೆ ಅವರು ಏನಂತ ಹೇಳಿದ್ರೆ, ಈಗಾಗಲೇ ಇರ್ತಕ್ಕಂಥ ಜೀವಕೋಶಗಳು ಏನು ಮಾಡ್ತವೆ, ಹೊಸ ಜೀವಕೋಶಗಳಿಗೆ ಜನ್ಮ ನೀಡ್ತವೆ ಅಂತ ಹೇಳಿದ್ರೆ, ಒಂದು ಜೀವಕೋಶ ಇದೆ ಅಂತ ಹೇಳಿದ್ರೆ ಇನ್ನೊಂದು ತನ್ನನ್ನೇ ಹೋಲುವ ಇನ್ನೊಂದು ಜೀವಕೋಶಕ್ಕೆ ಏನು ಮಾಡುತ್ತೆ, ಅದು ಜನ್ಮ ನೀಡುತ್ತೆ ಅಂತ ಹೇಳಿ ಹೇಳ್ತಾರೆ. ಅದನ್ನು ನಾವು ಜೀವಕೋಶ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಏನಂತ ಹೇಳಿದ್ರೆ, ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೊಕ್ಯಾರಿಯೋಟ್, ಅಂದರೆ ಸೆಲ್ಗಳಲ್ಲಿ ಮೇಜರಾಗಿ ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಅಂತಕ್ಕಂಥ ಒಂದು ಟೈಪ್ಸ್ ನೋಡ್ತೀವಿ. ಅದರಲ್ಲಿ ಪ್ರೊಕ್ಯಾರಿಯೋಟ್, ಏನಿದು ಪ್ರೊಕ್ಯಾರಿಯೋಟ್ ಅಂತ ಹೇಳಿದ್ರೆ, ಈ ಪ್ರೊಕ್ಯಾರಿಯೋಟಿಕ್ ಜೀವಿಗಳನ್ನು ನಾವು ಯುನಿಸೆಲ್ಯುಲರ್ ಆರ್ಗನಿಸಮ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾ, ಸೈನೋ ಬ್ಯಾಕ್ಟೀರಿಯಾ, ಈ ಒಂದು ಜೀವಿಗಳಲ್ಲೇನಾಗಿರುತ್ತೆ, ಪ್ರೊಕ್ಯಾರಿಯೋಟಿಕ್ ಸೆಲ್ಲು ಪ್ರೆಸೆಂಟ್ ಇರುತ್ತೆ. ಏನು ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿದ್ರೆ, ಇದು ಒಂದು ಕೋಶಪೊರೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು, ಒಳಗಡೆ ಇರ್ತಕ್ಕಂತಹ ನ್ಯೂಕ್ಲಿಯಸ್ ಅಲ್ವಾ, ನ್ಯೂಕ್ಲಿಯಸ್ ಏನು ಸಾಮಾನ್ಯವಾಗಿ ದುಂಡಾದ ಒಂದು ಆಕಾರದಲ್ಲಿ ಇರಬೇಕು. ಬಟ್ ಈ ನಮ್ಮ ಪ್ರೊಕ್ಯಾರಿಯೋಟಿಕ್ ಜೀವಿಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಒಂಥರ ಅಮೀಬಾ ಥರ ಕಾಣಿಸ್ತಾ ಇದೆ ಅಲ್ವಾ, ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಟ್ರೂ ನ್ಯೂಕ್ಲಿಯಸ್ ಅಲ್ಲ, ಸತ್ಯ ನ್ಯೂಕ್ಲಿಯಸ್ ಆಗಿರಲ್ಲ, ಇದನ್ನು ನಾವು ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಫಾಲ್ಸ್ ನ್ಯೂಕ್ಲಿಯಸ್ ಅಂದರೆ ಮಿಥ್ಯ ನ್ಯೂಕ್ಲಿಯಸ್. ಇದೇನಾಗಿರುತ್ತೆ, ಅದರ ಒಂದು ಕೋಶ ಪೊರೆ ಏನಾಗಿರುತ್ತೆ, ಕವರ್ ಆಗಿರಲ್ಲ ಪರ್ಫೆಕ್ಟಾಗಿ. ಅಂದರೆ ಅದರ ಒಂದು ನ್ಯೂಕ್ಲಿಯಸ್ ಏನಾಗಿರುತ್ತೆ, ಡೆಫಿನೆಟ್ ಶೇಪ್ ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನು ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಫಾಲ್ಸ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋದು ಬ್ಯಾಕ್ಟೀರಿಯಾ ಮತ್ತು ಸೈನೋ ಬ್ಯಾಕ್ಟೀರಿಯಾಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇದರ ಒಂದು ಗಾತ್ರ ಎಷ್ಟಿರುತ್ತೆ ಅಂತ ಹೇಳಿದ್ರೆ, 1 to 10 micrometers. ಅಂದರೆ ಪ್ರೊಕ್ಯಾರಿಯೋಟ್ಗಳಲ್ಲಿ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಡೆಫಿನೆಟ್ ಶೇಪಲ್ಲಿ ಇರೋದಿಲ್ಲ, ಫಾಲ್ಸ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು, ಇದರ ಒಂದು ಗಾತ್ರ ಎಷ್ಟಿರುತ್ತೆ ಅಂದರೆ, ಎಲ್ಲ ಪ್ರೊಕ್ಯಾರಿಯೋಟ್ಗಳ ಒಂದು ಸೆಲ್ನ ಒಂದು ಸೈಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, 1 to 10 micrometers ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ದಟ್ ಈಸ್ ಯುಕ್ಯಾರಿಯೋಟ್ಸ್. ಯುಕ್ಯಾರಿಯೋಟ್ಸ್ ಅಂತ ಹೇಳಿದ್ರೆ ಜಾಸ್ತಿ ಯೋಚನೆ ಮಾಡೋಂಗಿಲ್ಲ, ನಾವು ನೀವುಗಳು ಅಂದರೆ ಪ್ರಾಣಿಗಳು ಅಲ್ವಾ. ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಅಲ್ಲೇನು ಮಾಡಿದ್ವಿ, ಪ್ರೊಕ್ಯಾರಿಯೋಟಲ್ಲಿ ಒಂದು ಕೋಶ ಪೊರೆ ಬಿಡಿಸ್ಕೊಂಡ್ವಿ, ನೆಕ್ಸ್ಟು ನ್ಯೂಕ್ಲಿಯರ್ ಪೊರೆಯನ್ನು ಬಿಡಿಸ್ಕೊಂಡ್ವಿ, ನೆಕ್ಸ್ಟ್ ಏನಾಗಿತ್ತು, ಅಮಿಬಾಯ್ಡ್ ಶೇಪಲ್ಲಿ ಇದ್ದಂತಹ ನ್ಯೂಕ್ಲಿಯಸ್ ಏನಾಯಿತು ಅಂತ ಹೇಳಿದ್ರೆ, ಡೆಫಿನೆಟ್ ಶೇಪಿಗೆ ಬಂತು. ಅಂದರೆ ನಾನು ಹೇಳಿದೆ ಫಸ್ಟು, ರೌಂಡ್ ಇನ್ ಶೇಪಲ್ಲಿ ಇರಬೇಕು ಆ ನ್ಯೂಕ್ಲಿಯಸ್ ಅಂತ ಹೇಳಿ. ಈ ಒಂದು ಡೆಫಿನೆಟ್ ಶೇಪಲ್ಲಿ ನ್ಯೂಕ್ಲಿಯಸ್ಸು ಕಂಡುಬರುತ್ತೆ, ಎಲ್ಲಿ, ಯುಕ್ಯಾರಿಯೋಟ್ ಜೀವಿಗಳಲ್ಲಿ. ಸೊ ಇದಕ್ಕೆ ನಾವು ಕರಿತೀವಿ ಟ್ರೂ ನ್ಯೂಕ್ಲಿಯಸ್ ಅಥವಾ ಸತ್ಯ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಹಾಗಾದರೆ ಈ ನಮ್ಮ ಯುಕ್ಯಾರಿಯೋಟಿಕ್ ಸೆಲ್ನ ಸೈಜ್ ಎಷ್ಟಿರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ. ಎಷ್ಟಿರುತ್ತೆ ಅಂತ ಹೇಳಿದ್ರೆ, 10 to 100 micrometers. 10 to 100 micrometers ಏನಾಗಿರುತ್ತೆ ಈ ಯುಕ್ಯಾರಿಯೋಟ್ ಸೆಲ್ಗಳ ಸೈಜು
ಇರುತ್ತೆ. ಅಲ್ಲಿ ಏನಾಗಿತ್ತು, ಫಾಲ್ಸ್ ನ್ಯೂಕ್ಲಿಯಸ್ ಇತ್ತು, ಮತ್ತು 1-10 μm ಇತ್ತು ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀವಿಗಳು. ಯೂಕ್ಯಾರಿಯೋಟಲ್ಲಿ ಟ್ರೂ ನ್ಯೂಕ್ಲಿಯಸ್ ಅಥವಾ ಸತ್ಯ ನ್ಯೂಕ್ಲಿಯಸ್ ಇರುತ್ತೆ. ನೆಕ್ಸ್ಟು ಆ ಒಂದು ಸೆಲ್ನ ಸೈಜು 10-100 μm ಇರುತ್ತೆ. ಇದಕ್ಕೆ ನಾವು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಕೋಶ ಪೊರೆ ಅಥವಾ ಸೆಲ್ ವಾಲ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಚಿತ್ರ. ಏನಿದು ಕೋಶ ಪೊರೆ ಅಂತ ಹೇಳಿದ್ರೆ, ಒಂದು ಜೀವಕೋಶವನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಹೊರಗಿನ ಪೊರೆ, ಅಥವಾ ಒಂದು ಜೀವಕೋಶಕ್ಕೆ ಡೆಫಿನೆಟ್ ಶೇಪ್ ಅಥವಾ ರಚನೆಯನ್ನು ಆಕಾರವನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಕೋಶ ಪೊರೆ ಅಂತ ಹೇಳಿ ಕರಿತೀವಿ. ಈಗ ಆವಾಗಲೇ ನೋಡಿದ್ವಿ ನಾವು ಫಾಲ್ಸ್ ನ್ಯೂಕ್ಲಿಯಸ್ ಮತ್ತು ಟ್ರೂ ನ್ಯೂಕ್ಲಿಯಸ್ ಅಂಥೇಳಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಏನೋ ಒಂದು ಹೆಕ್ಸಾಗೋನಲ್ ಶೇಪ್ ಥರ ಕಾಣಿಸ್ತಾ ಇದೆ ಅಲ್ವಾ. ಈ ಒಂದು ಹೆಕ್ಸಾಗೋನಲ್ ಥರ ಇರ್ತಕ್ಕಂತಹ ನಮ್ಮ ಸಸ್ಯ ಜೀವಕೋಶವನ್ನು ಆವರಿಸಿದಂತಹ ಪೊರೆಗೆ ನಾವು ಕೋಶ ಪೊರೆ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಕಾಣಿಸ್ತಾ ಇರೋದು ಯಾವುದಪ್ಪ ಅಂತೇಳಿದ್ರೆ, ಸಸ್ಯದ ಒಂದು ಸೆಲ್ ಅಥವಾ ಸಸ್ಯ ಜೀವಕೋಶ. ಈ ಸಸ್ಯ ಜೀವಕೋಶಕ್ಕೆ ಕವರ್ ಆಗಿರ್ತಕ್ಕಂತಹ ಒಂದು ಪೊರೆಗೆ ಏನಂತ ಕರಿತೀವಿ, ಕೋಶ ಪೊರೆ. ಹಾಗಿದ್ರೆ ಈ ಒಂದು ಪೊರೆ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಪ್ಲಾಂಟ್ ಸೆಲ್ಲಿಂದ ಅಂತ ಹೇಳಿದ್ರೆ, ಸೆಲ್ಯುಲೋಸ್. ಸೆಲ್ಯುಲೋಸ್ನಿಂದ ಈ ಒಂದು ಪ್ಲಾಂಟ್ನ ಸೆಲ್ ವಾಲು ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟ್ ಒನ್ ಆ ಕಡೆ ಕಾಣಿಸ್ತಿದೆಯಲ್ವಾ ನಿಮಗೆ, ಆವಾಗಲೇ ನೋಡಿದ್ವಿ ನಾವು ಪ್ರೊಕ್ಯಾರಿಯೋಟಿಕ್ ಜೀವಿಗಳು, ಬ್ಯಾಕ್ಟೀರಿಯಾ ಅಂತೇಳಿ. ಹಾಗಿದ್ರೆ ಈ ನಮ್ಮ ಬ್ಯಾಕ್ಟೀರಿಯಾಗಳ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ, ಹಿಂಗಿದೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಸೆಲ್ಲು. ಈ ಒಂದು ಪೊರೆ ಯಾವುದರಿಂದ ಮಾಡಲ್ಪಟ್ಟಿರುತ್ತಪ್ಪ ಅಂತ ಹೇಳಿದ್ರೆ, ಪೆಪ್ಟಿಡೋಗ್ಲೈಕಾನ್. ಸೊ ನೆಕ್ಸ್ಟ್ ಒನ್ ಈಸ್ ಫಂಗೈ ಅಥವಾ ಫಂಗಲ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಎಲ್ರಿಗೂ ಗೊತ್ತು, ಶಿಲೀಂಧ್ರಗಳು ಅಂದರೆ ಈ ಶಿಲೀಂಧ್ರಗಳ ಒಂದು ಸೆಲ್ ಕವರ್ ಆಗಿರ್ತಕ್ಕಂಥ ಪೊರೆಯ ಹೆಸರು ಏನು ಅಂತ ಹೇಳಿದ್ರೆ, ಶಿಲೀಂಧ್ರ ಪೊರೆ ಅಲ್ಲ, ಕೈಟಿನ್. ಕೈಟಿನ್ ಅಂತಕ್ಕಂತಹ ವಸ್ತುವಿನಿಂದ ಮಾಡಿರ್ತಕ್ಕಂತಹ ಪೊರೆ ಯಾವುದ್ರಲ್ಲಿ ಆವರಿಸಿರುತ್ತೆ ಅಂದರೆ ಈ ಫಂಗೈ ಅಥವಾ ಫಂಗಲ್ ಕಾಂಪ್ಲೆಕ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ ಆ ಕಡೆ ನಿಮಗೆ ಕಾಣಿಸ್ತಾ ಇದೆ ಏನಂತ ಹೇಳಿದ್ರೆ, ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಆಲ್ಗೆಗಳ ಒಂದು ರಚನೆ ಅಥವಾ ಆ ಒಂದು ಸೆಲ್ಗಳು ಯಾವುದರಿಂದ ಕವರ್ ಆಗಿರುತ್ತೆ ಅಂತ ಹೇಳಿದ್ರೆ, ಅಥವಾ ಆ ಸೆಲ್ ವಾಲ್ನ ಹೆಸರೇನಪ್ಪ ಅಂತ ಹೇಳಿದ್ರೆ, ಕೊರಾಜಿನ್. ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ನಿಮಗೆ, ಈ ಒಂದು ಆಲ್ಗಲ್ ಬಾಡಿ ಒಂದು ಸೆಲ್ ಸ್ಟ್ರಕ್ಚರ್ ಏನಿದೆ, ಕೊರಾಜಿನ್ ಇಂದ ಮಾಡಲ್ಪಟ್ಟಿರುತ್ತೆ. ಮತ್ತೊಂದು ವಸ್ತು ಇದೆ, ಅದಕ್ಕೆ ನಾವು ಕರಿತೀವಿ ಆಗರ್ ಅಂತ ಹೇಳಿ. ಅಂದರೆ ಫಸ್ಟ್ಲಿ ನಮ್ಮ ಸೆಲ್ಗಳು ಅಂದರೆ ಪ್ಲಾಂಟ್ ಸೆಲ್ಲು ಸೆಲ್ಯುಲೋಸಿಂದ ಮಾಡಲ್ಪಟ್ಟಿತ್ತು ಸೆಲ್ ವಾಲು. ನೆಕ್ಸ್ಟು ಬ್ಯಾಕ್ಟೀರಿಯಾದು ಪೆಪ್ಟಿಡೋಗ್ಲೈಕಾನಿಂದ ಮಾಡಲ್ಪಟ್ಟಿತ್ತು. ನೆಕ್ಸ್ಟ್ ಒನ್ನು ಫಂಗೈ, ಅದರದೊಂದು ಸೆಲ್ ವಾಲು ಕೈಟಿನ್ ಅಂತಕ್ಕಂಥದ್ರಿಂದ ಮಾಡಲ್ಪಟ್ಟಿತ್ತು. ಇದು ಮೂರೂ ಬರೀ ಒಂದೊಂದು ಪೊರ ಇದ್ದರೆ ಸಾಕ, ನಾನೇನು ಕಡಿಮೆ ಇಲ್ಲ ಅಂಥೇಳಿ ನಮ್ಮ ಆಲ್ಗಲ್ ಬ್ಲೂಮ್ಸು ಅದು ಯಾವುದರಿಂದ, ಕೊರಾಜಿನ್ ಅಥವಾ ಆಗರ್ನಿಂದ ಮಾಡಲ್ಪಟ್ಟಿರುತ್ತೆ. ಸೊ ಈ ಎಲ್ಲ ಜೀವಿಗಳ ಒಂದು ಕೋಶ ಪೊರೆ ಅದರದ್ದೇ ಆಗಿರ್ತಕ್ಕಂಥ ನಿರ್ದಿಷ್ಟ ವಸ್ತುವಿನಿಂದ ಏನಾಗಿರುತ್ತೆ ಮಾಡಲ್ಪಟ್ಟಿರುತ್ತೆ. ಇದರ ಪ್ರಮುಖ ಕಾರ್ಯ ಆ ಒಂದು ಜೀವಕೋಶಕ್ಕೆ ಆಕಾರ ಅಥವಾ ರಚನೆಯನ್ನು ಡೆಫಿನೆಟ್ ಶೇಪನ್ನು ಕೊಡುವಂಥದ್ದು. ನೆಕ್ಸ್ಟ್ ಒನ್ನು ಜೀವಕೋಶದ ರಚನೆ. ಸೊ ಏನಾಗುತ್ತೆ, ಈ ಕಡೆ ನೀವು ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಅದಕ್ಕೆ ನಾವು ಅನಿಮಲ್ ಸೆಲ್ ಅಥವಾ ಪ್ರಾಣಿ ಜೀವಕೋಶ ಅಂತ ಕರಿತೀವಿ. ನೆಕ್ಸ್ಟು ಆ ಕಡೆ ನೀವು ಗಮನಿಸ್ತಾ ಇರ್ಬೋದು ಅದೇನೆಂದರೆ ಪ್ಲಾಂಟ್ ಸೆಲ್, ಡಿಫ್ರೆಂಟ್ ಶೇಪಲ್ಲಿರುತ್ತೆ. ಸೊ ಅದಕ್ಕೆ ನಾವು ಪ್ಲಾಂಟ್ ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಇದೆರಡಕ್ಕೂ ಇರ್ತಕ್ಕಂಥ ಮೇಜರ್ ಡಿಫ್ರೆನ್ಸಸ್ ಏನು ಅಂತ ಫಸ್ಟ್ ನಾವು ನೋಡ್ತಾ ಹೋಗೋಣ. ಈ ಕಡೆ ನೀವು ನೋಡ್ತಾ ಇರ್ಬೋದು ಆ ಒಂದು ನ್ಯೂಕ್ಲಿಯಸ್ನ ಸುತ್ತ, ಅಂದರೆ ಫಸ್ಟ್ ಚಿತ್ರದಲ್ಲಿ ನ್ಯೂಕ್ಲಿಯಸ್ ಇದೆ, ಆ ನ್ಯೂಕ್ಲಿಯಸ್ನ ಸುತ್ತ ಏನಾಗಿರುತ್ತೆ ಅಂತ ಹೇಳಿದ್ರೆ ಅನೇಕ
ಪಾರ್ಟ್ಸ್ಗಳು ನೋಡ್ತಾ ಇದ್ದೀರಾ ಅಂದರೆ ಕಣದಂಗಗಳು ಅಂತ ಹೇಳಿ ಕರಿತೀವಿ ಅದಕ್ಕೆ, ಸೆಲ್ ಆರ್ಗನಲ್ಸ್ ಅಂತೇಳಿ. ಅಲ್ಲಿ ನೋಡ್ತಾ ಇದ್ದೀರಾ ನೀವು ಈ ಥರ ಒಂದು ಶೇಪ್ ಕಾಣಿಸ್ತಾ ಇದೆ, ಅಂದರೆ ನ್ಯೂಕ್ಲಿಯಸ್ನ ಕೋಶ ಕೇಂದ್ರದ ಪಕ್ಕದಲ್ಲೇ ಕಾಣಿಸ್ತಾ ಇದೆ ಈ ಥರ. ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಇರುತ್ತೆ, ಸಸ್ಯ ಜೀವಕೋಶದಲ್ಲಿ ಇರಲ್ಲ. ಏನು ಹಂಗೆ ಇದು ಅಂತ ಹೇಳಿದ್ರೆ ಸೆಂಟ್ರಿಯೋಲ್ ಅಥವಾ ಸೆಂಟ್ರೋಝೋಮ್ ಅಂತ ಹೇಳಿ ಕರಿತೀವಿ. ಇದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಇರುತ್ತೆ. ನೆಕ್ಸ್ಟು ಪ್ಲಾಸ್ಟಿಡ್ಗಳು ಅಂತ ಹೇಳಿ ಕರೀತಾರೆ. ಆ ಪ್ಲಾಸ್ಟಿಡ್ಗಳು ಏನಕ್ಕೆ ಹೆಲ್ಪ್ ಅಂತ ಹೇಳಿದ್ರೆ ಫೋಟೋಸಿಂಥೆಸಿಸ್ಗೆ ಹೆಲ್ಪ್ ಮಾಡ್ತಕ್ಕಂಥ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ, ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಆ ಒಂದು ಪ್ಲಾಸ್ಟಿಡ್ಗಳು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಮ್ಮ ನಿಮ್ಮ ಪ್ರಾಣಿ ಜೀವಕೋಶದಲ್ಲಿರಲ್ಲ, ಓನ್ಲಿ ಇನ್ ಅ ಪ್ಲಾಂಟ್ ಸೆಲ್ ಅಂತ ಹೇಳಿ ಕರಿತೀವಿ. ಬಟ್ ಈ ನಮ್ಮ ಸೆಂಟ್ರಿಯೋಲ್ಗಳು ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಪ್ರಾಣಿ ಜೀವಕೋಶದಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಥವಾ ಮೇಜರ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಈ ನಮ್ಮ ಪ್ಲ್ಯಾಂಟ್ ಸೆಲ್ ಅಥವಾ ಸಸ್ಯ ಜೀವಕೋಶ ಅಂತ ಏನು ಕರಿತೀವಿ, ಈ ಸಸ್ಯ ಜೀವಕೋಶ ಏನಾಗಿರುತ್ತೆ ಅಂತ ಹೇಳಿದ್ರೆ ದೇರ್ ಮೇ ಬಿ ಡಿಫ್ರೆಂಟ್ ಶೇಪ್ಸ್, ಅಂದರೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ದಪ್ಪನೆಯ ಹೊರ ಹೊದಿಕೆಯನ್ನು ಹೊಂದಿರುತ್ತೆ. ಅದಕ್ಕೆ ನಾವು ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ. ಅಥವಾ ಇದು ಪ್ಲ್ಯಾಂಟ್ ಸೆಲ್ನ ಒಂದು ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಎಲ್ರಿಗೂ ಗೊತ್ತು, ಸೆಲ್ಯುಲೋಸ್ ಅಲ್ವಾ. ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್, ಪ್ಲ್ಯಾಂಟ್ ಟಿಶ್ಯೂ ಹೋದರೆ ಗೊತ್ತಾಗುತ್ತೆ ನಿಮಗೆ, ಸೆಲ್ ವಾಲ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾಸಿಷನಲ್ಲಿ ಏನಾಗಿರುತ್ತೆ, ಥಿಕ್ಕಾಗಿ ಮರ್ಜ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕಂಡುಬರುತ್ತೆ. ಎಲ್ಲಿ ಕೋಶ ಭಿತ್ತಿ ಪ್ಲ್ಯಾಂಟ್ ಸೆಲ್ ಅಥವಾ ಸಸ್ಯ ಜೀವಕೋಶದಲ್ಲಿ ಇರುತ್ತೆ, ಸೆಂಟ್ರಿಯೋಲ್ಗಳು ಪ್ರಾಣಿ ಜೀವಕೋಶದಲ್ಲಿರುತ್ತೆ, ನೆಕ್ಸ್ಟು ಪ್ಲಾಸ್ಟಿಡ್ಗಳು ಪ್ರಾಣಿ ಜೀವಕೋಶದಲ್ಲಿರಲ್ಲ, ಸಸ್ಯ ಜೀವಕೋಶದಲ್ಲಿ ಇರುತ್ತೆ. ದೀಸ್ ಆರ್ ದಿ ಮೇಜರ್ ಡಿಫ್ರೆನ್ಸಸ್. ಮತ್ತು ಉಳಿದಂಗೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ರೈಬೋಸೋಮ್ಗಳು, ಗಾಲ್ಗಿ ಕಾಂಪ್ಲೆಕ್ಸು, ಅದೆಲ್ಲ ಆರ್ಗನಲ್ಸ್, ಸೆಲ್ ಆರ್ಗನಲ್ಸ್ ಅಥವಾ ಕಣದಂಗಗಳು ಸೇಮ್ ಇರುತ್ತೆ ಬೋತ್ ಸೆಲ್ಲಲ್ಲಿ. ನೆಕ್ಸ್ಟ್ ಒನ್, ಈ ಒಂದು ಜೀವಕೋಶದ ಪ್ರಮುಖ ಭಾಗಗಳು ಅಂತ ಹೇಳಿ ಅಥವಾ ಮೇಜರ್ ಪಾರ್ಟ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಕೋಶ ಪೊರೆ, ಸೆಲ್ ವಾಲ್. ನೆಕ್ಸ್ಟ್ ಒನ್ನು ಕೋಶ ದ್ರವ, ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ದೆನ್ ಲಾಸ್ಟ್ ಒನ್ ಈಸ್ ಕೋಶ ಕೇಂದ್ರ, ಈಗ ನೋಡಿದ್ವಲ್ಲ ನಾವು ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಈ ಸೆಲ್ ವಾಲ್ ಅಥವಾ ಕೋಶ ಪೊರೆ, ನೆಕ್ಸ್ಟು ಕೋಶ ದ್ರವ ಅಥವಾ ಸೈಟೋಪ್ಲಾಸಮ್, ದೆನ್ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಇವಷ್ಟೇ ನಾ ಪ್ರಮುಖ ಭಾಗ, ಉಳಿದವೇನು ಭಾಗ ಅಲ್ವಾ ಹಂಗಿದ್ರೆ ಅಂತ ಹೇಳೋಂಗಿಲ್ಲ ಫ್ರೆಂಡ್ಸ್. ಏನಂತ ಹೇಳಿದ್ರೆ ಮೇಜರ್ ಆಗಿ ಈ ಮೂರು ಭಾಗಗಳು ನಮಗೆ ಕಂಡುಬರುತ್ತೆ ಬೋತ್ ಸೆಲ್ ಕಂಪೇರ್ ಮಾಡಿ ಹೇಳ್ತಾ ಇರೋದು, ಅಂದರೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ. ಸೊ ಫಸ್ಟ್ಲಿ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸೆಲ್ ವಾಲ್ ಅಥವಾ ಕೋಶ ಪೊರೆ. ಏನಿದು ಕೋಶ ಪೊರೆ ಅಂತ ಹೇಳಿದ್ರು ಇವಾಗ ಒಂದು ಚಿತ್ರ ಹಾಕ್ಬಿಟ್ಟಿದ್ದಾರೆ ಅಂತ ಏನು ಜಾಸ್ತಿ ಯೋಚನೆ ಮಾಡೋದು ಬೇಡ. ಈಗ ಅಲ್ಲಿರೋ ಕೋನಿಕಲ್ ಫ್ಲಾಸ್ಕನ್ನೇ ಎಕ್ಸಾಂಪಲ್ ತಗೋಬೇಕು ಅಂತಲ್ಲ, ಎರಡು ಬೀಕರ್ ತಗೊಳ್ಳೋಣ ನಾವು. ಎರಡು ಬೀಕರ್ ತಗೊಂಡು ಏನಿರುತ್ತೆ ನೀರು ತುಂಬಿಸ್ಬಿಡೋಣ. ಎರಡು ಬೀಕರ್ನಲ್ಲೂ ಸುಮಾರು ಅರ್ಧದಷ್ಟು ಬೀಕರ್ಗಳಷ್ಟು ನೀರನ್ನು ತುಂಬಿಸೋಣ. ನೆಕ್ಸ್ಟ್ ಅದಕ್ಕೇನು ಮಾಡೋಣ ಅಂತ ಹೇಳಿದ್ರೆ ಇಂಕ್, ನಿಮಗೆ ಶಾಹಿ ಗೊತ್ತಲ್ವಾ ಪೆನ್ನಿನ ಮಸಿ, ಅಥವಾ ಏನಾಗುತ್ತೆ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳು. ಇವಾಗ ಮೇಜರ್ ಆಗಿ ಇವಾಗ ಹೆಚ್ಚಾಗಿ ಬಳಸ್ತಾ ಇಲ್ಲ, ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಅವ್ರನ್ನೆಲ್ಲ ಕೇಳಿದ್ರೆ ಹೇಳ್ತಾರೆ ನೀರು ಕ್ಲೀನ್ ಆಗೋಕ್ಕೆ ಇವಾಗ ಬಿಡ್ರಿ, ಅಕ್ವಾ ಪ್ಯೂರು, ಅಕ್ವಾ ಫೈರು, ಫೀಲು ಎಲ್ಲ ಬಂದಿದ್ದಾವೆ, ಯು ವಿ ಆರ್ ಓ ಅಂತ ಹೇಳಿ ಏನು ಮತ್ತೆ ಸ್ಪೆಷಲ್ ಹೆಡ್ಡಿಂಗ್ ಹಾಕ್ಕೊಂಡು ಬಂದಿದ್ದಾವೆ, ಪ್ಯೂರಿಫಿಕೇಶನ್ ಆಫ್ ವಾಟರ್ ಅಂತ ಹೇಳಿ ಕರೀತಾರೆ. ಬಟ್ ನಮ್ಮ ಹಿಂದಿನ ಕಾಲದ ಅಜ್ಜ ಅಜ್ಜಿ ಅಥವಾ ನಮ್ಮ ಚಿಕ್ಕಪ್ಪವ್ರನ್ನೆಲ್ಲ ಕೇಳಿದ್ರೆ ಹೇಳ್ತಾರೆ ನೀರು ಕ್ಲೀನ್ ಆಗೋಕ್ಕೆ ಏನು ಹಾಕ್ತಿದ್ರಿ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಪರಮಾಂಗನೇಟ್ ಹಾಕ್ತಿದ್ವಿ ಅಂತ ಹೇಳ್ತಾರೆ. ಅಲ್ಲೇನು ಮಾಡ್ತಾರೆ ಪೊಟ್ಯಾಷಿಯಂ ಪರಮಾಂಗನೇಟ್ನ ಕೆಲವು ಹರಳುಗಳನ್ನು ಈಗ ನಾವು ತಗೊಳ್ಳೋಣ ಅಂತ, ಅಂದರೆ ಇಮ್ಯಾಜಿನೇಷನ್, ಸೈನ್ಸ್ ಈಸ್ ಎ ಇಮ್ಯಾಜಿನೇಷನ್. ಬಟ್ ಪ್ರಾಕ್ಟಿಕಲ್ಲಾಗಿ ಮಾಡಿದ್ರೆ ಇನ್ನೂ ಡೆಫಿನೆಟ್ಟಾಗಿ ಅಥವಾ ಅಥೆಂಟಿಕ್ಕಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೋತಾ ಹೋಗೋಣ, ಈ ಒಂದು ಎರಡು ಬೀಕರ್ಗಳಿದ್ದಾವೆ ಅಲ್ವಾ, ಆ ಎರಡು ಬೀಕರ್ಗಳಿಗೆ ಏನು ಮಾಡೋಣ ಸ್ವಲ್ಪ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳನ್ನು ಹಾಕೋಣ, ಆಯಿತಾ, ಮೊದಲನೇ ಬೀಕರು. ನೆಕ್ಸ್ಟ್ ಇದಕ್ಕೂ ಹಾಕೋಣ. ಸೊ ಏನಾಗುತ್ತೆ, ಸ್ವಲ್ಪ ಪ್ರಮಾಣದ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳನ್ನು ಹಾಕಿದ್ವಿ, ಹೆಂಗಿರುತ್ತೆ ಪರ್ಪಲ್ ಮಿಕ್ಸ್ ಪಿಂಕ್ ಕಲರ್ ಇರುತ್ತಲ್ವ ಅದು. ನೆಕ್ಸ್ಟ್ ಏನಾಯಿತು, ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣವೇ
ಆ ಒಂದು ಹರಳುಗಳೇನಾಯಿತು, ಕರಗ್ತಾ ಬಂತು ಅಲ್ವಾ. ಬಿಕಾಸ್ ವಾಟರ್ ಈಸ್ ಅ ಯೂನಿವರ್ಸಲ್ ಸಾಲ್ವೆಂಟ್, ಹೌದಾ, ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ. ಸೊ ಬೋತ್ ದಿ ಬೀಕರ್ ಏನಾಯಿತು ಅಂತ ಹೇಳಿದ್ರೆ, ಅದು ಸ್ವಲ್ಪ ಸಮಯದ ನಂತರ ಫುಲ್ಲು ಏನಾಯಿತು, ಹರಡ್ಕೊಂಡ್ಬಿಡ್ತು. ಅಂದರೆ ಪೊಟ್ಯಾಷಿಯಂ ಪರಮಾಂಗ್ನೇಟ ಹರಳುಗಳು ಇಡೀ ನೀರಿಗೆ ಏನಾಯಿತು, ಕವರ್ ಆಯಿತು. ಆ್ಯಸ್ ಇಟ್ ಈಸ್ ಅವ್ರು ಏನು ಮಾಡಿದಾರಲ್ಲಿ, ಆ ಒಂದು ಇಂಕನ್ನು ಹಾಕ್ತಾ ಹೋಗಿದ್ದಾರೆ, ಸೆಕೆಂಡ್ ಒನ್ನಲ್ಲಿ ಸ್ವಲ್ಪ ಸ್ಪ್ರೆಡ್ ಆಯಿತು, ನೆಕ್ಸ್ಟ್ ಫೈನಲಿ ಏನಾಯಿತು, ಅದು ಸ್ಪ್ರೆಡ್ ಆಗಿಬಿಡ್ತು. ಅಂದರೆ ಏನಾಗಿದೆ, ಆ ರೀತಿ ಸ್ಟೇಜ್ ಬೈ ಸ್ಟೇಜು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೊಟ್ಯಾಷಿಯಂನ ಪರಮಾಂಗ್ನೇಟ್ನ ಹರಳುಗಳು ಕೂಡ ಇಡೀ ಒಂದು ನೀರನ್ನು ಆವರಿಸುತ್ತೆ. ಈ ರೀತಿಯಾಗಿ ನಮ್ಮ ಅಣುಗಳು ಅಂತ ಹೇಳಿದ್ರೆ, ನೀರಿನಲ್ಲಿ ಅಣುಗಳು ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್, ಅಂದರೆ ಹೆಚ್ಚು ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ಅಣುಗಳು ಚಲಿಸ್ತಕ್ಕಂತಹ ಒಂದು ಪ್ರೊಸೆಸ್ಸಿಗೆ ನಾವು ಕರಿತೀವಿ ವಿಸರಣೆ, ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಹೇಳಿ ಕೂಡ ಕರೀತಾರೆ. ಏನಿದು ಡಿಫ್ಯೂಷನ್ ಅಂತ ಹೇಳಿದ್ರೆ ವಿಸರಣೆ ಅಲ್ವಾ. ಏನಂತ ಹೇಳಿದ್ರೆ, ಆ ಹೆಚ್ಚು ಸಾರತೆಯಿಂದ ನೆಕ್ಸ್ಟ್ ಏನಾಗೋದು, ಕಡಿಮೆ ಸಾರತೆಯೆಡೆಗೆ ಅಣುಗಳು ಚಲಿಸೋದು ಅಲ್ವಾ. ಈ ರೀತಿ ಅಣುಗಳು ಹೆಚ್ಚು ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ಚಲಿಸತಕ್ಕಂಥ ಒಂದು ಪ್ರೊಸೆಸ್ಸಿಗೆ ನಾವು ಏನಂತ ಕರಿತೀವಿ ಅಥವಾ ಕ್ರಿಯೆಗೆ ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಎಲ್ಲಿ ಇದನ್ನು ನಾವು ಮಾತಾಡ್ತಿರೋದು, ಕೋಶ ಪೊರೆಯಲ್ಲಿ. ಅಂದರೆ ನಮ್ಮ ಸೆಲ್ನ ಕೋಶ ಪೊರೆಯಲ್ಲಿ ಈ ರೀತಿಯ ಒಂದು ಪ್ರೊಸೆಸ್ ಅಥವಾ ಕ್ರಿಯೆ ನಡೆಯುತ್ತೆ. ನೆಕ್ಸ್ಟ್ ಒನ್ ಅಭಿಸರಣೆ. ಅಭಿಸರಣೆ ಅಂತ ಹೇಳಿದ್ರೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ ಬಹುಶಃ ಕೆಲವೊಬ್ಬರಿಗೆ. ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ. ಏನಿದು ಆಸ್ಮೋಸಿಸ್ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಎರಡು ಬೀಕರ್ ಇದೆ. ಸೊ ಎರಡು ಬೀಕರ್ ನಾವು ತಗೊಳ್ಳೋಣ. ಈಗ ಆ ಎರಡು ಬೀಕರ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಪೊಟ್ಯಾಟೊ ಪೊಟ್ಯಾಟೊ ಅಂದ ತಕ್ಷಣ ನಿಮಗೆ ನೆನಪು ಬರುತ್ತೆ, ಪೊಟ್ಯಾಟೊ ಚಿಪ್ಸ್. ಬಟ್ ಇಲ್ಲಿ ಚಿಪ್ಸ್ ಮಾಡ್ತಾ ಇಲ್ಲ, ಅವರು ಏನು ಮಾಡಿದ್ದಾರೆ, ಬೌಲ್ ಆಕಾರದಲ್ಲಿ ಕಟ್ ಮಾಡ್ಕೋತಾ ಇದ್ದಾರೆ. ಅಂದರೆ ಆ ಪೊಟ್ಯಾಟೊ ಸಿಪ್ಪೆಯನ್ನು ತೆಗೆದುಬಿಟ್ಟು ಹೀಗೆ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕಟ್ ಮಾಡಿರ್ತಕ್ಕಂಥ ಪೊಟ್ಯಾಟೊವನ್ನು ನೀರಿರ್ತಕ್ಕಂತಹ ಒಂದು ಬೀಕರಲ್ಲಿ ಇಟ್ಟಿದ್ದಾರೆ, ಹೌದಾ. ಇಲ್ಲಿ ನೀರಿರುತ್ತೆ, ನೆಕ್ಸ್ಟು ಇಲ್ಲಿ ಪೊಟ್ಯಾಟೊ ಕಟ್ ಮಾಡ್ಕೊಂಡಿರ್ತಾರೆ. ಮೊದಲನೇದಾಗಿ ಇಲ್ಲಿ ಸಕ್ಕರೆಯ ಒಂದು ಶುಗರ್ ಸೊಲ್ಯೂಷನನ್ನು ಹಾಕಿರ್ತಾರೆ, ಅಂದರೆ ಸಕ್ಕರೆಯ ದ್ರಾವಣ. ಮೊದಲನೇದೇನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ತನಕ ಇತ್ತು ಸಕ್ಕರೆ ದ್ರಾವಣ ಅಂಥೇಳಿ ಗುರುತಿಸ್ಕೊಂಡ್ರು. ನೆಕ್ಸ್ಟು ಸುತ್ತ ಏನಿತ್ತು, ವಾಟರ್ ಅಥವಾ ನೀರಿತ್ತು. ಸೊ ಇದಕ್ಕೆ ನಾವು ಎ ಅಂತ ತಗೊಳ್ಳೋಣ. ನೆಕ್ಸ್ಟ್ ಬಿ ಅಂದರೆ ಆ ನೀರಿತ್ತು ಹೊರಗಡೆ, ನೆಕ್ಸ್ಟು ಶುಗರ್ ಸೊಲ್ಯೂಷನ್ ಏನಾಯಿತು ಅಂತ ಹೇಳಿದ್ರೆ ಇನ್ಕ್ರೀಸ್ ಆಯಿತು. ಏನು ಇನ್ಕ್ರೀಸ್ ಆಯಿತು, ಇದೇನು ಮ್ಯಾಜಿಕ್ ಅಂತ ಹೇಳಿದ್ರೆ, ಮ್ಯಾಜಿಕ್ ಅಲ್ಲ. ಏನಂತ ಹೇಳಿದ್ರೆ, ಇಲ್ಲೂ ಕೂಡ ಅಷ್ಟೇ. ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಅಣುಗಳು ಏನಾಗುತ್ತೆ, ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ ಚಲಿಸ್ತವೆ. ಅಂದರೆ ಮೂಮೆಂಟ್ ಆಫ್ ದಿ ಅಯಾನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್. ಇಲ್ಲಿ ನೀರಿನ ಒಂದು ಅಣುಗಳು ಏನಾಯಿತು ಅಂತ ಹೇಳಿದ್ರೆ, ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ಹೋಗಿ ಸೇರಿಕೊಳ್ತು. ಬಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮೇಡಮ್ ಫಸ್ಟ್ ಹೇಳಿದ್ರೆ ಹೆಂಗಿದ್ರೆ, ಇಂಕ್ ಅಥವಾ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳು, ಅದು ಕೂಡ ಅಣುಗಳು ಹೆಚ್ಚು ಸಾರತೆಯಿಂದ ಕಡಿಮೆ ಸಾರತೆ ಹೋಯಿತು. ಇಲ್ಲೂ ಕೂಡ ಏನಾಯಿತು, ನೀರು ಒಳಗಡೆ ಹೋಯಿತು, ಶುಗರ್ ಸೊಲ್ಯೂಷನ್ ಇನ್ಕ್ರೀಸ್ ಆಯಿತು. ಮತ್ತು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಪಕ್ಕಾ ಗಮನ ಇಟ್ಟು ಕೇಳಿಸ್ಕೋಬೇಕು ಏನಂತ ಹೇಳಿದ್ರೆ, ಅಲ್ಲೇನಾಗಿತ್ತು, ಕಡಿಮೆ ಹೆಚ್ಚಿಂದ ಕಡಿಮೆ ಸಾರತೆಗೆ ಅಣು ಮೂವ್ ಆಗಿದ್ವು. ಇಲ್ಲೇನಾಗುತ್ತೆ, ಇಲ್ಲೂ ಕೂಡ ಕಡಿಮೆ ಸಾರತೆಯಿಂದ ಹೆಚ್ಚು ಸಾರತೆಯೆಡೆಗೆ ಹೋಗುತ್ತೆ, ವಿತ್ ದಿ ಹೆಲ್ಪ್ ಆಫ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್, ಅಂದರೆ ಅರೆಪಾರಕ ಪೊರೆ. ಏನಿದು ಅರೆಪಾರಕ ಪೊರೆ ಅಥವಾ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಹೇಳಿದ್ರೆ, ಅಲ್ಲೇನಾಗಿತ್ತು, ಎರಡು ಬೀಕರ್ ತೊಗೊಂಡ್ವಿ, ನೀರು ತೊಗೊಂಡ್ವಿ, ಪೊಟ್ಯಾಷಿಯಂ ಹರಳನ್ನು ಹಾಕಿದ್ವಿ, ಫುಲ್ ನೀರು ತುಂಬ ಸ್ಪ್ರೆಡ್ ಆಯಿತು. ಇಲ್ಲೇನು ತೊಗೊಂಡಿದ್ದೀವಿ, ವಾಟರ್ ಇದೆ ಬೀಕರಲ್ಲಿ, ವಾಟರ್ ಇದೆ. ನೆಕ್ಸ್ಟ್ ಪೊಟ್ಯಾಟೊ ತೊಗೊಂಡಿದ್ದೀವಿ, ಹೌದಾ, ಅದು ಪೊಟ್ಯಾಟೊನ ಕರೆಕ್ಟಾಗಿ ಮಧ್ಯದಲ್ಲಿ ಕಟ್ ಮಾಡಿ ಏನು ಮಾಡಿದ್ದೀವಿ, ಶುಗರ್ ಸೊಲ್ಯೂಷನನ್ನು ಹಾಕಿದ್ದೀವಿ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸೆಮಿ ಪರ್ಮಿಯೇಬಲ್ ಮೆಂಬ್ರೇನು ನಮಗೆ ಹೆಲ್ಪ್ ಮಾಡಿತು. ಅಂದರೆ ಈ ಒಂದು ವಾಟರ್ ನೆಕ್ಸ್ಟು ಪೊಟ್ಯಾಟೊ ಒಳಗೆ ಎಂಟ್ರಿ ಆಯಿತು, ಅಲ್ಲೇನಾಯಿತು, ಶುಗರ್ ಸೊಲ್ಯೂಷನ್ನು ಜಾಸ್ತಿ ಆಯಿತು. ಅಂದರೆ ಡಿಫ್ಯೂಷನ್ನಿಗೂ ಆಸ್ಮೋಸಿಸ್ಗೂ ಏನೊಂದು ಸ್ಲೈಟ್ ಡಿಫ್ರೆನ್ಸ್ ಅಂದರೆ, ಡಿಫ್ಯೂಷನಲ್ಲಿ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಇರಲ್ಲ,
ಬೀಕರು, ವಾಟರು, ಪೊಟ್ಯಾಷಿಯಂ ಪರ್ಮಾಂಗನೇಟು ಅಥವಾ ಇಂಕ್. ಇಲ್ಲೇನಾಗುತ್ತೆ, ವಿತ್ ದಿ ಹೆಲ್ಪ್ ಆಫ್ ಪೊಟ್ಯಾಟೊ, ಅಲ್ಲೇನು ಮಾಡಿದ್ದೀವಿ, ಹೊರಗಡೆ ನೀರಿದೆ, ಒಳಗಡೆ ಶುಗರ್ ಸೊಲ್ಯೂಷನ್ ಇದೆ. ಥ್ರೂ ದಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಏನಾಯಿತು, ಇಲ್ಲಿ ಅಣುಗಳ ಚಲನೆ ಆಯಿತು. ಅದಕ್ಕೋಸ್ಕರ ಇದನ್ನು ಆಸ್ಮೋಸಿಸ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಸೆಲ್ ವಾಲ್ ಅಥವಾ ಕೋಶ ಪೊರೆ. ನೆಕ್ಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಥವಾ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಹೇಳಿ ಕರಿತೀವಿ. ಚಿತ್ರ ನೋಡಿ ಏನು ಹೆದರ್ಕೊಳ್ಳೋದು ಬೇಡ, ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತ ಹೇಳಿದ್ರೆ ನಮ್ಮ ಬ್ಲಡ್, ಎಲ್ರಿಗೂ ಇರುತ್ತಲ್ವ ಬ್ಲಡ್ಡು, ಆರ್ ಬಿ ಸಿ ಹೆಲ್ದಿ ಬ್ಲಡ್ ಇರುತ್ತೆ. ಈ ಒಂದು ಬ್ಲಡ್ನಲ್ಲಿ ಅಧಿಕ ಪ್ರಮಾಣದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಎನ್ ಎ ಪ್ಲಸ್ ಅಂತ ಹೇಳಿದ್ರೆ ಸೋಡಿಯಂನ ಅಯಾನ್ಗಳು ಇರ್ತವೆ. ಎಲ್ಲಿ? ಬ್ಲಡ್ನಲ್ಲಿ. ಹೆಂಗಿರ್ತವೆ ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದಲ್ಲಿ, ಅತ್ಯಲ್ಪ ಪ್ರಮಾಣದಲ್ಲಿ ಸೋಡಿಯಂನ ಕಣಗಳು ಇರ್ತವೆ. ನೆಕ್ಸ್ಟ್ ಹಾರ್ಟ್ ವೈನ್ಸ್, ಈ ಒಂದು ಹೃದಯದ ಸ್ನಾಯುವಿನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಸೋಡಿಯಂನ ಪ್ರಮಾಣ ಅತ್ಯಧಿಕವಾಗಿ ಇರುತ್ತೆ. ಅಂದರೆ ಸೋಡಿಯಂನ ಒಂದು ಅಣುಗಳು ಏನಾಗಿರುತ್ತೆ ಅಲ್ಲಿ ಅಧಿಕ ಪ್ರಮಾಣದಲ್ಲಿ ಇರ್ತವೆ. ಇಷ್ಟೊತ್ತು ನಾವು ಮಾತಾಡಿದ್ವಿ ಡಿಫ್ಯೂಷನ್ ಆಗಿರ್ಬೋದು, ಆಸ್ಮೋಸಿಸ್ ಆಗಿರ್ಬೋದು, ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್ ಫ್ರಮ್ ಹೈ ಕಾನ್ಸಂಟ್ರೇಷನ್ ಟು ದಿ ಲೋ ಕಾನ್ಸಂಟ್ರೇಷನ್, ಹೆಚ್ಚಿನ ಸಾರತೆಯಿಂದ ಕಡಿಮೆ ಸಾರತೆಗೆ ಅಣುಗಳು ಚಲಿಸ್ತವೆ ಅಂತೇಳಿ. ಬಟ್ ಇಲ್ಲೇನಂತ ಹೇಳಿದ್ರೆ ಒಂದೇ ಒಂದು ಡಿಫ್ರೆನ್ಸು, ಇಲ್ಲೇನಾಗಬೇಕಿತ್ತು, ಬ್ಲಡ್ಡಲ್ಲಿ ಸೋಡಿಯಂ ಕಡಿಮೆ ಇತ್ತು ತಾನೆ, ನಮ್ಮ ಹಾರ್ಟ್ ವೈನ್ಸ್ ಏನು ಮಾಡಬೇಕಿತ್ತು, ಸೋಡಿಯಂ ಪಾಪ ಬ್ಲಡ್ಡಿಗೆ ಕೊಡಬೇಕಿತ್ತು ಅಲ್ವಾ. ಹಂಗೆ ಮಾಡಲಿಲ್ಲ, ಏನು ಮಾಡಿದ್ವು ಅಂತ ಹೇಳಿದ್ರೆ ಬಾ ಇರಲಿ ಬಡಪಾಯಿ ಅಂತ ಹೇಳಿ ಬಿಡಲಿಲ್ಲ ಯಾವ ಹಾರ್ಟ್ ವೈನ್ಸ್, ಇಲ್ಲಿರ್ತಕ್ಕಂಥ ಸೋಡಿಯಮನ್ನು ಮತ್ತೇನು ಮಾಡಿದ್ವು, ಎಳ್ಕೊಂಬಿಟ್ವು. ಇವಾಗ ನಾವು ಸ್ಕೂಲಲ್ಲೆಲ್ಲ ಹಾಗೆ ಮಾಡ್ತೀವಲ್ಲ, ಈಗ ಚಿಕ್ಕ ಮಕ್ಕಳು ಏನಾದ್ರು ಇದ್ದರು ಅಂದರೆ, ಇವಾಗ ನಾವೇ ಸೀನಿಯರ್ಸ್ ಆಗಿದ್ವಿ ಅಂತ ಹೇಳಿದ್ರೆ ತಲೆ ಮೇಲೆ ಒಂದು ಬಿಟ್ಟು ಏನು ಬೇಕೋ ಅದನ್ನು ಪಡ್ಕೊತೀವಲ್ವಾ, ಪಡ್ಕೊತೀವಿ ಅಂದರೆ ಸಣ್ಣ ಎಕ್ಸಾಂಪಲ್ ಇದಕ್ಕೆ, ಹೆರೈಸರ್ ಆಗಿರ್ಬೋದು, ಮೆಂಡರ್ ಆಗಿರ್ಬೋದು, ಆ ಥರ ಅಷ್ಟೇ. ಬಟ್ ಇಲ್ಲೇನು ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ಹಾರ್ಟ್ ವೈನ್ಸ್ಗಳು ಈ ಬ್ಲಡ್ಡಲ್ಲಿರೋ ಒಂದು ಸೋಡಿಯಂ ಕಂಟೆಂಟನ್ನು ಎಳ್ಕೊಂಬಿಡ್ತವೆ. ಆಲ್ರೆಡಿ ಜಾಸ್ತಿ ಇದೆ, ಮನುಷ್ಯಂಗೆ ಹೆಂಗೆ ದುರಾಸೆ ಅಲ್ಲ, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ. ಆ್ಯಸ್ ಇಟ್ ಈಸ್ ನಮ್ಮ ಹಾರ್ಟ್ನಲ್ಲಿರ್ತಕ್ಕಂಥ ವೈನ್ಸ್ಗಳು ಈ ನಮ್ಮ ಬ್ಲಡ್ಡಲ್ಲಿರೋ ಸೋಡಿಯಂ ಕಂಟೆಂಟನ್ನು ಮತ್ತೆ ಎಳ್ಕೊತವೆ. ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಥವಾ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಕೋಶ ದ್ರವ. ಅಂದರೆ ನಾವು ಇಷ್ಟೊತ್ತು ಮಾತಾಡಿದ್ದು ಫಸ್ಟು ಕೋಶ ಪೊರೆ. ಕೋಶ ಪೊರೆಯಲ್ಲಿ ಆಸ್ಮೋಸಿಸ್ ಆಗಿರ್ಬೋದು, ಡಿಫ್ಯೂಷನ್ ಆಗಿರ್ಬೋದು, ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಕ್ರಿಯಾತ್ಮಕ ಸಾಗಾಣಿಕೆ ಆಗಿರ್ಬೋದು, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಆಫ್ ದಿ ಇಂಪಾರ್ಟೆಂಟು ಅರೆಪಾರಕ ಪೊರೆ ಅಥವಾ ಸೆಮಿ ಪರ್ಮಿಯಬಲ್ ಮೆಂಬ್ರೇನು ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಏನಪ್ಪ ಮೇಜರ್ ಪಾರ್ಟ್ ಅಂತ ಹೇಳಿದ್ರೆ ಕೋಶ ದ್ರವ. ಈ ನಮ್ಮ ಕೋಶ ದ್ರವಕ್ಕೆ ನಾವು ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಅಂದರೆ ನಾವು ಇಷ್ಟೊತ್ತು ನೋಡಿದ್ದೇನಂತ ಹೇಳಿದ್ರೆ ಕೋಶ ಪೊರೆ, ಇದು ಒಂದು ಜೀವಕೋಶ, ಕೋಶ ಪೊರೆ ನೋಡಿದ್ವಿ. ಕೋಶ ಪೊರೆ ಅಂದ್ರೆ ಏನು, ನೆಕ್ಸ್ಟ್ ಅದರಲ್ಲಿ ಯಾವ್ಯಾವ ಮೆಕ್ಯಾನಿಸಮ್ಗಳು ನಡೀತವೆ ಅಂಥೇಳಿ. ನೆಕ್ಸ್ಟ್ ನಮಗೆ ಬರುತ್ತೆ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಂತ ಹೇಳಿದ್ರೆ ಇಡೀ ಆ ಸೆಲ್ ಒಳಗಡೆ ಇರ್ತಕ್ಕಂಥ ಒಂದು ದ್ರವ ರೂಪದ ವಸ್ತು, ಲಿಕ್ವಿಡೈಸ್ಡ್ ಮಟೀರಿಯಲ್ಗೆ ನಾವೇನಂತ ಕರಿತೀವಿ ಕೋಶ ದ್ರವ ಅಂತ ಹೇಳಿ, ಅಥವಾ ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಈ ನಮ್ಮ ಸೈಟೋಪ್ಲಾಸಮಲ್ಲಿ ಏನಪ್ಪ ಅಂದರೆ ಅಗೇನ್ ಟೂ ಟೈಪ್ಸ್ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಒನ್ ಈಸ್ ಜೈವಿಕ ಘಟಕ, ನೆಕ್ಸ್ಟ್ ಸೆಕೆಂಡ್ ಒನ್ನು ಅಜೈವಿಕ ಘಟಕ. ಹಾಗಿದ್ರೆ ಜೈವಿಕ ಘಟಕ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಅವೇನು ಮಾಡ್ತಿರ್ತವೆ, ಲೀವಿಂಗ್ ಆ್ಯಕ್ಟಿವೇಟ್ ಮಾಡ್ತಕ್ಕಂತಹ ಒಂದು ಅಂಶ ಏನಾಗಿರುತ್ತೆ ಕೋಶ ದ್ರವದಲ್ಲಿ ಪ್ರೆಸೆಂಟ್ ಇರುತ್ತೆ. ಆ ರೀತಿ ಆ್ಯಕ್ಟಿವೇಟ್ ಮಾಡ್ತಕ್ಕಂತಹ ಜೈವಿಕ ಘಟಕಗಳ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಅಜೈವಿಕ ಘಟಕಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ ಜೈವಿಕ ಘಟಕಗಳು. ಜೈವಿಕ ಘಟಕದಲ್ಲಿ ಅಗೇನ್ ಮತ್ತೆ ಟೂ ಟೈಪ್ಸ್ ಬರ್ತಾ ಇದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಫಸ್ಟ್ ಒನ್ನು ಪೊರೆ ಸಹಿತ, ಅಂದರೆ ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್.
ಮೆಂಬ್ರೇನಸ್ ಸೆಲ್ ಆರ್ಗನಲ್ಸ್, ಅವಕ್ಕೆ ನಾವು ಪೊರೆ ಸಹಿತ ಕಣದಂಗಗಳು ಅಂತ ಹೇಳಿ ಕರಿತೀವಿ. ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಕಣದಂಗ ಅಂದರೆ ಏನು ಅಂತ ಹೇಳಿ, ಅಥವಾ ಸೆಲ್ ಆರ್ಗನಲ್ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಏನು ಇಲ್ಲ, ಆ ಒಂದು ಜೀವಕೋಶದ ಸೈಟೋಪ್ಲಾಸಮ್ ಅಥವಾ ಕೋಶ ದ್ರವದಲ್ಲಿ ಇರ್ತಕ್ಕಂತಹ ಜೈವಿಕ ಘಟಕಕ್ಕೆ ನಾವು ಕಣದಂಗಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಮೊದಲನೇದು ಪೊರೆ ಸಹಿತ ಅಥವಾ ಮೆಂಬ್ರೇನಸ್ ಸೆಲ್ ಆರ್ಗನಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ ವಿರುದ್ಧಾರ್ಥಕ ಪದ. ಗೊತ್ತಲ್ಲ ನಿಮಗೆ, ಮೆಂಬ್ರೇನಸ್ ಅಂದರೆ ಅದಕ್ಕೆ ಅಪೋಸಿಟ್ ನಾನ್ ಮೆಂಬ್ರೇನಸ್ ಸೆಲ್ ಆರ್ಗನಲ್ ಅಂತ ಹೇಳಿ ಕರಿತೀವಿ, ಅಂದರೆ ಪೊರೆ ರಹಿತ ಕಣದಂಗಗಳು ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ನೀವು ನೋಡ್ತಾ ಇರ್ಬೋದು, ಪೊರೆ ಸಹಿತ ಕಣದಂಗಗಳು ಯಾವುದು, ಪೊರೆ ರಹಿತ ಕಣದಂಗಗಳು ಯಾವುದು ಅಂತ ಹೇಳಿ. ಫಸ್ಟ್ಲಿ ನಾವಲ್ಲಿ ನೋಡ್ತಾ ಇದ್ದೀವಿ, ಪೊರೆ ಸಹಿತ ಕಣದಂಗಗಳು ಅಥವಾ ಮೆಂಬ್ರೇನಸ್ ಸೆಲ್ ಆರ್ಗನಲ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು, ಮೈಟೋಕಾಂಡ್ರಿಯಾ, ಲೈಸೋಸೋಮ್ಗಳು, ಗಾಲ್ಗಿ ಸಂಕೀರ್ಣ, ಪ್ಲಾಸ್ಟಿಡ್, ಹಾಗೆಯೇ ರಸದಾನಿಗಳು ಅಥವಾ ವ್ಯಾಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಕೂಡ ಏನಂದರೆ ಮೆಂಬ್ರೇನಸ್ ಅಂದರೆ, ಮೆಂಬ್ರೇನಸ್ ಅಂದರೆ ಗೊತ್ತಾಗ್ತಿದೆ ನಿಮಗೆ, ಪೊರೆ ಸಹಿತ ಕಣದಂಗ. ನೆಕ್ಸ್ಟು ಅದಕ್ಕೆ ಅಪೋಸಿಟ್ ವರ್ಡು ನಾನ್ ಮೆಂಬ್ರೇನಸ್, ಪೊರೆ ರಹಿತ ಕಣದಂಗಗಳು. ಈಸಿಯಾಗಿ ನೆನ್ಪಿಟ್ಕೋಬೋದು ನೀವು, ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ ಅಂದರೆ, ಫ್ರೆಂಡ್ಸ್ ಇವಾಗ ನಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಮರ್ಜ್ ಮಾಡಿಕೊಟ್ಟಿರ್ತಾರೆ ಅಲ್ವಾ, ಇದರಲ್ಲಿ ಪೊರೆ ರಹಿತ ಕಣದಂಗ ಯಾವುದು ಅಥವಾ ಚೇಂಜ್ ಮಾಡಿ ಪೊರೆ ಸಹಿತ ಕಣದಂಗ ಯಾವುದು ಇಷ್ಟರಲ್ಲಿ ಅಂತೇಳಿ ಒಂದು ಯಾವುದಾದ್ರು ಕೊಡ್ಬೋದು. ನಮಗೆ ಒಂದಾದರೂ ಪಕ್ಕ ನೆನಪಿತ್ತು ಅಂತೇಳಿದ್ರೆ ಈಸಿಯಾಗಿ ಟಿಕ್ ಮಾಡ್ಬೋದು. ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ಇರೋದೊಂದು ಓದ್ತೀವೋ, ಜಾಸ್ತಿ ಇರೋದನ್ನು ಓದ್ತೀವೋ, ಇಲ್ಲ ತಾನೇ? ಏನು ಮಾಡ್ತೀವಿ, ಆ್ಯಸ್ ಕಂಪೇರ್ ಟು ಟೆಸ್ಟ್ ಮ್ಯಾಚ್. ಟೆಸ್ಟ್ ಮ್ಯಾಚ್ ನೋಡ್ತೀರಾ, ಟಿ ಟ್ವೆಂಟಿ ನೋಡ್ತೀರಾ ಅಂತೇಳಿದ್ರೆ ಟಿ ಟ್ವೆಂಟಿ ಬೇಕಿದ್ರೆ ನೋಡ್ತೀವಿ, ಟೆಸ್ಟ್ ಮ್ಯಾಚ್ ಎಲ್ಲ ಕುತ್ಕೊಂಡು ನೋಡೋವಷ್ಟು ಪೇಷನ್ಸ್ ಇರಲ್ಲ ನಮಗೆ. ಸೊ ಇದನ್ನು ನಾವು ಪೊರೆ ರಹಿತ ಕಣದಂಗಗಳನ್ನು ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ಉಳಿದಿದ್ದೆಲ್ಲ ಏನಂದರೆ ಪೊರೆ ಸಹಿತ ಕಣದಂಗಗಳು. ಸೊ ಈ ಒಂದು ಕೋಶ ದ್ರವದಲ್ಲಿ ಇರ್ತಕ್ಕಂತಹ ಜೈವಿಕ ಘಟಕಗಳಲ್ಲೇ ಪೊರೆ ಸಹಿತ ಮತ್ತು ಪೊರೆ ರಹಿತ. ಅದರಲ್ಲಿ ಫಸ್ಟ್ ಇವಾಗ ನಾವು ಪೊರೆ ಸಹಿತ ಕಣದಂಗಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಅದರಲ್ಲಿ ಫಸ್ಟ್ ಯಾವುದು ಅಂತ ಹೇಳಿದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಏನಂತ ಹೇಳಿದ್ರೆ, ಫುಲ್ ಎಳೆ 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 ಜೋಡಿಸ್ದಂಗೆ ಆಗಿದೆ ಅಲ್ವಾ, ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿರೋ ಥರ ಇದೆ. ಸೊ ಅದಕ್ಕೆ ನಾವು ಎಳೆ ಅಂತ ಕರೆಯಲ್ಲ, ಏನಪ್ಪ ಅಂತ ಹೇಳಿದ್ರೆ ನಾಳಗಳ ಒಂದು ಜಾಲ ಅಂತ ಹೇಳಿ ಕರಿತೀವಿ. ನಾಳಗಳ ಒಂದು ಜಾಲ. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪ್ರಮುಖ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ಜೀವಕೋಶದ ಆಂತರಿಕ ಭಾಗಗಳಿಗೆ ಏನು ಮಾಡೋದು, ಆಧಾರವನ್ನು ನೀಡೋದು. ಆವಾಗಲೇ ಹೇಳಿದ್ರಿ ಮತ್ತೆ ಕೋಶ ಪೊರೆ ರಚನೆ ಅಥವಾ ಡೆಫಿನೆಟ್ ಶೇಪನ್ನು ಕೊಡುತ್ತೆ ಅಂತ ಹೇಳಿ, ಇದೇನು ಆಂತರಿಕ ಆಧಾರ ಅಂತ ಹೇಳಿದ್ರೆ, ಇವಾಗ ಒಂದು ಸೆಲ್ ಇದೆ ಅಂತ ಹೇಳಿದ್ರೆ ಅನಿಮಲ್ ಸೆಲ್ಲು, ಏನಾಗಿರುತ್ತೆ, ಈ ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಇದು ಕೋಶ ಪೊರೆಯಿಂದ ಈ ರೀತಿ ಹರಡ್ಕೊಂಡಿದ್ದು, ಈ ಕೋಶ ದ್ರವ ಅಂತ ಏನು ಕರಿತೀವಿ, ಇಲ್ಲೇನಿರುತ್ತೆ ನ್ಯೂಕ್ಲಿಯಸ್ ಇರುತ್ತೆ, ಒಳಗಡೆ ನ್ಯೂಕ್ಲಿಯೋಲಸ್ ಇರುತ್ತೆ. ಈ ಒಂದು ಕೋಶ ಪೊರೆಯಿಂದ ಹಿಡಿದು ನೆಕ್ಸ್ಟು ಕೋಶ ದ್ರವದಲ್ಲಿ ಹರಡಿಕೊಂಡಿರ್ತಕ್ಕಂತಹ ಒಂದು ನಾಳಗಳ ಒಂದು ಜಾಲ ವ್ಯವಸ್ಥೆಗೆ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಇದೇನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಹಿಡಿದು ಅಂದರೆ ಕೋಶ ಪೊರೆಯಿಂದ ಹಿಡಿದು ನೆಕ್ಸ್ಟು ಕೋಶ ದ್ರವದವರೆಗೂ ಅಂದರೆ ಕೋಶ ಕೇಂದ್ರದವರೆಗೂ ಏನಾಗಿರುತ್ತೆ, ಆ ನಾಳದ ರೂಪದಲ್ಲಿ ಹರಡ್ಕೊಂಡಿರುತ್ತೆ. ಅಂದರೆ ಹೊರಗಡೆ ಏನು ಮಾಡ್ತು, ಹಿಂಗೊಂದು ಅನಿಮಲ್ ಸೆಲ್ ಇದೆ, ನೆಕ್ಸ್ಟು ಹೀಗೆ ಒಂದು ಪ್ಲ್ಯಾಂಟ್ ಸೆಲ್ ಇದೆ ಅಂತ ಅಂದ್ಕೊಂಡ್ರೆ ಏನು ಮಾಡ್ತು, ಹೊರಗಡೆಯಿಂದ ಯಾವುದೇ ಮಟೀರಿಯಲ್ಸು ಇಂಜುರಿ ಮಾಡದೇ ಇರೋ ಥರ ಆಕಾರವನ್ನು ಡೆಫಿನೆಟ್ ಶೇಪ್ ಕೊಟ್ಟಿದ್ದು ಸೆಲ್ ವಾಲ್, ಕೋಶ ಪೊರೆ. ಬಟ್ ನಮ್ಮ ಈ ಒಂದು ಕೋಶ ದ್ರವದಲ್ಲಿ ಅಂತ ಹೇಳಿದ್ರೆ ಪ್ರೆಸೆಂಟ್ ಇರ್ತಕ್ಕಂತಹ ಈ ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಮು, ಈ ಜೀವಕೋಶ ಇದೆ ಅಂತ ಹೇಳಿದ್ರೆ ಕೋಶ ಪೊರೆಯ ಒಳಗಡೆ ಮಾತಾಡ್ತಾ ಇರೋದು ನಾನು, ಆಂತರಿಕವಾಗಿ ಏನು ಮಾಡುತ್ತೆ, ಆ ಒಂದು ಆಧಾರವನ್ನು ಸಪೋರ್ಟನ್ನು ಕೊಡುತ್ತೆ. ಯಾವುದಕ್ಕೆ, ಜೀವಕೋಶಕ್ಕೆ. ಯಾವುದು ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್.
ನೆಕ್ಸ್ಟ್ ಹಾಗಿದ್ರೆ ಈ ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ನೀವಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಏನಾಗಿರುತ್ತೆ, ಫುಲ್ಲು ಎನ್ವಲೋಪ್ ಥರ, ಅಂದರೆ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಹಿಂಗೆ ಅಂಟ್ಕೊಂಡಿದೆ ಅಂತ ಹೇಳಿದ್ರೆ, ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು ಫ್ರೆಂಡ್ಸ್, ಅಲ್ಲಿ ಅದು ಚೆನ್ನಾಗಿ ಕಾಣಲಿ ಅಂಥೇಳಿ ಯೆಲ್ಲೋ ಕಲರ್ ಸ್ಟ್ರಿಪ್ಸ್ ಅಥವಾ ಯೆಲ್ಲೋ ಕಲರ್ ಗುಂಡುಗಳನ್ನು ಅಂಟಿಸಿರಲ್ಲ, ಅದೇನಂತ ಹೇಳಿದ್ರೆ ಈ ರೀತಿ ಏನಾಗಿರುತ್ತೆ ಅಲ್ಲಿ ನೋಡ್ತಾ ಇದ್ದೀರಾ, ಇವಕ್ಕೆ ನಾವು ಪ್ರೋಟೀನ್ಸ್ ಅಂತ ಹೇಳಿ ಕರಿತೀವಿ. ಏನು ಪ್ರೋಟೀನ್ಸ್? ಮತ್ತು ಕೆಲವೊಂದಕ್ಕೇನು ಅಂಟ್ಕೊಂಡಿಲ್ಲ, ಹೌದಾ? ಈ ಪ್ರೋಟೀನ್ಗಳು ಅಂಟಿಕೊಂಡಿರ್ತಕ್ಕಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ರಫ್ ER ಅಥವಾ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇವಾಗ ಫ್ರೆಂಡ್ಸ್ ನೀವೆಲ್ಲ ನೋಡಿರ್ಬೋದು, ಏನು ಒಳ್ಳೆ ಒರಟು ಒರಟುನ ಥರ ಆಡ್ತೀಯಲ್ಲ, ಎಷ್ಟು ರಫ್ ಅಲ್ಲ ನಿನ್ನ ಕ್ಯಾರೆಕ್ಟರ್ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರ ಪಾಪ ಒಳ್ಳೆಯವರೇ ಇರ್ತಾರೆ, ಸಹವಾಸ ದೋಷ, ಅದರಿಂದ ಏನಾಗಿರ್ತಾರೆ, ಫುಲ್ಲು ಎಡವಟ್ ಥರ ಆಡ್ತಿರ್ತಾರೆ. ಆ್ಯಸ್ ಇಟ್ ಈಸ್ ನಮ್ಮ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ರೀತಿ ಪ್ರೋಟೀನ್ನ ಅಂಟ್ಕೊಂಡಿರುತ್ತೆ ಅಲ್ವಾ, ಅದು ಬಂದು ಆ ಪ್ರೋಟೀನ್ ಅಂಶ ಇರತಕ್ಕಂತಹ ಒಂದು ಪ್ರೋಟೀನ್ನ ಅಂಶ ಅಧಿಕವಾಗಿ ಅದಕ್ಕೆ ಅಂಟ್ಕೊಂಡಿತ್ತು ಅಂತ ಹೇಳಿದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಆ ಒಂದು ಪ್ರೋಟೀನ್ನ ಅಂಶ ಹೊಂದಿರತಕ್ಕಂತಹ ಇನ್ನೊಂದು ಸೆಲ್ ಆರ್ಗನಲ್ ಬರುತ್ತೆ, ರೈಬೋಸೋಮ್ ಅಂತ ಹೇಳಿ, ಅವು ಕೂಡ ಏನಾಗಿರುತ್ತೆ, ಇಲ್ಲಿ ಬಂದು ಅಂಟ್ಕೊಂಡಿರುತ್ತೆ. ಆಯಿತಾ? ಆ ಪ್ರೋಟೀನ್ ಏನಾದ್ರು ಅಂಟ್ಕೊಂಡಿದ್ದಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇತ್ತು ಅಂದರೆ ಅದಕ್ಕೆ ನಾವು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನೀವು ಅಬ್ಸರ್ವ್ ಮಾಡಿರ್ಬೋದು, ಹುಡುಗಿಯರಿಗೆಲ್ಲ ಫುಲ್ ಸ್ಮೂತ್, ಎಷ್ಟು ಸ್ಮೂತ್ ಇದೆಯಾ, ಎಷ್ಟು ಸ್ಮೂತ್ ಕ್ಯಾರೆಕ್ಟ್ರು ಅಂತೆಲ್ಲ ಹೇಳ್ತಿರ್ತಾರೆ. ಕೆಲವೊಂದು ವಿಷಯಗಳಲ್ಲಿ ರೇರ್, ಅದು ಉಲ್ಟಾ ಆಗಿರುತ್ತೆ, ಅದನ್ನು ತಗೊಳ್ಳೋದು ಬೇಡ, ಮೇಜರ್ ಕಾನ್ಸೆಪ್ಟ್ ತಗೊಳ್ಳೋಣ ನಾವು. ಏನಾಗಿರ್ತಾರೆ, ಹುಡುಗಿರು ಆಲ್ಮೋಸ್ಟ್ ಸ್ಮೂತ್ ಕ್ಯಾರೆಕ್ಟರ್ ಇರುತ್ತಲ್ವಾ. ಆ್ಯಸ್ ಇಟ್ ಈಸ್ ನಮ್ಮ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು ಪ್ರೋಟೀನ್ನ ಸವಾಸನೂ ಮಾಡಲ್ಲ, ಪ್ರೋಟೀನ್ನ ಅಧಿಕವಾಗಿ ಹೊಂದಿರತಕ್ಕಂತಹ ಈ ಒಂದು ರೈಬೋಸಮ್ನ ಸವಾಸನೂ ಮಾಡಲ್ಲ, ಅದಕ್ಕೋಸ್ಕರ ಇದನ್ನು ನಾವು ಕರಿತೀವಿ. ಅಂದರೆ ಪ್ರೋಟೀನ್ ಅಂಟ್ಕೊಂಡೇ ಇರತಕ್ಕಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ನಾವು ಕರಿತೀವಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮೃದು ಅಥವಾ ನಯ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಷ್ಟು ಸೂಕ್ಷ್ಮವಾಗಿದೆ ಅಂತ ಅಂದರೆ, ಇಲ್ಲೇನಾಗಿರುತ್ತೆ, ಆ ನಾಳಗಳು ಅಥವಾ ಜಾಲಬಂಧ ವ್ಯವಸ್ಥೆ ಇರುತ್ತಲ್ವ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು, ಅದು ಯಾರ ಸವಾಸನೂ ಮಾಡಲ್ಲ, ಅದಕ್ಕೆ ಪ್ರೋಟೀನ್ಗಳು ಕೂಡ ಅಂಟ್ಕೊಂಡಿರಲ್ಲ. ಇದ್ರ ಪ್ರಮುಖ ಕೆಲಸ ಏನು, ಮೃದುವಾಗಿದೆ ಅಂತ ಹೇಳಿದ್ರೆ ಏನೂ ಮಾಡಲ್ವಾ ಹಂಗಿದ್ರೆ ಅಂತ ಹೇಳಿದ್ರೆ, ಅದು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಫ್ಯಾಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಫ್ಯಾಟ್ ಟ್ರಾನ್ಸ್ಪೋರ್ಟ್ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ವಿ, ಮಾರಿಮುತ್ತು ಮೇಡಮಲ್ಲಿ ಜಾಸ್ತಿ ಫ್ಯಾಟ್ ಇದೆ, ಸೊ ಇಡೀ ದೇಹ ಒಂದೇ ಥರ ಕಾಣಿಸ್ತಿದೆ, ನಮ್ಮ ಲೂಸ್ ಮಾದ ಯೋಗಿದೇನು ಕಡಿಮೆ ಇಲ್ಲ, ಹೆಲ್ದಿ ಫ್ಯಾಟ್ ಇರುತ್ತೆ, ಅಂದರೆ ಫ್ಲೆಕ್ಸಿಬಲ್ ಆಗಿ ಏನು ಮಾಡ್ತಾರೆ, ಈಸಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿ. ಅಂತಹ ಒಂದು ದೇಹದ ರಚನೆಗೆ ಕಾರಣವಾಗಿರೋದು ಫ್ಯಾಟ್ ಅಥವಾ ಕೊಬ್ಬು ಅಂತ ಹೇಳಿ ಕರಿತೀವಿ. ಆ ಕೊಬ್ಬನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕಳಿಸ್ತಕ್ಕಂತಹ ಕಾರ್ಯ ಯಾರದು ಅಂತ ಹೇಳಿದ್ರೆ, ಈ ಮೃದು ಅಥವಾ ನಯ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಂದರೆ ಇಲ್ಲೇನಾಗಿರುತ್ತೆ, ಪ್ರೋಟೀನ್ ಅಧಿಕವಾಗಿರ್ತ ಅಂಟ್ಕೊಂಡಿರುತ್ತೆ, ಪ್ರೋಟೀನ್ ಅಧಿಕವಾಗಿ ಹೊಂದಿರತಕ್ಕಂಥ ರೈಬೋಸೋಮ್ಗಳು ಅಟ್ಯಾಚ್ ಆಗಿರುತ್ತೆ ಎಲ್ಲಿ, ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ. ಅಲ್ಲೇನಾದ್ರು ಪ್ರೋಟೀನ್ ಅಂಟ್ಕೊಂಡಿದೆ ಅಂದರೆ ಪ್ರೋಟೀನ್ ಸಂಶ್ಲೇಷಣೆ ಜಾಸ್ತಿ ನಡೆಯುತ್ತೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಂಕ್ಷನ್ನು. ನೆಕ್ಸ್ಟು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯ ಏನಂತ ಹೇಳಿದ್ರೆ, ಆ ಒಂದು ಫ್ಯಾಟ್ ಅಥವಾ ಕೊಬ್ಬಿನ ಸಾಗಾಣಿಕೆ ಅಂತ ಹೇಳಿ ಕರಿತೀವಿ. ಹಂಗಿದ್ರೆ ಈ ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ನಾಳಗಳ ವ್ಯವಸ್ಥೆ ಹೊಂದಿದೆ, ಅದರಲ್ಲಿ ಮತ್ತೆ ರಫ್ಫು ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಆ ನಾಳಗಳು ಜೀವಕೋಶದ ಆಂತರಿಕ ಭಾಗಕ್ಕೆ ಏನು ಮಾಡ್ತಾ ಇದೆ, ಆಧಾರವನ್ನು ನೀಡ್ತಾ ಇದೆ ಅಂಥೇಳಿ ನೀವು ಹೇಳಿದ್ದಲ್ಲ ಫ್ರೆಂಡ್ಸ್, ಹೇಳಿದಂತಹ ವಿಜ್ಞಾನಿ ಯಾರಂದರೆ ಪೋರ್ಟರ್ ಅಂತ ಹೇಳಿ ಕರಿತೀವಿ. ಈ ಪೋರ್ಟರ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಂದು ರಚನೆ ಹೇಗಿದೆ, ಮತ್ತು ಅದರಲ್ಲಿ ಟೈಪ್ಸ್ ಎಷ್ಟಿದ್ದಾವೆ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಾರ್ಯ ಏನು, ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ನ ರೆಟಿಕ್ಯುಲಮ್ನ ಕಾರ್ಯ ಏನು, ಅದು ಯಾಕೆ ಜೀವಕೋಶದಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳಿ ಅಷ್ಟೂ ಡೀಟೇಲಾಗಿ ಸ್ಟಡಿ ಮಾಡಿ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಕಂಡುಹಿಡಿತಾರೆ ಆ ವಿಜ್ಞಾನಿ ಪೋರ್ಟರ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಪೊರೆ ಸಹಿತ ಕಾಣದಂಗ ಯಾವುದಪ್ಪ ಅಂತ ಹೇಳಿದ್ರೆ ಮೈಟೋಕಾಂಡ್ರಿಯಾ. ಎಲ್ರಿಗೂ ಗೊತ್ತಿರುತ್ತೆ ಮೈಟೋಕಾಂಡ್ರಿಯಾ ಅಲ್ವಾ, ಏನಂತ ಕರೀತಾರೆ, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರೀತಾರೆ.
ಹಂಗಿದ್ರೆ ಈ ನಮ್ಮ ಪವರ್ ಬರೋಕ್ಕೆ ಅಥವಾ ನಮ್ಮ ಸೆಲ್ಗಳು ಆಕ್ಟಿವೇಟ್ ಆಗೋಕ್ಕೆ ಈ ನಮ್ಮ ಮೈಟೋಕಾಂಡ್ರಿಯ ಏನೇನು ಮೇಜರ್ ರೋಲ್ ಅಥವಾ ಮೇಜರ್ ಫಂಕ್ಷನ್ಗಳನ್ನು ಮಾಡತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ನಮ್ಮ ಮೈಟೋಕಾಂಡ್ರಿಯ ಅಂದರೆ ಹಿಂಗೇನೋ ಒಂದು ಮೈಟೋಕಾಂಡ್ರಿಯ ಅಂದರೆ ಹಿಂಗೆ ರೌಂಡರು ಇರ್ಬೋದು, ನೆಕ್ಸ್ಟು ದಂಡಾಕಾರ ಅಂತ ಹೇಳಿ ಕರಿತೀವಿ, ಅಥವಾ ಅಂಡಾಕಾರ. ಅಂಡ ಎಲ್ಲರೂ ನೋಡಿರ್ತೀರಲ್ವಾ, ಒನ್ ಆಫ್ ದಿ ಫೇವ್ರೇಟ್ ಎಗ್ ಅಲ್ವಾ. ನೀವೇನಾದ್ರು ಮಾಡ್ಬೋದು ಅಂಡ ಇದ್ದಿದ್ದು, ನೆಕ್ಸ್ಟು ಆಮ್ಲೆಟಾಗಿ ಫಾರ್ಮೇಷನ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಏನಂದರೆ ಮೊಟ್ಟೆ ಯಾವಾಗ್ಲೂ ಈ ರೀತಿ ಅಂಡಾಕಾರದಲ್ಲಿರುತ್ತೆ. ನಮ್ಮ ಮೈಟೋಕಾಂಡ್ರಿಯನು ಕೂಡ ಹಿಂಗೆ ದುಂಡಾಗಿರ್ಬೋದು ಅಥವಾ ಅಂಡಾಕಾರದಲ್ಲಿರ್ಬೋದು. ದಂಡಾಕಾರ ಅಂತ ಹೇಳಿದ್ರೆ ಕೋಲ್ಗಳನ್ನು ನೋಡಿರ್ತಾರೆ, ಉದ್ದಕ್ಕೆ ಏನಾಗಿರುತ್ತೆ ದಂಡಾಕಾರದಲ್ಲೂ ಕೂಡ ಇರ್ಬೋದು. ಈ ರೀತಿ ಇರ್ತಕ್ಕಂತಹ ಶೇಪ್, ಇದಕ್ಕೆ ಮೈಟೋಕಾಂಡ್ರಿಯ ಅಂತ ಹೇಳಿ ಆ ಮೈಟೋಕಾಂಡ್ರಿಯ ಅನ್ನೋ ಪದ ಕೊಟ್ಟಂತಹ ವಿಜ್ಞಾನಿ ಯಾರಂದರೆ ಕಾರ್ಲ್ ಬೆಂಡ ಅಂದರೆ ಹಿಂಗಿರ್ತಕ್ಕಂಥ ಶೇಪಿಗೆ ಮೈಟೋಕಾಂಡ್ರಿಯ ಅಂತ ಕರಿತೀವಿ ಅಂತ ಹೇಳಿ. ನೆಕ್ಸ್ಟ್ ಹಂಗಿದ್ರೆ ಇದರ ಒಂದು ಡೀಟೇಲ್ ಸ್ಟಡಿ ಅಥವಾ ಮೈಟೋಕಾಂಡ್ರಿಯದ ಫಂಕ್ಷನ್ಗಳನ್ನು ಕಂಡುಹಿಡಿದು ಮೈಟೋಕಾಂಡ್ರಿಯ ಕಂಡುಹಿಡಿದ ವಿಜ್ಞಾನಿ ಅಂತ ಅನ್ನಿಸ್ಕೊಂಡವನು ಯಾರಪ್ಪ ಅಂತ ಹೇಳಿದ್ರೆ ಆಲ್ಟೋಮನ್ ಅಂದರೆ ಪದ ಕೊಟ್ಟಿದ್ದು ಮಾತ್ರ ಯಾರು, ಕಾರ್ಲ್ ಬೆಂಡ. ನೆಕ್ಸ್ಟು ಮೈಟೋಕಾಂಡ್ರಿಯ ಅನ್ನೋ ಒಂದು ಆರ್ಗನ್ ಇದೆ, ಸೆಲ್ ಆರ್ಗನಲ್ಲಿದೆ ಅಂತ ಹೇಳಿದ್ರೆ ಅದು ಏನೇನು ಕಾರ್ಯನಿರ್ವಹಿಸುತ್ತೆ, ಅದರ ಭಾಗಗಳು ಯಾವ್ಯಾವುದು ಅಂತ ಡೀಟೇಲ್ ಸ್ಟಡಿ ಮಾಡಿದವನು ಆಲ್ಟೋಮನ್. ನೆಕ್ಸ್ಟ್ ಹಂಗಿದ್ರೆ ಅಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಏನಂತ ಹೇಳಿದ್ರೆ, ಫಸ್ಟ್ಲಿ ಏನಂತ ಹೇಳಿದ್ರೆ ಔಟರ್ ಮೆಂಬ್ರೇನ್ ಮತ್ತು ಇನ್ನರ್ ಮೆಂಬ್ರೇನ್ ಬರ್ಕೊಂಬಿಡೋಣ. ಹಂಗಿದ್ರೆ ನಾವು ಏನಾಗುತ್ತೆ, ಇದು ಔಟರ್ ಮೆಂಬ್ರೇನು, ನೆಕ್ಸ್ಟು ಇನ್ನರ್ ಮೆಂಬ್ರೇನ್ ಅಂದರೆ ಹೊರಗಿನ ಕೋಶಪೊರೆ, ನೆಕ್ಸ್ಟು ಒಳಗಿನ ಕೋಶಪೊರೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈ ರೀತಿ ಒಂದು ಫೋಲ್ಡಿಂಗ್ಸ್ ಕಂಡುಬರುತ್ತೆ. ಅಂದರೆ ಒಂದ್ರ ಪಕ್ಕ ಒಂದು ಏನಾಗಿರುತ್ತೆ, ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಆಗಿರುತ್ತೆ. ಇಂತಹ ಒಂದು ಫೋಲ್ಡಿಂಗ್ಸ್ಗಳಿಗೆ ಅಥವಾ ಮಡಿಕೆಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು, ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಆ ಮ್ಯಾಟ್ರಿಕ್ಸ್ಗಳ ಮಧ್ಯ ಏನಾಗುತ್ತೆ, ಈ ರೀತಿ ನೀವು ಸ್ಪೇಸ್ ನೋಡ್ತಾ ಇರ್ಬೋದು. ಈ ಪ್ರತಿಯೊಂದು ಮ್ಯಾಟ್ರಿಕ್ಸ್ನ ಪಕ್ಕಪಕ್ಕದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಜಾಗ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ನಡುವೆ ಇರತಕ್ಕಂಥ ಸ್ಥಳ ಅಂತ ಕರೆಯಲ್ಲ, ಡೆಫಿನೆಟ್ಟಾಗಿ ಏನಂತ ಕರಿತೀವಿ ಅಂದರೆ ಕ್ರಿಸ್ಟೆ ಅಂತ ಹೇಳಿ ಕರಿತೀವಿ. ಅಂದರೆ ಪ್ರತಿಯೊಂದು ಮ್ಯಾಟ್ರಿಕ್ಸ್ನ ಪಕ್ಕಪಕ್ಕದಲ್ಲಿ ಏನಾಗುತ್ತೆ, ಒಂದು ಸ್ಪೇಸ್ ಪ್ರೆಸೆಂಟ್ ಇರುತ್ತೆ. ಸೊ ಅದಕ್ಕೆ ನಾವು ಕ್ರಿಸ್ಟೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟಲ್ಲಿ ನೋಡ್ತಾ ಇದ್ದೀರಾ ನೀವು, ಆ ಮ್ಯಾಟ್ರಿಕ್ಸ್ ಅಂತಕ್ಕಂಥ ಒಂದು ದ್ರವದ ಮಧ್ಯದಲ್ಲಿ ಎಳೆಯಾಕಾರದ ರಚನೆಗಳು ಕಾಣಿಸ್ತಾ ಇದೆ ಅಲ್ವಾ ಚಿತ್ರದಲ್ಲಿ. ಅಂದರೆ ಅದು ಚೆನ್ನಾಗಿ ಕಾಣಲಿ ಅಂತ ರೆಡ್ ರೆಡ್ ಕಲರ್ ರಿಬ್ಬನ್ ಥರ ಕೊಟ್ಟಿಲ್ಲ. ಅದಕ್ಕೇನಂತ ಕರಿತೀವಿ ಡೆಫಿನೆಟ್ ಆಗಿ ಅಂತ ಹೇಳಿದ್ರೆ DNA, ಅಂದರೆ DOXYRIBONUCLEIC ಆ್ಯಸಿಡ್. ಅಂದರೆ ಅದರ ಮಧ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ DNA ಪ್ರೆಸೆಂಟ್ ಇದೆ. ನೆಕ್ಸ್ಟು ಈ ನಮ್ಮ ಮೈಟೋಕಾಂಡ್ರಿಯ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ O2 ಗ್ಲೂಕೋಸ್ C6H12O6 ಅಂದರೆ ಈ ಆಕ್ಸಿಜನ್ನು ಗ್ಲೂಕೋಸ್ ಜೊತೆ ಸೇರಿ ಏನು ಮಾಡುತ್ತೆ ಅಂದರೆ CO2 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೆಕ್ಸ್ಟು H2O ಅಂದರೆ ವಾಟರ್. ಆಮೇಲೆ ಏನು ಮಾಡುತ್ತೆ ಅಂದರೆ ATP ಅನ್ನೋ ಒಂದು ಎನರ್ಜಿಯನ್ನು ರಿಲೀಸ್ ಮಾಡುತ್ತೆ. ಸೊ ಇದನ್ನು ನಾವೆಲ್ಲರೂ ಮರಿಲೇಬಾರದು. ಏನಂತ ಹೇಳಿದ್ರೆ ಆಕ್ಸಿಜನ್ ಏನು ಮಾಡ್ತು, ಗ್ಲೂಕೋಸ್ ಜೊತೆ ಬೈಂಡಪ್ ಆಯಿತು, ಅಂದರೆ ಗ್ಲೂಕೋಸ್ ಜೊತೆ ಸೇರಿತು. ಈ ರೀತಿ ಆಕ್ಸಿಜನ್ ಗ್ಲೂಕೋಸ್ ಜೊತೆ ಸೇರಿದ್ದು, ನೆಕ್ಸ್ಟು CO2 ಕಾರ್ಬನ್ ಡೈಆಕ್ಸೈಡು ಮತ್ತು ವಾಟರ್ H2O ರಿಲೀಸ್ ಆಯಿತು. ಜೊತೆಗೆ ಈ ಒಂದು ಮೈಟೋಕಾಂಡ್ರಿಯ ಈ ರೀತಿ ಪ್ರೊಸೆಸ್ಸಿಂದ ಏನು ಮಾಡ್ತು, ATP ಅಂತ ಹೇಳಿದ್ರೆ ಅಡಿನೋಸಿನ್ ಟ್ರೈಫಾಸ್ಪೇಟ್ ಅಂತಕ್ಕಂತಹ ಒಂದು ಎನರ್ಜಿಯನ್ನು ಈ ನಮ್ಮ ಮೈಟೋಕಾಂಡ್ರಿಯ ರಿಲೀಸ್ ಮಾಡ್ತು, ಬಿಡುಗಡೆ ಮಾಡ್ತು. ಅದಕ್ಕೋಸ್ಕರ ಇದನ್ನು ಕರಿತೀವಿ ನಾವು ಶಕ್ತಿ ಕೇಂದ್ರ ಅಥವಾ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರಿತೀವಿ. ಜೀವಕೋಶದ ಶಕ್ತಿಯ ಕೇಂದ್ರ ಅಂದರೆ ಪವರ್ ಹೌಸ್ ಆಫ್ ದಿ ಸೆಲ್ ಯಾವುದು ಅಂದರೆ ಮೈಟೋಕಾಂಡ್ರಿಯ. ಸುಮ್ಮನೆ ಕರೆಯಲ್ಲ ಅದಕ್ಕೆ, ಏನು ಅಂತ ಹೇಳಿದ್ರೆ ಆಕ್ಸಿಜನ್ ಮತ್ತು ಗ್ಲೂಕೋಸು
CO2 ಮತ್ತು ನೀರು ವಾಟರ್ ರಿಲೀಸ್ ಮಾಡೋದ್ರ ಜೊತೆಗೆ ಅಡಿನೋಸಿನ್ ಟ್ರೈಪಾಸ್ಪೇಟ್ ಅಂತಕ್ಕಂತಹ ATPಯನ್ನು ರಿಲೀಸ್ ಮಾಡಿದ್ದಕ್ಕೋಸ್ಕರ ಅದಕ್ಕೆ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರಿತೀವಿ. ಫ್ರೆಂಡ್ಸ್, ಇನ್ನೊಂದು ಗಮನ ಇಟ್ಟು ನೆನ್ಪಿಟ್ಕೊಳ್ಳೇಬೇಕಾದಂಥ ಪಾಯಿಂಟು, ಪ್ರತಿಯೊಂದು ಸೆಲ್ಗಳು ಅಂದರೆ ಪ್ರತಿಯೊಂದು ಜೀವಕೋಶಗಳು ಉಸಿರಾಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಕಣದಂಗ ಅಥವಾ ಉಸಿರಾಡೋಕ್ಕೆ ಹೆಲ್ಪ್ ಮಾಡೋ ಪೊರೆ ಸಹಿತ ಕಣದಂಗ ಅಂತ ಕೇಳಿದ್ರೆ ಎಕ್ಸಾಕ್ಟ್ಲಿ ಯಾವುದು ಅಂದರೆ ಮೈಟೋಕಾಂಡ್ರಿಯಾ. ಅಂದರೆ ನಮಗೆ ನಿಮಗೆಲ್ಲ ಏನು ಚಿಕ್ಕ ಮಕ್ಕಳು ಅಂದರೆ ಆ್ಯಸ್ ದಿ ಏಜ್ ಆಫ್ 6th ಸ್ಟ್ಯಾಂಡರ್ಡಿಂದ ಹಿಡಿದು ಹೈಸ್ಕೂಲಲ್ಲೆಲ್ಲ ಏನು ಕಲ್ಕೊಂಬಂದಿರ್ತೀವಿ, ಪವರ್ ಹೌಸ್ ಆಫ್ ದಿ ಸೆಲ್ ಯಾವುದು, ಪವರ್ ಹೌಸ್ ಆಫ್ ದಿ ಸೆಲ್ ಯಾವುದು ಅಂದರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕೇಳ್ಕೊಂಬಂದಿರ್ತೀವಿ. ಬಟ್ ಇನ್ನೊಂದು ಅಂದರೆ ಇವಾಗ ಅಪ್ಲೈಡ್ ಲೆವೆಲಾಗಿ ಎಕ್ಸಾಮಲ್ಲಿ ಕೇಳೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಜೀವಕೋಶದ ಉಸಿರಾಟದ ಅಂಗ ಯಾವುದು ಅಂತ ಹೇಳಿದ್ರೆ ಈ ನಮ್ಮ ಮೈಟೋಕಾಂಡ್ರಿಯಾ. ಎವ್ರಿ ಸೆಲ್ ಮಸ್ಟ್ ಬಿ ರೆಸ್ಪೈರ್ ವಿತ್ ದಿ ಹೆಲ್ಪ್ ಆಫ್ ಮೈಟೋಕಾಂಡ್ರಿಯಾ. ಅಂದರೆ ಪ್ರತಿಯೊಂದು ಜೀವಕೋಶದ ಉಸಿರಾಟದ ಅಂಗ ಕೂಡ ಇದೆ. ನೆಕ್ಸ್ಟ್ ಪವರ್ ಹೌಸ್ ಆಫ್ ದಿ ಸೆಲ್ ಕೂಡ ಈ ಒಂದು ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಒನ್ ನಿಮಗೆ ಕಾಣಿಸ್ತಾ ಇದೆ, ಗಾಲ್ಗಿ ಸಂಕೀರ್ಣ ಅಥವಾ ಇದನ್ನು ನಾವು ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳಿ ಕರಿತೀವಿ. ಗಾಲ್ಗಿ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಯಾರಿಗೆ ಗೊತ್ತಿರಲ್ಲ ರೀ ಅಲ್ವಾ? ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಏನೋ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಸಿಗ್ತಾ ಇರಬೇಕಲ್ಲಿ, ಇಲ್ಲೆಲ್ಲ ಹಾಕ್ಕೊಂಡಿರ್ತಾರಲ್ಲ ಶಾಪ್ಗಳಲ್ಲೆಲ್ಲ ನೋಡಿರ್ತಾರೆ, ಆ ಕಾಂಪ್ಲೆಕ್ಸ್ ಈ ಕಾಂಪ್ಲೆಕ್ಸ್ ಅಂತೇಳಿ. ಅದೇ ಯಾಕೆ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಅಂತ ಇರುತ್ತವಲ್ಲ, ಅಲ್ಲಿ ಬರೀ ಯಾವುದೋ ಒಂದು ಕಂಟೆಂಟ್ ಇರಲ್ಲ, ಐರನ್ನು ಅದು ಇದು ಅಂಥೇಳಿ ಎಲ್ಲ ಕಂಟೆಂಟು ಮಿಕ್ಸ್ ಆಗಿ ಒಂದು ಟ್ಯಾಬ್ಲೆಟ್ ರೆಡಿ ಮಾಡಿರ್ತಾರೆ. ಆ್ಯಸ್ ಇಟ್ ಈಸ್ ನಮ್ಮ ಗಾಲ್ಗಿ ಸಂಕೀರ್ಣನೂ ಕೂಡ ಏನಾಗಿರುತ್ತೆ, ಸಂಕೀರ್ಣವಾದ ಅಥವಾ ಚಪ್ಪಟೆಯಾದ ಒಂದು ರಚನೆ. ನೆಕ್ಸ್ಟು ಅದೇನಾಗಿರುತ್ತೆ, ಕೆಲವು ಭಾಗಗಳಲ್ಲಿ ಚಾಚಿಕೊಂಡಿರುತ್ತದೆ. ಅಂದರೆ ಹಿಂಗಿದೆ ಅಂತ ಹೇಳಿದ್ರೆ ಆ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ ಕೆಲವೊಂದು ಭಾಗದಲ್ಲಿ ಏನಾಗಿರುತ್ತೆ ಅಂದರೆ ಎಕ್ಸ್ಟ್ರಾ ಈ ರೀತಿ ಫಾರ್ಮೇಷನ್ ಆಗಿರುತ್ತೆ. ಆ ತಟ್ಟೆಗಳು ಚಪ್ಪಟೆ ಆಗಿರ್ತಕ್ಕಂಥ ತಟ್ಟೆಗಳೇನಾಗಿರುತ್ತೆ, ಕೆಲವೊಂದು ಕಡೆ ಫುಲ್ಲು ಡಿಪಾಸಿಷನ್ ಆಗಿ ಅಂದರೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸಿಂದ ಏನಾಗಿರುತ್ತೆ ಒಂದೊಂದು ಕಡೆ ಈ ರೀತಿ ಸ್ಟ್ರಕ್ಚರು ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟ್ರಕ್ಚರ್ಗಳಿಗೆ ರಚನೆಗಳಿಗೆ ನಾವು ವೆಸಿಕಲ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನ್ಯೂ ವೆಸಿಕಲ್ ಫಾರ್ಮಿಂಗ್ ಅಂತ ಹೇಳಿ, ಅಂದರೆ ಮೇಲ್ಗಡೆ ಅಲ್ಲಿ ಕೊಟ್ಟಿದ್ದಾರೆ ಹೀಗೆ ಫುಲ್ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ ಡಿಪಾಸಿಷನ್ ಆಗ್ತಾ ಇದೆ ಗಾಲ್ಗಿ ಕಾಂಪ್ಲೆಕ್ಸಲ್ಲಿ. ಇನ್ನು ಕೆಲವು ಏನಂತ ಹೇಳಿದ್ರೆ ಇವಾಗ ನ್ಯೂಲಿ ಬಾರ್ನ್ ಬೇಬಿ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ, ಅದರಲ್ಲಿ ಏನಾಗಿರುತ್ತೆ ಎಲ್ಲ ಭಾಗಗಳು ಪ್ರೆಸೆಂಟ್ ಇರ್ತವೆ. ಬಟ್ ಅದು ಏನು ಮಾಡುತ್ತೆ ಡೇ ಬೈ ಡೇ ಮಂತ್ಲಿ ಅಥವಾ ಇಯರ್ ಬೈ ಇಯರ್ ಏನಾಗುತ್ತೆ ಅಂದರೆ ಮಾತಾಡೋದು ಕಲಿಯುತ್ತೆ, ನಡೆಯೋದು ಕಲಿಯುತ್ತೆ, ನೆಕ್ಸ್ಟ್ ಹ್ಯಾಂಡ್ ಮೂಮೆಂಟ್, ಲಿಪ್ ಮೂಮೆಂಟ್, ನೆಕ್ಸ್ಟ್ ಕಾಲು ತಾನೇ ಸ್ವಂತವಾಗಿ ನಡೆಯುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಈ ಒಂದು ಗಾಲ್ಗಿ ಕಾಂಪ್ಲೆಕ್ಸ್ ಕೂಡ ಮೊದಲಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಸ್ಟೇಜಲ್ಲಿರುತ್ತೆ, ಅಂದರೆ ನ್ಯೂ ಬಾರ್ನ್ ಏನಾಗಿರುತ್ತೆ ಅದರಲ್ಲಿ ಕೆಮಿಕಲ್ ಡಿಪಾಸಿಷನ್ ಆಗಿರಲ್ಲ. ಇಲ್ಲಿ ನೆಕ್ಸ್ಟ್ ಮೆಚೂರ್ಡ್ ಅಂತ ಏನು ಕರಿತೀವಿ, ಈಗ ನಮ್ಮನ್ನ ಬಿಟ್ಟರೆ ಏನು ಮಾಡ್ತೀವಿ ಬೇಕಾದ ಹತ್ರ ಹೋಗಿ ಆರಾಮಾಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಮತ್ತೆ ಮನೆಗೆ ವಾಪಸ್ಸಾಗಿ ಬರ್ತೀವಿ ಜಾಣ ಮರಿ ಥರ. ಆ್ಯಸ್ ಇಟ್ ಈಸ್ ಇಲ್ಲಿ ಮೆಚೂರ್ಡ್ ಆಗಿರ್ತಕ್ಕಂಥ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಮ್ ಆಫ್ ದಿ ಕೆಮಿಕಲ್ಸನ್ನು ರಿಲೀಸ್ ಮಾಡುತ್ತೆ. ಯಾಕೆ ಅವಾಗಿಂದ ಕೆಮಿಕಲ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ನಮ್ಮ ಗಾಲ್ಗಿ ಸಂಕೀರ್ಣಗಳು ಬಿಡುಗಡೆ ಮಾಡ್ತಕ್ಕಂತಹ ರಾಸಾಯನಿಕಗಳು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಫುಡ್ ಪ್ಯಾಕೇಜ್ ಅಂದರೆ ನಮ್ಮ ಜಠರ ಏನು ಮಾಡುತ್ತೆ ಅಂದರೆ ಆ ತಿಂದಂತಹ ನಮ್ಮ ಆಹಾರವನ್ನು ನಮ್ಮ ದೇಹದ ಗ್ರೈಂಡರ್ ಅಥವಾ ಜಠರ ಏನು ಮಾಡುತ್ತೆ ಫುಲ್ಲು ಜೀರ್ಣಿಸುತ್ತೆ. ಆ ಜೀರ್ಣಗೊಂಡಂತಹ ಆಹಾರವನ್ನು ಫುಲ್ ಪ್ಯಾಕೇಜಿಂಗ್ ಆಗಿ ರೆಡಿ ಮಾಡೋದು ಯಾರಪ್ಪ ಅಂದರೆ ಈ ನಮ್ಮ ಗಾಲ್ಗಿ ಸಂಕೀರ್ಣಗಳು. ಅಂದರೆ ಪ್ರತಿಯೊಂದು ಜೀವಕೋಶದಲ್ಲಿರ್ತಕ್ಕಂತಹ ಗಾಲ್ಗಿ ಸಂಕೀರ್ಣಗಳು ಏನು ಮಾಡ್ತವೆ ಫುಡ್ ಪ್ಯಾಕೇಜಿಂಗ್ ಪ್ರೊಸೆಸ್ ಅಥವಾ ಫುಡ್ ಪ್ಯಾಕೇಜಿಂಗ್ ಮೆಕ್ಯಾನಿಸಮನ್ನು ಮಾಡ್ತವೆ. ಈ ರೀತಿ ಕಾರ್ಯನಿರ್ವಹಿಸ್ತಕ್ಕಂತಹ ಗಾಲ್ಗಿ ಸಂಕೀರ್ಣವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ಕೆಮಿಲಿಯೋ ಗಾಲ್ಗಿ.
ಫ್ರೆಂಡ್ಸ್, ನೀವಿಲ್ಲಿ ಆರಾಮಾಗಿ ನೆನ್ಪಿಟ್ಕೋಬೋದು ಅಲ್ವಾ? ಎಕ್ಸಾಮಲ್ಲಿ ಏನಾದರೂ ಕೇಳಿದ್ರೆ ಪ್ರತಿಯೊಬ್ಬ ಸೈಂಟಿಸ್ಟಿನ ಹೆಸರನ್ನು ನಿರ್ದಿಷ್ಟವಾಗಿ ನೆನ್ಪಿಟ್ಕೊಳ್ಳೋದು ಕಷ್ಟ. ಬಟ್ ಇಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಏನಕ್ಕೆ ಅಂತ ಹೇಳಿದ್ರೆ, ಕೆಮಿಲಿಯೋ, ಕೆಮಿಲಿಯಾನ್, ಅದರಲ್ಲಿ ಕೆಮಿಲಿಯೋ ಅಂತ ತಗೊಂಡು ನೆಕ್ಸ್ಟ್ ನಮ್ಮ ಗಾಲ್ಗಿನ ಕಾಂಪ್ಲೆಕ್ಸಲ್ಲಿ ಗಾಲ್ಗಿ ಅಂತ ತಗೊಂಡ್ಬಿಟ್ರೆ ಅದನ್ನು ಫೈಂಡ್ ಔಟ್ ಮಾಡಿದ ವಿಜ್ಞಾನಿ ಕೆಮಿಲಿಯೋ ಗಾಲ್ಗಿ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಇನ್ನೊಂದು ಹೆಸರಿಂದನೂ ಕರಿಬೋದು, ಫುಡ್ ಪ್ಯಾಕೇಜಿಂಗ್ ಸೆಲ್ ಆರ್ಗನಲ್. ನೆಕ್ಸ್ಟ್ ಒನ್ ನಮಗಲ್ಲಿ ಕಾಣಿಸ್ತಾ ಇದೆ, ಲೈಸೋಝೋಮ್ ಅಂತ ಹೇಳಿ ಕರಿತೀವಿ. ಲೈಸೋಝೋಮ್ ಅಂದರೆ ಇಲ್ಲೊಂದು ಜೀವಕೋಶ ಇದೆ, ಪ್ರಾಣಿ ಜೀವಕೋಶ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಆ ಒಂದು ಲೈಸೋಝೋಮ್ ಏನಂತ ಹೇಳಿದ್ರೆ ಡಬಲ್ ಲೇಯರ್, ಅಂದರೆ ಔಟರ್ ಲೇಯರ್ ಮತ್ತು ಇನ್ನರ್ ಲೇಯರ್, ಹೊರಪೊರೆ ಮತ್ತು ಒಳಪೊರೆಯಿಂದ ಆವೃತ ಆಗಿದೆ. ಮಧ್ಯ ನೀವಲ್ಲಿ ಸಣ್ಣ ಸಣ್ಣಕ್ಕೆ ಏನು ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಈ ರೀತಿ ಕಾಳುಗಳ ಥರ ಒಂದು ರಚನೆಯನ್ನು ನೋಡ್ತಾ ಇದ್ದೀರಾ. ಅದು ಕಾಳುಗಳಲ್ಲ, ನ್ಯೂ ಸೆಲ್ಸ್. ಮತ್ತು ಇದರೊಳಗಿರೋವೆಲ್ಲವೂ ಹಳೆ ಸೆಲ್ಗಳ ಅಂತ ಹೇಳಿ ಕೇಳಬಾರ್ದು ನೀವು. ಏನಂತ ಹೇಳಿದ್ರೆ, ಈ ನಮ್ಮ ಲೈಸೋಝೋಮಿಗೆ ಇರ್ತಕ್ಕಂತಹ ಒಂದು ಪೆಟ್ ನೇಮ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ನೀವೇನು ಮಾಡ್ತೀರಾ, ಪ್ರೀತಿಯಿಂದ ಫ್ರೆಂಡ್ಸಿಗೋ ಅಥವಾ ಇನ್ಯಾರಿಗೋ ಕರಿತಿರ್ತೀರಾ, ರಿಂಕಿ, ಪಿಂಕಿ, ಡಾಂಕಿ ಅಂತೆಲ್ಲ ಕರಿತಿರ್ತೀರಲ್ವಾ. ಆ್ಯಸ್ ಇಟ್ ಈಸ್ ನಮ್ಮ ಲೈಸೋಝೋಮಿಗೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಅಥವಾ ಪೆಟ್ ನೇಮ್ ಏನಂತ ಹೇಳಿದ್ರೆ, ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್. ಸೂಸೈಡ್ ಬ್ಯಾಗ್ಸ್ ಆಫ್ ಸೆಲ್ ಅಂತ ಹೇಳಿ ಕರೀತಾರೆ, ಅಂದರೆ ಆತ್ಮಹತ್ಯಾ ಸಂಚಿ ಅಥವಾ ಚೀಲ. ಏನಿದು ಆತ್ಮಹತ್ಯಾ ಸಂಚಿ ಅಥವಾ ಆತ್ಮಹತ್ಯಾ ಚೀಲ ಅಂತ ಹೇಳಿದ್ರೆ ಏನಾಗಿರುತ್ತೆ, ಇವು ಆಲ್ಮೋಸ್ಟ್ ಇಲ್ಲಿಗೆ ಒಂದು ಟ್ಯಾಗ್ ಹಾಕ್ಬಿಟ್ರೆ ನಾವು ಹೆಂಗೆ ಮಾರ್ಕೆಟಿಗೆ ಬ್ಯಾಗ್ಗಳನ್ನು ತಗೊಂಡು ಹೋಗ್ತೀವೋ ಆ ಥರನೇ ಸೆಲ್ ಆರ್ಗನಲ್ ಲೈಸೋಝೋಮ್ ಏನಾಗಿರುತ್ತೆ ಸೆಲ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಸಂಚಿ ಅಥವಾ ಚೀಲ ಅಂತ ಕರಿತೀವಿ. ಆತ್ಮಹತ್ಯಾ ಅಥವಾ ಸೂಸೈಡ್ ಬ್ಯಾಗ್ ಅಂತ ಹೇಳಿ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಈ ನಮ್ಮ ಲೈಸೋಝೋಮ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ ಹೈಡ್ರೋಲೈಟಿಕ್ ಎಂಜೈಮ್ ಅಥವಾ ಜಲವಿಭಜಕ ಕಿಣ್ವಗಳು. ಏನಿದು ಜಲವಿಭಜಕ ಕಿಣ್ವಗಳು ಅಂತ ಹೇಳಿದ್ರೆ, ಈ ಒಂದು ಲೈಸೋಝೋಮ್ಗಳೇನು ಮಾಡ್ತವೆ, ಜಲವಿಭಜಕ ಕಿಣ್ವ ಅಥವಾ ಹೈಡ್ರೋಲೈಟಿಕ್ ಎಂಜೈಮನ್ನು ರಿಲೀಸ್ ಮಾಡ್ತವೆ, ಬಿಡುಗಡೆ ಮಾಡ್ತವೆ. ಈ ಒಂದು ಹೈಡ್ರೋಲೈಟಿಕ್ ಎಂಜೈಮ್ನ ಸಹಾಯದಿಂದ ನಮ್ಮ ಜೀವಕೋಶದಲ್ಲಿರ್ತಕ್ಕಂತಹ ಹಳೆಯ ಜೀವಕೋಶ ಅಥವಾ ಮುದಿಯಾದ ಜೀವಕೋಶ ಅಥವಾ ಸತ್ತು ಹೋದ ಜೀವಕೋಶಗಳನ್ನು ತೆಗೆದು ಅಲ್ಲೇನು ಮಾಡುತ್ತೆ, ಆ ಪ್ಲೇಸಲ್ಲಿ ಈ ಒಂದು ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ರೆ, ಅದೇನು ಮಾಡುತ್ತೆ, ತನ್ನನ್ನು ತಾನು ದುರಸ್ತಿ ಮಾಡಿಕೊಂಡು ಏನು ಮಾಡುತ್ತೆ, ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಎಷ್ಟು ಒಳ್ಳೆ ಲೈಸೋಝೋಮ್ ಅಂತ ಹೇಳಿದ್ರೆ, ಇವಾಗ ನಾವೇನು ಮಾಡ್ತೀವಿ, ಮನೆಯಲ್ಲಿ ಗಿಡಗಳನ್ನು ಸಾಕಿರ್ತೀವಿ, ಅದರಿಂದ ಬೀಳ್ತಕ್ಕಂತಹ ಒಣಗಿದ ಎಲೆಗಳು ಏನಾದ್ರು ಬಿದ್ದಿತ್ತು ಅಂದರೆ ಪೊರಕೆ ತೊಗೊಂಡು ಫುಲ್ ಕ್ಲೀನ್ ಮಾಡಿಬಿಡ್ತೀವಿ. ಹಂಗೆ ಇಲ್ಲಿ ಪೊರಕೆ ತೊಗೊಂಡು ಕ್ಲೀನ್ ಮಾಡೋರು ಯಾರೂ ಇರಲ್ಲ, ಎಲ್ಲಿ, ನಮ್ಮ ದೇಹದ ಪ್ರತಿಯೊಂದು ಸೆಲ್ನಲ್ಲಿ. ಹಂಗಿದ್ದಾಗ ಈ ನಮ್ಮ ಲೈಸೋಝೋಮ್ ಅಂತಕ್ಕಂತಹ ಪೊರೆ ಸಹಿತ ಕಣದಂಗ ಏನು ಮಾಡುತ್ತೆ, ತನ್ನದೇ ಆಗಿರ್ತಕ್ಕಂತಹ ದುರುಪಯೋಗಕ್ಕೆ ಅಂದರೆ ಉಪಯೋಗಕ್ಕೆ ಬರದೇ ಇರೋದು ವಯಸ್ಸಾಗಿರ್ತಕ್ಕಂಥ ಕೆಲವು ಜೀವಕೋಶಗಳನ್ನು ಏನು ಮಾಡುತ್ತೆ, ತನಗೆ ತಾನೇ ಸಾಯಿಸ್ಕೊಳ್ಳುತ್ತೆ ವಿತ್ ದಿ ಹೆಲ್ಪ್ ಆಫ್ ಹೈಡ್ರೋಲೈಟಿಕ್ ಎಂಜೈಮ್ ಅಥವಾ ಜಲವಿಭಜಕ ಕಿಣ್ವಗಳ ಸಹಾಯ ಪಡೆದು ಆ ಮುದಿ ಜೀವಕೋಶಗಳನ್ನು ನಾಶ ಮಾಡಿಕೊಂಡು ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾವು ಇದು ಕರಿತೀವಿ ಸೂಸೈಡ್ ಬ್ಯಾಗ್ ಅಥವಾ ಆತ್ಮಹತ್ಯಾ ಸಂಚಿ ಅಂತ ಹೇಳಿ. ಹಾಗಿದ್ರೆ ಇಂಥ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಮಾಡ್ತಕ್ಕಂತಹ ನಮ್ಮ ಲೈಸೋಝೋಮನ್ನು ಕಂಡುಹಿಡಿದಿರ್ತಕ್ಕಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ, ಓಸೋಮಿ. ಈ ಓಸೋಮಿ ಅಂತಕ್ಕಂತಹ ವಿಜ್ಞಾನಿ ಈ ನಮ್ಮ ಆತ್ಮಹತ್ಯಾ ಸಂಚಿ ಅಂತಲೇ ಕರೆಯಲ್ಪಡ್ತಕ್ಕಂತಹ ಲೈಸೋಝೋಮ್ಗಳನ್ನು ಕಂಡುಹಿಡಿತಾನೆ. ಸೊ ಈ ಒಬ್ಬ ವಿಜ್ಞಾನಿಗೆ 2016 ಏನಾಗುತ್ತೆ ಅಂತ ಹೇಳಿದ್ರೆ ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾರಿಗೆ?
ಓಸೋಮಿ. ಏನಕ್ಕೆ ಅಂತ ಹೇಳಿದ್ರೆ ಲೈಸೋಸೋಮನ್ನು ಏನು ಲೈಸೋಸೋಮ್ ಅಥವಾ ಆತ್ಮಹತ್ಯಾ ಸಂಚಿ ಕಣದಂಗ ಅಂತ ಏನು ಕರಿತೀವಿ ಅದರ ಒಂದು ಕಾರ್ಯವನ್ನು ಡೀಟೇಲಾಗಿ ಸ್ಟಡಿ ಮಾಡಿದ್ದಕ್ಕೋಸ್ಕರ ಈ ಓಸೋಮಿ ಅನ್ನೋ ವಿಜ್ಞಾನಿಗೆ 2016 ಏನಾಗುತ್ತೆ ನೊಬೆಲ್ನ ಆನರ್ ಮಾಡ್ತಾರೆ. ನೆಕ್ಸ್ಟ್ ಸೆಲ್ ಆರ್ಗನಲ್ ಪ್ಲಾಸ್ಟಿಡ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಏನಂತ ಹೇಳಿದ್ರೆ ಮರಿಬಾರ್ದು ಫ್ರೆಂಡ್ಸ್, ಪೊರೆ ಸಹಿತ ಕಣದಂಗ ಮೆಂಬ್ರೇನಸ್ ಸೆಲ್ ಆರ್ಗನಲ್. ಏನಿದು ಪ್ಲಾಸ್ಟಿಡ್ ಅಂತ ಹೇಳಿದ್ರೆ ಪ್ಲಾಸ್ಟಿಡ್ಗಳು ಪ್ರಮುಖವಾಗಿ ಅಂದರೆ ಕೇವಲ ಪ್ರೆಸೆಂಟ್ ಇರೋದು ಸಸ್ಯ ಜೀವಕೋಶದಲ್ಲಿ ಮಾತ್ರ. ನಾನು ಫಸ್ಟು ಮೇಜರ್ ಡಿಫ್ರೆನ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಸೆಂಟ್ರಿಯೋಲ್ಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರ್ತವೆ ಬಟ್ ಸಸ್ಯ ಜೀವಕೋಶದಲ್ಲಿ ಕಂಡುಬರಲ್ಲ. ಪ್ಲಾಸ್ಟಿಡ್ಗಳು ಮಾತ್ರ ಸಸ್ಯ ಜೀವಕೋಶದಲ್ಲಿ ಅಂದರೆ ಫೋಟೋಸಿಂಥೆಸಿಸ್ ಪ್ರೊಸೆಸ್ಸಿಗೆ ಹೆಲ್ಪ್ ಮಾಡೋಕ್ಕೆ ಕ್ಲೋರೋಪ್ಲಾಸ್ಟ್ಗಳಿರುತ್ತಲ್ವ ಅಲ್ಲಿ ಏನಾಗಿರುತ್ತೆ, ಬರೀ ಸಸ್ಯ ಜೀವಕೋಶದಲ್ಲಿ ಈ ಪ್ಲಾಸ್ಟಿಡ್ಗಳಿರ್ತವೆ, ಪ್ರಾಣಿ ಜೀವಕೋಶದಲ್ಲಿ ಇರಲ್ಲ ಅಂಥೇಳಿ. ಈ ನಮ್ಮ ಪ್ಲಾಸ್ಟಿಡ್ಗಳಲ್ಲಿ ಎಗೈನ್ ಮತ್ತೆ ಏನಾಗುತ್ತೆ, 3 ಟೈಪ್ಸ್ ಬರುತ್ತೆ, ಲ್ಯೂಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ದೆನ್ ಫೈನಲಿ ಕ್ಲೋರೋಪ್ಲಾಸ್ಟ್. ಅದರಲ್ಲಿ ಫಸ್ಟ್ ಒನ್ನು ಲ್ಯೂಕೋಪ್ಲಾಸ್ಟ್. ಲ್ಯೂಕೋಪ್ಲಾಸ್ಟ್ ಅಂದ ತಕ್ಷಣ ನಿಮಗೆಲ್ಲ ಒಂದು ನೆನಪಾಗುತ್ತೆ ಲುಕೇಮಿಯಾ. ಲುಕೇಮಿಯಾ ಅಂದ ತಕ್ಷಣ ಒಂದು ನೆನಪಾಗುತ್ತೆ ಪ್ರಾಣಿ ಅಂಗಾಂಶದಲ್ಲಿ ವೈಟ್ ಬ್ಲಡ್ ಸೆಲ್, ಈ ಬಿಳಿ ರಕ್ತ ಕಣಗಳು ಜಾಸ್ತಿ ಆದಾಗ ಬರೋದೇ ಲುಕೇಮಿಯಾ. ಏನಿದು ಲ್ಯೂಕೋಪ್ಲಾಸ್ಟು ಲುಕೇಮಿಯಾ ಎರಡು ಕಂಪೇರ್ ಮಾಡ್ತಿದಾರಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಏನಂತ ಹೇಳಿದ್ರೆ ಇಲ್ಲಿ ಲ್ಯೂಕೋಪ್ಲಾಸ್ಟ್ ಅಂತ ಹೇಳಿದ್ರೆ ಕಲರ್ಲೆಸ್ ಪಿಗ್ಮೆಂಟ್. ಬಿಳಿ ರಕ್ತ ಕಣಗಳಿಗೆ ಕಲರ್ ಇರ್ತದಾ? ಕಲರ್ ಇದ್ದರೆ ಆರ್ ಬಿ ಸಿ ಅಂತಿದ್ರು. ಕಲರ್ಲೆಸ್ ಇರೋದಕ್ಕೆ ಬಿಳಿ ರಕ್ತ ಕಣ ಅಂತಿದಾರಲ್ವಾ. ಸೊ ಇಲ್ಲೇನಾಗುತ್ತೆ, ಲ್ಯೂಕೋಪ್ಲಾಸ್ಟ್ ನಮ್ಮ ಸಸ್ಯ ಜೀವಕೋಶದ ಒಂದು ಪ್ಲಾಸ್ಟಿಡ್ನ ಮೊದಲನೇ ಭಾಗ ಲ್ಯೂಕೋಪ್ಲಾಸ್ಟ್. ಇದಕ್ಕೆ ನಾವು ಕರಿತೀವಿ ಕಲರ್ಲೆಸ್ ಪಿಗ್ಮೆಂಟ್, ಅಂದರೆ ವರ್ಣರಹಿತ ಅಥವಾ ಬಣ್ಣರಹಿತ ಅಥವಾ ಬಿಳಿ ಭಾಗ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ನಮ್ಮ ಸಸ್ಯಗಳಲ್ಲಿ ಬಿಳಿ ಭಾಗ ಇರುತ್ತಾ? ಬಿಳಿ ಫ್ಲವರ್ ಬಗ್ಗೆ ಕೇಳಿದ್ದೀವಿ ನಾವು, ಬಿಳಿಯ ಭಾಗ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಇರುತ್ತೆ ಎಲ್ಲಿ, ರೂಟ್ ಸಿಸ್ಟಮ್. ರೂಟ್ ಸಿಸ್ಟಮ್ ಅಂದರೆ ಎಳೆಯ ಬೇರುಗಳಲ್ಲಿ. ಮತ್ತೆ ಈ ಕ್ಲಾಸ್ ಕೇಳಿದ ತಕ್ಷಣನೇ ಇರ ಬರ ಪ್ಲ್ಯಾಂಟ್ಸ್ ಗ್ರೌಂಡಲ್ಲಿ ಇರೋದನ್ನು ಕಿತ್ತು ಲ್ಯೂಕೋಪ್ಲಾಸ್ಟ್ ಇದೆಯಾ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಕೇಳಬೇಕು ಅಂತ ಅಂದ್ಕೊಳ್ಳೋದು ಬೇಡ. ಏನಂತ ಹೇಳಿದ್ರೆ ಸಸ್ಯ ಕೀಳ್ತಿರಲ್ವಾ, ಎಳೆಯ ಸಸ್ಯಗಳನ್ನು ಕೀಳ್ತೀರ, ಕಿತ್ತಿದ ತಕ್ಷಣ ಅದನ್ನು ಏನು ಮಾಡಬೇಕು, ವಾಟರಿಂದ ವಾಶ್ ಮಾಡಬೇಕು. ಯಾಕೆ ಹೇಳ್ರಿ, ಅದು ಸಾಯಿಲ್ ಒಳಗಡೆ ಇರುತ್ತಲ್ವಾ, ಏನಾಗಿರುತ್ತೆ ಫುಲ್ಲು ಸಾಯಿಲಿಂದ ನ್ಯೂಟ್ರಿಯೆಂಟ್ಸ್ ಅದನ್ನೆಲ್ಲ ಪಡ್ಕೊಂಡಿರುತ್ತಲ್ವಾ, ಅದೇನಾಗಿರುತ್ತೆ ಫುಲ್ಲು ರೆಡ್ಡಿಶ್ ಕಲರು ಅಥವಾ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಇವ್ರು ನೋಡಿದ್ರೆ ಲ್ಯೂಕೋಪ್ಲಾಸ್ಟ್ ಬೇರ್ಗಳಲ್ಲಿರುತ್ತೆ, ಸಣ್ಣ ಸಣ್ಣ ಸಸ್ಯಗಳ ಎಳೆಯ ಬೇರ್ಗಳಲ್ಲಿರುತ್ತೆ ಅಂತ ಹೇಳಿದ್ರು. ಇದೇನು ಬ್ರೌನ್ ಇದೆ ಬ್ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳೋಂಗಿಲ್ಲ ಫ್ರೆಂಡ್ಸ್. ಏನಂದರೆ ಅದನ್ನು ಸ್ವಲ್ಪ ರಿಮೂವ್ ಮಾಡಬೇಕು ಮಣ್ಣೊಳಗಡೆಯಿಂದ ಕಿತ್ಕೊಂಬಂದು, ಹಾಗೆ ಲ್ಯೂಕೋಪ್ಲಾಸ್ಟ್ ಬೆಳ್ಳಗಿದೆ ಅಂತ ಅನ್ನಂಗಿಲ್ಲ. ಆ ಒಂದು ಎಳೆಯ ಬೇರುಗಳನ್ನು ಕ್ಲೀನಾಗಿ ವಾಶ್ ಮಾಡಿ ನೋಡಿದ್ರೆ ಏನಾಗುತ್ತೆ, ವೈಟ್ ಇನ್ ಕಲರ್ ಇರುತ್ತೆ. ಯಾಕೆ ವೈಟ್ ಕಲರ್ ಇರುತ್ತೆ ಅಂತ ಹೇಳಿದ್ರೆ ಆ ಒಂದು ಎಳೆಯ ಬೇರುಗಳಲ್ಲಿ ಈ ಲ್ಯೂಕೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಲ್ಯೂಕೋಪ್ಲಾಸ್ಟ್ ಎಲ್ಲಿರುತ್ತೆ, ಪ್ಲಾಸ್ಟಿಡ್. ಓಕೆ, ಸೊ ಅಲ್ಲಿಗೆ ಫಸ್ಟ್ ಒನ್ ಲ್ಯೂಕೋಪ್ಲಾಸ್ಟ್ ಕಂಪ್ಲೀಟ್. ನೆಕ್ಸ್ಟಲ್ಲಿ ನೋಡ್ತಾ ಇದ್ದೀರಾ ನೀವು ಕ್ರೋಮೋಪ್ಲಾಸ್ಟ್. ಕ್ರೋಮೋ ಅಂದರೆ ಕ್ರೋಮೋ ಆಪ್ಟಿಕ್ಸ್ ಅಂತ ಹೇಳಿ ಕರೀತಾರಲ್ವ ಫಿಸಿಕ್ಸಲ್ಲಿ. ಏನು ಕ್ರೋಮೋ ಅಂದರೆ ಕಲರ್, ಲ್ಯೂಕೋ ಅಂದರೆ ಕಲರ್ಲೆಸ್. ನೆಕ್ಸ್ಟ್ ಕ್ರೋಮೋ, ಕ್ರೋಮೋಪ್ಲಾಸ್ಟ್ ಕಲರಿಂಗ್ ಪಿಗ್ಮೆಂಟ್. ಬಟ್ ಇಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಅಲ್ಲಿ ಯಾವುದು ಕಲರ್ ಇರಲ್ಲ, ವೈಟ್ ಕಲರ್ ಇತ್ತು ಲ್ಯೂಕೋಪ್ಲಾಸ್ಟು ಬೇರುಗಳಲ್ಲಿ, ಎಳೆಯ ಸಸ್ಯದ ಬೇರುಗಳಲ್ಲಿ ಇತ್ತು ಅಲ್ವಾ. ಬಟ್ ಇಲ್ಲಿ ಕ್ರೋಮೋಪ್ಲಾಸ್ಟ್ ಯಾವ ಕಲರಲ್ಲಿರುತ್ತೆ ಅಂದರೆ ಅಕ್ಸೆಪ್ಟ್ ಗ್ರೀನ್ ಕಲರ್, ಹಸಿರು ಬಣ್ಣವನ್ನು ಹೊರತುಪಡಿಸಿ ಕಿತ್ತಳೆ, ಹಳದಿ ಮತ್ತು ಕೆಂಪು ಅಂದರೆ ಆರೆಂಜ್, ಯೆಲ್ಲೋ ಮತ್ತು ರೆಡ್ ಕಲರ್. ಈ ಮೂರು ಬಣ್ಣಗಳಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ನಮ್ಮ ಕ್ರೋಮೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಲ್ಯೂಕೋ ಕಲರ್ಲೆಸ್ಸು, ಕ್ರೋಮೋ ಕಿತ್ತಳೆ ಬಣ್ಣದಲ್ಲಾದ್ರೂ ಇರ್ಬೋದು, ಹಳದಿ ಬಣ್ಣದಲ್ಲಾದ್ರೂ ಇರ್ಬೋದು, ಕೆಂಪು ಬಣ್ಣದಲ್ಲಾದ್ರೂ ಇರ್ಬೋದು. ಮತ್ತು ಅಗೇನ್ ಈ ನಮ್ಮ ಕ್ರೋಮೋಪ್ಲಾಸ್ಟ್ ಪ್ಲಾಸ್ಟಿಡ್ನ ಒಂದು ವಿಧ.
ನೆಕ್ಸ್ಟ್ ಪಿಗ್ಮೆಂಟ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಅಥವಾ ಮೇಜರ್ ಪಿಗ್ಮೆಂಟ್ ನಮ್ಮ ಪ್ಲಾಸ್ಟಿಡ್ಗಳಲ್ಲಿರೋದು ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಂದರೆ ಎಲ್ರಿಗೂ ಗೊತ್ತು ಫ್ರೆಂಡ್ಸ್, ನಿಮಗೆ ನೆನಪಾಗೋದು ಫಸ್ಟ್ ಒನ್ ಲೆಟರ್ ಅಥವಾ ವರ್ಡ್ ಕ್ಲೋರೋಫಿಲ್ ಅಥವಾ ಹರಿತ್ತು ಅಂತ ಹೇಳಿ ಕರಿತೀವಿ. ಪತ್ರ ಹರಿತ್ತು, ಪತ್ರ ಹರಿತ್ತು ಅಂದರೆ ಎಲ್ರಿಗೂ ಗೊತ್ತು ಎಲ್ಲಿರುತ್ತೆ, ಎಲೆಗಳಲ್ಲಿರುತ್ತೆ. ಎಲೆಗಳ ಬಣ್ಣ ಯಾವುದು ಅಂದರೆ ಹಸಿರು. ಕೆಲವೊಂದು ರೇರ್ ಪ್ಲ್ಯಾಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ ಇದು ಆಂಥೋಸಿಯಾನಿನ್ ಪಿಗ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ವರ್ಣಕಗಳಿದ್ದಾಗ ಏನಾಗುತ್ತೆ ರೆಡ್ ಕಲರ್ ಲೀವ್ಸ್ ಇರ್ಬೋದು, ಹಳದಿ ಕಲರ್ ಲೀವ್ಸ್ ಇರ್ಬೋದು, ನೀವೆಲ್ಲ ಪಾರ್ಕಲ್ಲಿ ನೋಡಿರ್ತೀರ. ಬಟ್ ಈ ಕ್ಲೋರೋಪ್ಲಾಸ್ಟು ಯಾವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ ಗ್ರೀನ್ ಇನ್ ಕಲರ್ ಇರುತ್ತೆ, ಗ್ರೀನ್. ನೆಕ್ಸ್ಟ್ ಹಂಗಿದ್ರೆ ಅವಾಗ್ಲಿಂದ ಹೇಳ್ತಾ ಇದ್ದೀವಿ ಗ್ರೀನ್ ಕಲರ್ ಇರುತ್ತೆ, ಮೇಜರ್ ಆಗಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಕ್ಲೋರೋಫಿಲ್ ಪಿಗ್ಮೆಂಟ್ ಅಂದ ತಕ್ಷಣ ಎಲೆಗಳು ನೆನಪಾಗ್ತವೆ. ಹಂಗಿದ್ರೆ ಈ ನಮ್ಮ ಕ್ಲೋರೋಪ್ಲಾಸ್ಟ್ನ ರಚನೆ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನೀವು, ಏನಾಗಿದೆ ಮೇಜರ್ ಆಗಿ ಮತ್ತು ಎಗೇನ್ ಇದರಲ್ಲೂ ಕೂಡ ಎರಡು ಲೇಯರ್ಗಳನ್ನು ನೋಡ್ತಾ ಇದ್ದೀರಾ. ಹೌದಾ, ಅಂದರೆ ಔಟರ್ ಲೇಯರು ಮತ್ತು ಇನ್ನರ್ ಲೇಯರ್, ಹೊರಪೊರೆ ಮತ್ತು ಒಳಪೊರೆಯನ್ನು ನೋಡ್ತಾ ಇದ್ದೀರಾ. ಅಲ್ಲೇನಾಗಿದೆ ಅಂತ ಹೇಳಿದ್ರೆ, ಇವಾಗ ಚಿಕ್ಕವರಿದ್ದಾಗೆಲ್ಲ ಏನು ಮಾಡ್ತೀವಿ, ಯಾರ್ಯಾರು ಊರಿಂದ ಬಂದಿದ್ರು ಅಥವಾ ಯಾರೋ ರಿಲೇಟಿವ್ಸ್ ಬಂದಿದ್ರು ಅಂತ ಹೇಳಿದ್ರೆ ಕಾಯ್ನು ಏನು ಮಾಡ್ತಾರೆ, ಅವಾಗ ನೋಟೆಲ್ಲ ಕೇಳಲ್ಲ ನಾವು ಹೈಸ್ಕೂಲ್ ಲೆವೆಲಲ್ಲಿ, 1 ರೂಪಾಯಿ ಕೊಡು 2 ರೂಪಾಯಿ ಕೊಡು ಚಾಕ್ಲೇಟ್ ತಿಂತೀವಿ ಅಂತ ಹೇಳ್ತಿರ್ತಾರೆ. ಹಾಗೆ ಈ ನಮ್ಮ ಕ್ಲೋರೋಪ್ಲಾಸ್ಟ್ಗಳಲ್ಲೂ ಕೂಡ ಕಾಯಿನ್ ಲೈಕ್ ಸ್ಟ್ರಕ್ಚರು ಪ್ರೆಸೆಂಟ್ ಇರುತ್ತೆ. ಅಂದರೆ ಈ ಒಂದು ನಾಣ್ಯಗಳ ರೀತಿಯಲ್ಲಿ ಏನಾಗಿರುತ್ತೆ ಅಂದರೆ ಒಂದು ರಚನೆ ಕಂಡುಬರುತ್ತೆ. ಅವಕ್ಕೆ ನಾವು ನಾಣ್ಯ ರೀತಿ ರಚನೆಯನ್ನೆಲ್ಲ ತೈಲಕಾಯ್ಡ್ ಅಂತ ಹೇಳಿ ಕರಿತೀವಿ, ತೈಲಕಾಯ್ಡ್. ಆಯಿತಾ. ನೆಕ್ಸ್ಟ್ ಈ ಅಂದರೆ ಇಷ್ಟು ನಾಣ್ಯಗಳ ರೀತಿಯಲ್ಲಿರ್ತಕ್ಕಂಥ ರಚನೆಗೆ ನಾವು ತೈಲಕಾಯ್ಡ್ ಅಂತ ಹೇಳಿ ಕರಿತೀವಿ. ಬಟ್ ಇದು ಒಂದು ತೈಲಕಾಯ್ಡನ್ನು ತೆಗೆದ್ರೆ ಅಥವಾ ಒಂದು ನಾಣ್ಯದ ರಚನೆಯನ್ನು ನಾವು ಸಪ್ರೇಟ್ ಡಿಸೆಕ್ಷನ್ ಮಾಡಿ ನೋಡಿದ್ರೆ ಆ ಒಂದು ರಚನೆಗೆ ನಾವು ಏನಂತ ಕರಿತೀವಿ, ಗ್ರಾನ ಅಂತ ಹೇಳಿ ಕರಿತೀವಿ, ಗ್ರಾನ. ನೆಕ್ಸ್ಟ್ ಹಂಗಿದ್ರೆ ಇಲ್ಲಿ ಒಂದು ಸ್ಪೇಸ್ ಇರುತ್ತಲ್ವಾ, ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಪ್ರಮುಖವಾದ ಭಾಗ ಸ್ಟ್ರೋಮಾ ಅಂತ ಹೇಳಿ ಕರಿತೀವಿ. ಅಂದರೆ ನಾವು ಕ್ಲೋರೋಪ್ಲಾಸ್ಟ್ ಅಂದ ತಕ್ಷಣವೇ ಒಂದು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಏನಾಗುತ್ತೆ, ಒಂದು ಗ್ರಾನ ಅನ್ನೋ ಪ್ರಮುಖವಾದ ಭಾಗ ಇರುತ್ತೆ, ನೆಕ್ಸ್ಟು ಉಳಿದಿದ್ದ ಸ್ಪೇಸು ಸ್ಟ್ರೋಮಾ ಅನ್ನೋ ಒಂದು ಭಾಗ ಇರುತ್ತೆ. ಏನು ಗ್ರಾನ ಏನು ಸ್ಟ್ರೋಮಾ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಗೊತ್ತು ಕ್ಲೋರೋಪ್ಲಾಸ್ಟ್ ಅಥವಾ ಕ್ಲೋರೋಫಿಲ್ ಇದೆ ಅಂತ ಹೇಳಿದ್ರೆ ಏನು ಅಲ್ಲೇನೋ ಒಂದು ಪ್ರೊಸೆಸ್ ನಡೆಯುತ್ತೆ, ಎಲ್ರಿಗೂ ಗೊತ್ತು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಅಂತ ಕರಿತೀವಲ್ವಾ. ಇಲ್ಲೇನಾಗುತ್ತೆ, ಗ್ರಾನ ಭಾಗದಲ್ಲಿ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಎಲ್ಲಿ, ಗ್ರಾನ ಭಾಗದಲ್ಲಿ. ಅಂದರೆ ಬೆಳಕನ್ನು ಅವಲಂಬಿಸಿದಂತಹ ಕ್ರಿಯೆ ದ್ಯುತಿ ಸಂಶ್ಲೇಷಣೆ ಅಂದರೆ ಗೊತ್ತು, ಪತ್ರ ಹರಿತು, ನೀರಿನ ಸಹಾಯ ಇರಬೇಕು, ನೆಕ್ಸ್ಟು ಕ್ಲೋರೋಫಿಲ್ ಇರಬೇಕು, ಅದರ ಜೊತೆಗೆ ಸೂರ್ಯನ ಬೆಳಕು ನಮಗೆ ಅವಶ್ಯಕವಾಗಿ ಬೇಕೇ ಬೇಕು. ಯಾವುದಕ್ಕೆ, ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆಗೆ. ಅಂತಹ ಒಂದು ಬೆಳಕನ್ನು ಅವಲಂಬಿಸಿರ್ತಕ್ಕಂತಹ ಒಂದು ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂದರೆ ನಮ್ಮ ಈ ಕ್ಲೋರೋಪ್ಲಾಸ್ಟ್ನ ಗ್ರಾನ ಭಾಗದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಇನ್ನೊಂದು ನಾನು ಮೇಜರ್ ಪಾರ್ಟ್ ಹೇಳಿದೆ, ಅಲ್ಲಿ ಬ್ಲೂ ಕಲರಲ್ಲಿ ನೀವು ನೋಡ್ತಾ ಇದ್ರೆ ಚಿತ್ರದಲ್ಲಿ ಸ್ಟ್ರೋಮಾ ಅಂತ ಇದೆ ಅಲ್ವಾ. ಈ ಸ್ಟ್ರೋಮಾ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮತ್ತು ನಾವು ಹಂಗಿದ್ರೆ ಫೋಟೋಸಿಂಥೆಸಿಸ್ ಮೇಜರಾಗಿ ನಡೆಯೋದು ಗ್ರಾನ ಭಾಗದಲ್ಲಿ, ಸ್ಟ್ರೋಮಾ ಹಂಗಿದ್ರೆ ಆಟ ಕುಂಟು ಲೆಕ್ಕಕ್ಕಿಲ್ವಾ ಅಂತ ಅಂದ್ಕೊಳ್ಳಂಗೆ ಇಲ್ಲ ಫ್ರೆಂಡ್ಸ್. ಏನು ಮಾಡುತ್ತೆ ಅಂದರೆ ಸಸ್ಯಗಳು ಕೂಡ ಏನು ಮಾಡ್ತವೆ, ರೆಸ್ಟ್ ತಗೊಳ್ತವೆ ಯಾವಾಗ ಸೂರ್ಯನ ಬೆಳಕು ಇಲ್ಲದಾಗ. ಆ ಸೂರ್ಯನ ಬೆಳಕು ಇಲ್ಲದಾಗ ರೆಸ್ಟ್ ತಗೊಂಡಾಗ ಆಹಾರ ಸಂಗ್ರಹಣೆ ಅಥವಾ ಪ್ಲ್ಯಾಂಟ್ಗಳಲ್ಲಿ ಫುಡ್ ಸ್ಟೋರೇಜ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ನಮ್ಮ ಸ್ಟ್ರೋಮಾಗಳಿಗೆ ಇರುತ್ತೆ. ಇದ್ರ ಪ್ರಮುಖ ಕೆಲಸ ಏನು ಅಂತ ಹೇಳಿದ್ರೆ ಫುಡ್ ಸ್ಟೋರೇಜ್. ನಾ ಹೇಳಿದೆ ಯಾವಾಗ ರಾತ್ರಿ ಹೊತ್ತು, ರಾತ್ರಿ ಹೊತ್ತು ಏನಾದ್ರು ಸೂರ್ಯ ಇರ್ತಾನಾ, ಮೇಜರಾಗಿ ಇರೋಲ್ಲ. ನಾರ್ವೆಗೆಲ್ಲ ಕಂಪೇರ್ ಮಾಡ್ಕೊಳಂಗಿಲ್ಲ ನೀವು, ಸೂರ್ಯನೇ ಮುಳುಗದೇ ಇರೋ ನಾಡು ಅಂಥೇಳಿ. ಇಲ್ಲಿ ಪ್ರಾಬಬಲ್ ಆಗಿ ನಾವು ನೋಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ಕ್ಲೋರೋಪ್ಲಾಸ್ಟ್ ಫೋಟೋಸಿಂಥೆಸಿಸ್ ಮೇಜರಾಗಿ ಏನಾಗುತ್ತೆ, ಬೆಳಗಿನ ಹೊತ್ತಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸೂರ್ಯನ ಬೆಳಕನ್ನ ಸಹಾಯದಿಂದ ನಡೆಯುತ್ತೆ. ಬಟ್ ಸ್ಟ್ರೋಮಾ ಏನಂತ ಹೇಳಿದ್ರೆ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್, ಲೈಟ್ ಇಂಡಿಪೆಂಡೆಂಟ್ ಅಥವಾ ಡಾರ್ಕ್ ರಿಯಾಕ್ಷನ್.
ನೋಡ್ರಿ, ನಾವು ನೀವೆಲ್ಲ ಏನು ಮಾಡ್ತೀವಿ, ಕತ್ಲಾದ ತಕ್ಷಣ ಮ್ಯಾಕ್ಸಿಮಮ್ಮು ಕರೆಂಟ್ ಇರೋ ತನಕನೂ ಇರ್ತೀವಿ, ಅಥವಾ ನಮಗೆ ನಿದ್ದೆ ಬರೋ ತನಕನೂ ಏನು ಮಾಡ್ತೀವಿ, ಆರಾಮಾಗಿ ವರ್ಕ್ ಮಾಡ್ತಾ ಇರ್ತೀವಿ, ಅದು ಇದು ಮಾಡ್ತಿರ್ತೀವಿ, ಇಲ್ಲ ಮೂವಿ ಗಿವಿ ನೋಡ್ತಾ ಇರ್ತೀವಿ, ಬೇಡ ವಿಡಿಯೋ ಕ್ಲಾಸಸ್ಸನ್ನು ನೋಡ್ತಾ ಇರ್ತೀವಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ. ಬಟ್ ನಮ್ಮ ಸಸ್ಯಗಳು ಏನಂತೇಳಿದ್ರೆ, ಪಾಪ ನಮ್ಮ ಹಾರ್ಟ್ ಥರ, ಅದು ಹೆಂಗೆ ಒಳ್ಳೆ ಪಾಪು ಥರ 24 ಅವರ್ಸು ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತಿರತ್ತೆ, ನಮ್ಮ ಸಸ್ಯದಲ್ಲಿರ್ತಕ್ಕಂಥ ಕ್ಲೋರೋಪ್ಲಾಸ್ಟ್ನ ಭಾಗದಲ್ಲಿರ್ತಕ್ಕಂತಹ ಗ್ರಾನ ಭಾಗ ಅಂದರೆ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ನು ಬೆಳಗಿನ ಹೊತ್ತಲ್ಲಾಗುತ್ತೆ, ಸ್ಟ್ರೋಮಾ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಡಾರ್ಕ್ ರಿಯಾಕ್ಷನ್ನು ಎಲ್ಲಿ ನಡೆಯುತ್ತೆ, ಸ್ಟ್ರೋಮಾ ಭಾಗದಲ್ಲಿ ನಡೆಯುತ್ತೆ. ಅಂದರೆ 24 ಅವರ್ಸ್ ಏನು ಮಾಡ್ತಾ ಇರ್ತವೆ, ಅವು ಕೂಡ ವರ್ಕ್ ಮಾಡ್ತಾ ಇರ್ತವೆ. ಸೊ ಇಷ್ಟು ಏನಂತ ಹೇಳಿದ್ರೆ ನಾವು ಕ್ಲೋರೋಪ್ಲಾಸ್ಟ್ನ ರಚನೆ ಅಂತ ಹೇಳಿ ಕರಿತೀವಿ. ಫ್ರೆಂಡ್ಸ್, ಚಿತ್ರದಲ್ಲಿ ಇನ್ನೊಂದು ಭಾಗ ಕಾಣಿಸ್ತಾ ಇದೆ ನಿಮಗೆ, ಲುಮೆನ್ ಅಂತ ಹೇಳಿ. ಲುಮೆನ್ ಏನಂತ ಹೇಳಿದ್ರೆ, ಇಲ್ಲಿ ಥೈಲಕಾಯ್ಡ್ ನಾವು ನೋಡಿದ್ವಿ ಅಲ್ವಾ, ಥೈಲಕಾಯ್ಡ್ ಕಾಯಿನ್ ಕಾಯಿನ್ ಲೈಕ್ ಸ್ಟ್ರಕ್ಚರ್, ಈ ಥೈಲಕಾಯ್ಡ್ಗಳನ್ನು ಕನೆಕ್ಷನ್ ಮಾಡ್ತಕ್ಕಂತಹ ಒಂದು ಭಾಗಗಳಿಗೆ ನಾವು ಲುಮೆನ್ ಅಂತ ಹೇಳಿ ಕರಿತೀವಿ. ಆಯಿತಾ, ಇದರಲ್ಲಿ ಪ್ರಮುಖವಾಗಿ ಗ್ರಾನ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ನು, ಸ್ಟ್ರೋಮಾ ಆಹಾರ ಸಂಗ್ರಹಣೆ ಡಾರ್ಕ್ ರಿಯಾಕ್ಷನ್, ಅದನ್ನು ಮರಿಬಾರ್ದು. ಹಾಗಿದ್ರೆ ಇಂತಹ ಒಂದು ಬ್ಯೂಟಿಫುಲ್ ರಚನೆ ಅಥವಾ ಈ ರೀತಿಯ ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ ಅಂತ ಹೇಳಿ ತೋರಿಸಿಕೊಟ್ಟಂತಹ ಅಥವಾ ಈ ಕ್ಲೋರೋಪ್ಲಾಸ್ಟನ್ನು ಕಂಡುಹಿಡಿದಿರ್ತಕ್ಕಂತಹ ಸೈಂಟಿಸ್ಟ್ನ ಹೆಸರು ಸ್ಕಿಂಫರ್ ಅಂತ ಹೇಳಿ ಕರೀತಾರೆ, ಸ್ಕಿಂಫರ್. ನೆಕ್ಸ್ಟು ನಾವು ಫಸ್ಟಿಂದ ನೋಡ್ಕೊತ ಬಂದ್ವಿ ಪ್ಲಾಸ್ಟಿಡ್, ಅದರಲ್ಲಿ ಲ್ಯೂಕೋಪ್ಲಾಸ್ಟು, ಕ್ರೋಮೋಪ್ಲಾಸ್ಟು, ಫೈನಲಿ ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ನೋಡಿದ್ವಿ ಅಲ್ವಾ. ಈ ಒಂದು ಪ್ಲಾಸ್ಟಿಡ್ಡನ್ನು ಕಂಡಿಡ್ದಂತಹ ವಿಜ್ಞಾನಿ ಅಥವಾ ಪ್ಲಾಸ್ಟಿಡ್ಗಳು ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತವೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿದ ವಿಜ್ಞಾನಿ ಹೆಸರು ಅರ್ನೆಸ್ಟ್ ಹ್ಯಾಕಲ್. ಯಾವುದು ಪ್ಲಾಸ್ಟಿಡ್? ಅರ್ನೆಸ್ಟ್ ಹ್ಯಾಕಲ್. ಈ ಅರ್ನೆಸ್ಟ್ ಹ್ಯಾಕಲ್ ಅಂತಕ್ಕಂಥ ವಿಜ್ಞಾನಿ ಪ್ಲಾಸ್ಟಿಡ್ಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ದ. ಅದರಲ್ಲಿ ಮತ್ತೆ ಟೈಪ್ಸು ಲ್ಯೂಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಮತ್ತು ಕ್ಲೋರೋಪ್ಲಾಸ್ಟ್. ಆ ಕ್ಲೋರೋಪ್ಲಾಸ್ಟಿನ ಕಾರ್ಯವಿಧಾನ ಅಂದರೆ ಲೈಟ್ ಡಿಪೆಂಡೆಂಟ್ ಗ್ರಾನ ಭಾಗ ಆಗಿರ್ಬೋದು, ಡಾರ್ಕ್ ರಿಯಾಕ್ಷನ್ ಸ್ಟ್ರೋಮಾ ಭಾಗ ಆಗಿರ್ಬೋದು, ಅದನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದಂಥ ವಿಜ್ಞಾನಿ ಸ್ಕಿಂಫರ್. ಫ್ರೆಂಡ್ಸ್, ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಬಾರ್ದು, ಪ್ಲಾಸ್ಟಿಡ್ ಅಂದ ತಕ್ಷಣವೇ ಅರ್ನೆಸ್ಟ್ ಹ್ಯಾಕಲ್ಲು, ನೆಕ್ಸ್ಟು ಕ್ಲೋರೋಪ್ಲಾಸ್ಟ್ ಅಂದ ತಕ್ಷಣವೇ ಸ್ಕಿಂಫರ್ ನೆನಪಲ್ಲಿದ್ರೆ ಸಾಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಗನಲ್ ಅಥವಾ ಫೈನಲ್ ಆರ್ಗನಲ್ ಯಾವುದು ಅಂತ ಹೇಳಿದ್ರೆ ರಸದಾನಿಗಳು ಅಥವಾ ವ್ಯಾಕ್ಯೂಲ್ಸ್. ರಸದಾನಿಗಳು ಅಂತ ಅಂದರೆ ನಿಮಗೆ ಒಂದು ಗೊತ್ತಾಗ್ಬೋದು ಏನಪ್ಪ ಅಂತ ಹೇಳಿದ್ರೆ, ರಸವನ್ನು ಉತ್ಪತ್ತಿ ಮಾಡತಕ್ಕ ಅಥವಾ ರಸವನ್ನು ದಾನ ಮಾಡ್ತಕ್ಕಂತಹ ಒಂದು ಆರ್ಗನಲ್ ಅಂಥೇಳಿ. ಇವೇನು ದಾನ ಮಾಡಲ್ಲ, ಏನು ಮಾಡ್ತವೆ ಅಂತ ಹೇಳಿದ್ರೆ, ಜೀವಕೋಶದಲ್ಲಿ ಅಂತ ಹೇಳಿದ್ರೆ ಸೆಲ್ನಲ್ಲಿ ಎಕ್ಸಸ್ ಆಗಿರ್ತಕ್ಕಂತಹ ಅಥವಾ ಜಾಸ್ತಿ ಆಗಿರ್ತಕ್ಕಂತಹ ಅಧಿಕವಾಗಿರ್ತಕ್ಕಂತಹ ನೀರು ಅಥವಾ ಇತರೆ ವೇಸ್ಟೇಜ್ ಮಟೀರಿಯಲನ್ನು ಏನು ಮಾಡ್ತವೆ, ಈ ರಸದಾನಿಗಳು ಜೀವಕೋಶದಿಂದ ಹೊರಗಡೆ ಹಾಕ್ತವೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಪೊರೆರಹಿತ ಕಣದಂಗಗಳು. ಆ ಪೊರೆರಹಿತ ಕಣದಂಗಗಳಲ್ಲಿ ಆಲ್ರೆಡಿ ನೀವು ನೆನಪಲ್ಲಿ ಇಟ್ಕೊಂಡಿದ್ದೀರಾ ಯಾವುದಂತ ಹೇಳಿದ್ರೆ, ಅದರಲ್ಲಿ ಫಸ್ಟ್ ಒನ್ನು ರೈಬೋಸೋಮ್ಗಳು. ಏನಿದು ಒಂದು ಬ್ರೆಡ್ ಮೇಲೆ ಅಥವಾ ಒಂದು ಪಡ್ಡಿನ ಕೆಳಗೆ ಇನ್ನೊಂದು ಸಣ್ಣದ ಪಡ್ಡು ಇಟ್ಟಂಗೆ ಆಗ್ಬಿಟ್ಟಿದೆಯಲ್ಲ ಅಥವಾ ಬನ್ ಇಟ್ಟಂಗೆ ಆಗಿದೆಯಲ್ಲ ಅಂತ ಅನ್ಕೊಳಂಗಿಲ್ಲ. ಈ ರೈಬೋಸೋಮ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟು ನಾವು ಪೊರೆ ಸಹಿತ ಕಣದಂಗೆ ನೋಡಿದ್ವಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅಲ್ಲೇನಾಗಿತ್ತು ಕೆಲವೊಂದು ಕಡೆ ಈ ರೀತಿ ಪ್ರೋಟೀನ್ ಅಂಟ್ಕೊಂಡಿತ್ತು, ಅಂದರೆ ರೈಬೋಸೋಮ್ ಅಧಿಕವಾಗಿರ್ತಕ್ಕಂಥ ಪ್ರೋಟೀನ್ ಕಣಗಳು ಅಂಟ್ಕೊಂಡಿತ್ತು, ಅದಕ್ಕೆ ನಾವು ಕರೆದ್ವಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಥೇಳಿ. ಅಲ್ಲೂ ಪ್ರೆಸೆಂಟ್ ಇರುತ್ತೆ. ಆಮೇಲೆ ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯಸ್ನ ಪೊರೆಗಳಿಗೂ ಕೂಡ ಏನಾಗಿರುತ್ತೆ, ಈ ಒಂದು ರೈಬೋಸೋಮ್ಗಳು ಅಂಟ್ಕೊಂಡಿರುತ್ತೆ. ಈ ಒಂದು ರೈಬೋಸೋಮನ್ನು ಕಂಡುಹಿಡಿದಿರ್ತಕ್ಕಂತಹ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ಪ್ಯಾಲೇಡ್. ನೆಕ್ಸ್ಟ್ ನಾನು ಹೇಳಿದೆ ರಫ್ ಎಂಡೋಪ್ಲಾಸ್ಮಿಕ್ಗೆ ಹಿಂಗೆ ಅಂಟ್ಕೊಂಡಿರುತ್ತೆ ಪ್ರೋಟೀನು, ನೆಕ್ಸ್ಟು ಕೋಶ ಕೇಂದ್ರ ಕಂಡ್ಕೊಂಡಿರುತ್ತೆ, ಸುಮ್ಮನೆ ಚೆನ್ನಾಗಿ ಕಾಣಲಿ ಅಂತ ಅಂಟ್ಕೊಂಡಿರಲ್ಲ. ಇದರ ಒಂದು ಪ್ರಮುಖ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಪ್ರೋಟೀನ್ ಸಿಂಥೆಸಿಸ್. ಪ್ರೋಟೀನ್ ಸಿಂಥೆಸಿಸ್ ಅಂದರೆ
ಈ ಪ್ರೋಟೀನ್ನ ಸಂಶ್ಲೇಷಣೆ ಮಾಡ್ತಕ್ಕಂತಹ ಈ ರೈಬೋಸೋಮ್ಗಳಿಗೆ ನಾವು ಕರಿತೀವಿ ಪೆಟ್ ನೇಮ್ ಪ್ರೋಟೀನ್ ಫ್ಯಾಕ್ಟರೀಸ್. ಪ್ರೋಟೀನ್ ಫ್ಯಾಕ್ಟರೀಸ್, ಪ್ರೋಟೀನ್ನ ಕಾರ್ಖಾನೆಗಳು ಅಂತ ಹೇಳಿ ಪೊರೆರಹಿತ ಕಣದಂಗ ರೈಬೋಸೋಮಿಗೆ ನಾವು ಕರಿತೀವಿ. ಹಂಗಿದ್ರೆ ಈ ಒಂದು ಪೊರೆರಹಿತ ಕಣದಂಗದಲ್ಲಿ ಕೊನೆದು ಯಾವುದು ಅಂತ ಹೇಳಿದ್ರೆ ಸೆಂಟ್ರಿಯೋಲ್ಗಳು. ನಾನು ಹೇಳಿದೆ ಫಸ್ಟಿಗೇನೆ, ಈ ಸೆಂಟ್ರಿಯೋಲ್ಗಳು ಕೇವಲ ಪ್ರಾಣಿ ಜೀವಕೋಶಗಳಲ್ಲಿ ಅಧಿಕವಾಗಿ ಕಂಡುಬರುತ್ತೆ, ಜೊತೆಗೆ ಶಿಲೀಂಧ್ರಗಳಲ್ಲಿ ಅಂತ ಹೇಳಿದ್ರೆ ಫಂಗೈ ಅಥವಾ ಫಂಗಸ್ ಅಂತ ಹೇಳಿ ನಾವೇನು ಕರಿತೀವಿ ಅವುಗಳಲ್ಲೂ ಕೂಡ ಈ ಒಂದು ಸೆಂಟ್ರಿಯೋಲ್ಗಳು ಪ್ರೆಸೆಂಟ್ ಇರುತ್ತೆ. ಏನಿದು ಸೆಂಟ್ರಿಯೋಲ್ ಅಂತ ಹೇಳಿದ್ರೆ ಇದರ ಪ್ರಮುಖ ಕೆಲಸ, ಸೆಂಟ್ರಿಯೋಲ್ ಇದರ ಪ್ರಮುಖ ಕೆಲಸ ಏನಂತ ಹೇಳಿದ್ರೆ ಸೆಲ್ ಡಿವಿಜನ್. ಅಂದರೆ ಪ್ರತಿಯೊಂದು ಜೀವಕೋಶದ ವಿಭಜನೆಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಈ ನಮ್ಮ ಸೆಂಟ್ರಿಯೋಲ್ಗಳು. ಈ ಸೆಂಟ್ರಿಯೋಲ್ಗಳು ಸೆಲ್ ಡಿವಿಷನ್ ಆಗಬೇಕಾ? ಎಸ್, ಎಕ್ಸಾಕ್ಟ್ಲಿ ಆಗಬೇಕು. ಅದರಲ್ಲಿ ಮತ್ತೇನು ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್ ಅಂತ ಹೇಳಿ ನೆಕ್ಸ್ಟ್ ಬರುತ್ತೆ ಅದರಲ್ಲಿ ಟೈಪ್ಸು. ನೆಕ್ಸ್ಟು ನಾವು ಸೆಲ್ ಡಿವಿಷನ್ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಸೆಂಟ್ರಿಯೋಲ್ನ ಪ್ರಮುಖ ಕೆಲಸ ಸೆಲ್ ಡಿವಿಷನ್ ಅಥವಾ ಕೋಶ ವಿಭಜನೆ ಅಂತೇಳಿ ಕರಿತೀವಿ. ಇಂತಹ ಒಂದು ಸೆಂಟ್ರಿಯೋಲ್ನನ್ನು ಅಥವಾ ಬ್ಯೂಟಿಫುಲ್ಲಾಗಿ ಸೆಲ್ ಡಿವಿಷನ್ ಆಗುತ್ತೆ ಅದರಲ್ಲಿ ಅಂತ ಹೇಳಿ ತೋರಿಸಿಕೊಟ್ಟಂತಹ ವಿಜ್ಞಾನಿ ಅಥವಾ ಕಂಡುಹಿಡಿದ ವಿಜ್ಞಾನಿ ಬೆನೆಡಿನೆ. ಈ ಬೆನೆಡಿನೆ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ನಮ್ಮ ಪೊರೆರಹಿತ ಕಣದಂಗದಲ್ಲಿರ್ತಕ್ಕಂಥದ್ದು ಸೆಂಟ್ರಿಯೋಲ್, ಆ ಸೆಂಟ್ರಿಯೋಲ್ ಏನಾಗುತ್ತೆ ಕೋಶ ವಿಭಜನೆಗೆ ಸಹಾಯ ಆಗುತ್ತೆ ಅಂತ ಹೇಳಿ ತೋರಿಸ್ಕೊಟ್ಟಂತಹ ವಿಜ್ಞಾನಿ. ನೆಕ್ಸ್ಟ್ ಒನ್ ಈಸ್ ಕೋಶ ದ್ರವ. ಅಲ್ಲಿ ಮೊದಲನೇದು ಏನಂತ ಹೇಳಿದ್ರೆ ಇದರಲ್ಲಿ ಎಂಥ ಜೈವಿಕ ಘಟಕ ನೋಡಿದ್ವಿ. ಅಂದರೆ ಜೈವಿಕ ಘಟಕಗಳಲ್ಲಿ ಏನಾಯಿತು, ಪೊರೆ ಸಹಿತ ಕಣದಂಗಗಳು ಮತ್ತು ಪೊರೆ ರಹಿತ ಕಣದಂಗಗಳನ್ನು ನೋಡಿದ್ವಿ. ಆ ಕೋಶ ದ್ರವ ಅಥವಾ ಸೈಟೋಪ್ಲಾಸಮಲ್ಲಿರ್ತಕ್ಕಂಥದ್ದು ಅಜೈವಿಕ ಘಟಕ. ಅಂದರೆ ಜೀವ ಇಲ್ಲದೇ ಇದ್ರೂ ಏನು ಮಾಡ್ತವೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಏನಕ್ಕೆ? ನಮಗಲ್ಲ, ಸೆಲ್ಗಳಿಗೆ. ಯಾವ್ಯಾವ ಅಂಶಗಳು ಅಜೈವಿಕ ಅಂತೇಳಿದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಎಲ್ರಿಗೂ ಗೊತ್ತು, ರೆಸಿನ್ ರಾಳ ಅಂತ ಹೇಳಿ ಕರಿತೀವಿ, ನೆಕ್ಸ್ಟು ಲೋಳೆ ಅಂತಹ ವಸ್ತು, ಗಮ್ಗಳು, ನೆಕ್ಸ್ಟು ಪಿಷ್ಟ. ಇಷ್ಟು ಅಂಶಗಳಿಗೂ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಜೈವಿಕ ಘಟಕಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಲಾಸ್ಟ್ ಇಂಪಾರ್ಟೆಂಟ್ ಒನ್, ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಈ ಕೋಶ ಕೇಂದ್ರ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ನಮ್ಮ ಕೋಶ ಕೇಂದ್ರ. ಅದರಲ್ಲಿ ಫಸ್ಟ್ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ರಚನೆ ಅಲ್ವಾ, ಇದಕ್ಕೆ ನಾವೇನಂತ ಕರಿತೀವಿ ನ್ಯೂಕ್ಲಿಯಾರ್ ಮೆಂಬ್ರೇನ್. ಅಂದರೆ ನ್ಯೂಕ್ಲಿಯಾರ್ ಪೊರೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಆ ನ್ಯೂಕ್ಲಿಯಾರ್ ಪೊರೆ ನೆಕ್ಸ್ಟ್ ಅದ್ರ ಒಳಗಡೆ ನಾವು ನೋಡ್ತಾ ಇದ್ದೀವಿ ನ್ಯೂಕ್ಲಿಯಾರ್ ಪೋರ್ ಅಥವಾ ಈ ಒಂದು ನ್ಯೂಕ್ಲಿಯ ಪೊರೆ ಮಧ್ಯೆ ಮಧ್ಯೆ ಜಾಗ ಇದೆ ಅಲ್ವಾ, ಇದಕ್ಕೆ ನಾವು ನ್ಯೂಕ್ಲಿಯಾರ್ ಪೋರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಲ್ಲಿ ನ್ಯೂಕ್ಲಿಯಾರ್ ಮೆಂಬ್ರೇನ್ ಆಯಿತು ಅಂದರೆ ನ್ಯೂಕ್ಲಿಯಾರ್ ಪೊರೆ ಆಯಿತು, ನ್ಯೂಕ್ಲಿಯಾರ್ ರಂಧ್ರ ಅಥವಾ ಪೋರ್ ಸ್ಪೇಸ್ ಆಯಿತು. ನೆಕ್ಸ್ಟ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಏನಪ್ಪ ಅಂತ ಹೇಳಿದ್ರೆ ಕ್ರೋಮೋಸೋಮ್ ಅಂತ ಹೇಳಿದ್ರೆ ಅದು ಫುಲ್ಲು ಚೆನ್ನಾಗಿ ಸೀರೆ ಉಟ್ಕೊಂಡಿರೋ ಥರ ಕಾಣಿಸ್ಲಿ ಅಂತ ಇಲ್ಲ, ಈ ರೀತಿ ನಾಳದ ಒಂದು ವ್ಯವಸ್ಥೆ ಇದೆ, ಅವಕ್ಕೆ ನಾವು ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಭಾಗ ನಿಮಗಲ್ಲಿ ಕಾಣಿಸ್ತಾ ಇದೆ, ಅದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ, ಅಥವಾ ಆ ನ್ಯೂಕ್ಲಿಯೋಲಸ್ಗೆ ನಾವು ಕಿರು ಕೋಶ ಕೇಂದ್ರ ಅಂತ ಹೇಳಿ ಕರಿತೀವಿ. ಕಿರುಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇಲ್ಲಿ ನಿಮಗೆ ಕ್ರೋಮೋಸೋಮ್ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಈ ಒಂದು ನಾಳಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿ ತಿಕ್ಕಾಗಿ ಅರೇಂಜ್ ಆಗಿರುತ್ತೆ, ಅಂದರೆ ದಪ್ಪವಾಗಿ ಒಂದು ನಾಳ ಥರ ಅರೇಂಜ್ ಆಗಿರುತ್ತೆ, ಅದಕ್ಕೆ ನಾವು ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಕ್ರೋಮೋಸೋಮ್ ಕೂಡ ಇಂಪಾರ್ಟೆಂಟ್. ಯಾಕೆ ಈ ಕ್ರೋಮೋಸೋಮ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆ ಕ್ರೋಮೋಸೋಮ್ಗಳಲ್ಲಿ ಮತ್ತೆ ಏನು ಪ್ರೆಸೆಂಟ್ ಇರುತ್ತೆ, DNA. ಕ್ರೋಮೋಸೋಮ್ ಒಳಗಡೆ DNA ಪ್ರೆಸೆಂಟ್ ಇರುತ್ತೆ, DOXY RNA. ಈ DNAನ ಪ್ರಮುಖ ಕೆಲಸ ಎಲ್ರಿಗೂ ಗೊತ್ತು, DNA ಇಸ್ ಅ ಹೆರಿಡಿಟರಿ ಮಟೀರಿಯಲ್, ಆನುವಂಶಿಕ
ವಸ್ತು ಅಂತ ಹೇಳಿ ಕರೀತಾರೆ, ಆನುವಂಶಿಕ ವಸ್ತು. ನೆಕ್ಸ್ಟು ಇದ್ರ ಒಳಗಡೆ ಏನಿರುತ್ತೆ, ಡಿ ಎನ್ ಎ ಏನಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ ಹೆರಿಡಿಟರಿ ಮಟೀರಿಯಲ್ ಜೀನ್. ಈಗ ಕೆಲವೊಬ್ರೆಲ್ಲ ಹೇಳ್ತಾ ಇರ್ತಾರೆ, ಪೇರೆಂಟ್ಸ್ಗಳಿಗೆ ಕಂಪೇರ್ ಮಾಡ್ತಾ ಇರ್ತಾರೆ, ನೀನು ಅಪ್ಪನ ಥರ ಇದೆಯಾ ಅಜ್ಜಿ ಥರ ಇದೆಯಾ ಅಂತೆಲ್ಲ ಕಂಪೇರ್ ಮಾಡ್ತಾ ಇರ್ತಾರಲ್ವಾ, ಅದಕ್ಕೆ ಪ್ರಮುಖ ಕಾರಣ ಏನಂತ ಹೇಳಿದ್ರೆ ಜೀನ್. ಜೀನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಹೆರಿಡಿಟರಿ ಮಟೀರಿಯಲ್, ಇಟ್ ಟ್ರಾನ್ಸ್ಫರ್ ಫ್ರಮ್ ಪೇರೆಂಟ್ಸ್ ಟು ದಿ ಆಫ್ ಸ್ಪ್ರಿಂಗ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಅನುವಂಶೀಯವಾಗಿ ಏನಾಗುತ್ತೆ, ತಂದೆ ತಾಯಿಗಳಿಂದ ಆಫ್ ಸ್ಪ್ರಿಂಗ್ಸ್ ಅಂದರೆ ಮಕ್ಕಳಿಗೆ ಏನಾಗಿರುತ್ತೆ, ಕೆಲವೊಂದು ಕ್ಯಾರೆಕ್ಟ್ರ್ಗಳು ಟ್ರಾನ್ಸ್ಫರ್ ಆಗ್ತಿರುತ್ತೆ. ಅಂತಹ ಮೇಜರ್ ಕ್ಯಾರೆಕ್ಟ್ರ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಚರ್ಮದ ಬಣ್ಣ, ನೆಕ್ಸ್ಟು ಕೂದಲಿನ ಬಣ್ಣ ಅಲ್ವಾ, ನೆಕ್ಸ್ಟು ಐ ಕಲರ್ ಅಂತ ಹೇಳಿ ಕರಿತೀವಿ. ಚರ್ಮದ ಬಣ್ಣ ಎಲ್ರಿಗೂ ಗೊತ್ತು, ಕ್ರಿಸ್ ಗೇಲ್ ಅವರು ವೆಸ್ಟ್ ಇಂಡೀಸ್ ಅಲ್ವಾ, ಫುಲ್ ಬ್ಲ್ಯಾಕ್ ಇದ್ದಾರೆ, ಅವ್ರ ಅಪ್ಪ ಅಮ್ಮನ ಅಜ್ಜನ ಆ ಕಲರ್ ಇದ್ದರು ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ಕೂದಲಿನ ಬಣ್ಣ, ಈ ಕೆಲವೊಬ್ರು ಬಿಡ್ರಿ ಟ್ರೆಂಡಿಗೆಲ್ಲ ಫುಲ್ ಕೆಮ್ಮಣ್ಣು ಹಚ್ಕೊಳ್ಳೋದು ಕರಿ ಮಣ್ಣು ಹಚ್ಕೊಳ್ಳೋದು ಮಾಡ್ತಾರೆ ಇರೋ ಕೂದಲುಗಳಿಗೇನೆ, ಬ್ಲ್ಯಾಕ್ ಇರಲಿ ಅಂತ ಇಷ್ಟಪಡಲ್ಲ, ರೆಡ್ ರೆಡ್ ಇರಲಿ ಅಂತೇಳಿ ಫಿಲ್ಮ್ ಸ್ಟಾರ್ಸ್ನೆಲ್ಲ ನೋಡಿ ಬಣ್ಣ ಹೊಡ್ಸ್ಕೊತಿರ್ತಾರೆ. ಅದಲ್ಲ ಹೆರಿಡಿಟ್ರಿ ಮಟೀರಿಯಲ್ಲು, ತಂದೆ ತಾಯಿಗೇನಾದರೂ ಆ ರೀತಿ ಕೂದಲಿನ ಬಣ್ಣ ಬ್ರೌನ್ ಕಲರ್ ಇದ್ದರೆ ಆ ಮಕ್ಕಳಿಗೂ ಆ ಕಲರ್ ಬರುತ್ತೆ. ನೆಕ್ಸ್ಟ್ ಒನ್ ಐ ಕಲರ್ ಅಂತ, ಇದಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಐಶ್ವರ್ಯ ರೈ ಅಂದ ತಕ್ಷಣವೇ ಓ ನೀಲಿ ಕಂಗಳ ಚೆಲುವೆ, ನೆಕ್ಸ್ಟು ರಾಣಿ ಮುಖರ್ಜಿ ಅಂದ ತಕ್ಷಣವೇ ಬೆಕ್ಕಿನ ಕಣ್ಣು ಅಂತ ಹೇಳ್ತಾರಲ್ವಾ, ಪಾಪ ಅವ್ರು ಹೋಗಿ ಲೆನ್ಸ್ ಹಾಕ್ಕೊಂಡು ಮಾಡ್ಕೊಂಡಿರಲ್ಲ. ಏನಂತ ಹೇಳಿದ್ರೆ ಅನುವಂಶೀಯವಾಗಿ ಅವ್ರ ತಂದೆ ತಾಯಿನೋ ಅಜ್ಜ ಅಜ್ಜಿನೋ ಅವರಿಂದ ಏನಾಗಿರುತ್ತೆ, ಅವರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಅಲ್ಲಿಗೆ ಅವ್ರು ಫೇಮಸ್ ಅಲ್ಲ, ಹಂಗಂತ ಅವ್ರ ಅಪ್ಪ ಅಮ್ಮನೂ ಫೇಮಸ್ ಅಲ್ಲ. ಯಾರು ಫೇಮಸ್ಸು, ಆ ಕಣ್ಣಿನ ಬದಲಾವಣೆಗೆ ಈ ನಮ್ಮ ಜೀನ್ ಫೇಮಸ್ಸು. ಜೀನ್ ಡಿ ಎನ್ ಎ, ಡಿ ಎನ್ ಎ ಇರಬೇಕಂದ್ರೆ ನ್ಯೂಕ್ಲಿಯಸ್ಸು, ನ್ಯೂಕ್ಲಿಯಸ್ ಒಳಗೆ ಇರಬೇಕಂತ ಹೇಳಿದ್ರೆ ಕ್ರೋಮೋಸೋಮ್. ನೆಕ್ಸ್ಟು ನ್ಯೂಕ್ಲಿಯಸ್ಸಲ್ಲಿರೋ ಕ್ರೋಮೋಸೋಮು, ಕ್ರೋಮೋಸೋಮಲ್ಲಿರೋ ಡಿ ಎನ್ ಎ, ಡಿ ಎನ್ ಎಲ್ಲಿ ಇರ್ತಕ್ಕಂಥ ಜೀನ್ಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹೋದವು ಅಂತ ಹೇಳಿದ್ರೆ ಅಲ್ಲಿ ಕಣ್ಣು ಕೂದಲು ಬಣ್ಣ ಅಥವಾ ಚರ್ಮದ ಬಣ್ಣ ಏನಾಗಿರುತ್ತೆ, ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸಿಗೆ ಟ್ರಾನ್ಸ್ಫರ್ ಆಗತ್ತೆ. ನೆಕ್ಸ್ಟ್ ಒನ್ ಹಂಗಿದ್ರೆ ಕ್ರೋಮೋಸೋಮ್ಗಳ ಸಂಖ್ಯೆ, ಕ್ರೋಮೋಸೋಮ್ಗಳ ಸಂಖ್ಯೆ ಅಂದ ತಕ್ಷಣವೇ ಅನಿಲೀಡಾ ಗ್ರೂಪ್ ಅಂತ ಹೇಳಿ ಕರಿತೀವಿ, ಅಥವಾ ಇವಕ್ಕೆ ದುಂಡು ಹುಳುಗಳು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಚಿತ್ರ, ಅರ್ತ್ವರ್ಮ್ ಅಥವಾ ರೈತನ ಮಿತ್ರ. ಯಾರು ರೈತನ ಮಿತ್ರ ಅಂದರೆ ಎಲ್ರಿಗೂ ಗೊತ್ತು, ಎರೆಹುಳು ಅಂತ ಹೇಳಿ ಕರಿತೀವಿ. ಈ ನಮ್ಮ ಎರೆಹುಳುವಿನಲ್ಲಿರ್ತಕ್ಕಂತಹ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಥಿಂಕ್ ಮಾಡಬೇಡ್ರಿ, ಎರಡೇ ಎರಡು. ಅಂದರೆ ಎರೆಹುಳುವಿನಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಗಳ ಸಂಖ್ಯೆ ಎರಡು. ನೆಕ್ಸ್ಟ್ ಒನ್ ಇಲ್ಲಿ ನೋಡ್ತಾ ಇದ್ದೀರಾ, ಆನಿಯನ್ ಅಥವಾ ಈರುಳ್ಳಿ. ನಾವು ಬಳಸ್ತಕ್ಕಂಥ ಈರುಳ್ಳಿಗಳಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿರುತ್ತೆ ಅಂತ ಹೇಳಿದ್ರೆ 16 ಕ್ರೋಮೋಸೋಮ್ಗಳು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್ ದಿ ಬ್ಯೂಟಿಫುಲ್ ಕ್ಯಾಟ್ ಅಥವಾ ಬೆಕ್ಕು. ಈ ಬೆಕ್ಕಿನಲ್ಲಿರ್ತಕ್ಕಂಥ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 38. ಮತ್ತು ಬ್ಯೂಟಿಫುಲ್ ಬೆಕ್ಕಲ್ಲಿ ಅಷ್ಟೇ 38 ಇರುತ್ತೆ, ಖರಾಬಾಗಿರೋ ನಾವು ನೀವು ಸಾಕೋ ಬೆಕ್ಕಲ್ಲಿ ಇರಲ್ಲ ಅನ್ಕೋಬೇಡ್ರಿ ಫ್ರೆಂಡ್ಸ್. ಏನಂದರೆ ಎಲ್ಲ ಬೆಕ್ಕಿನ ತಳಿಗಳಲ್ಲಿ ಏನಾಗಿರುತ್ತೆ, ಕೇವಲ 38 ಕ್ರೋಮೋಸೋಮ್ಗಳು ಮಾತ್ರ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಮ್ಯಾಂಗೋ ಸ್ಲೈಸ್. ಅಂದರೆ ಈ ನಮ್ಮ ಮ್ಯಾಂಗೋನಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿರುತ್ತೆ ಅಂತ ಹೇಳಿದ್ರೆ ಅಲ್ಲಿ 40 ಕ್ರೋಮೋಸೋಮ್ಗಳು ಪ್ರೆಸೆಂಟ್ ಇರುತ್ತೆ. ಎಷ್ಟು? 40. ನೆಕ್ಸ್ಟ್ ಒನ್ ಈಸ್ ದಿ ಬ್ಯೂಟಿಫುಲ್ ಪಿಕ್ನಿಸ್ ಡಾಗ್. ಅಂದರೆ ಈ ಒಂದು ನಾಯಿನಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 78 ಕ್ರೋಮೋಸೋಮ್ಗಳು ಇರುತ್ತೆ. ಅಂದರೆ ನಾವು ಫಸ್ಟ್ ನೋಡಿದ್ವಿ ಅರ್ತ್ವರ್ಮ್ ಎರೆಹುಳುವಿನಲ್ಲಿ 2 ಕ್ರೋಮೋಸೋಮು, ಆನಿಯನ್ ಅಥವಾ ಈರುಳ್ಳಿನಲ್ಲಿ 16 ಕ್ರೋಮೋಸೋಮು, ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ 38 ಕ್ರೋಮೋಸೋಮ್ಗಳು ಎಲ್ಲಿ ಪ್ರೆಸೆಂಟ್ ಇರುತ್ತೆ, 38 ಕ್ರೋಮೋಸೋಮ್ಗಳು ಅಂತ ಹೇಳಿದ್ರೆ ಆ ಒಂದು ಇದರಲ್ಲಿ, ಇಲ್ಲಿ ಎರೆಹುಳು ಆಯಿತು, ಈರುಳ್ಳಿ ಆಯಿತು, ನೆಕ್ಸ್ಟು ಮ್ಯಾಂಗೋನಲ್ಲಾಯಿತು, ನೆಕ್ಸ್ಟು ಲಾಸ್ಟ್ ಒನ್ ಈಸ್ ನಾಯಿ ಅಥವಾ ಡಾಗಲ್ಲಿ ಪ್ರೆಸೆಂಟ್ ಇರತಕ್ಕಂಥ ಕ್ರೋಮೋಸೋಮ್ಗಳು 78 ಕ್ರೋಮೋಸೋಮ್ಗಳು ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಥಿಂಕ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು, ಅವ್ರು ಯಾರೂ ಅಲ್ಲ, ಅತ್ಯಂತ ಬುದ್ಧಿವಂತ ಜೀವಿ ನಾವು ನೀವುಗಳೇ ಅಲ್ವಾ, ಮನುಷ್ಯ ಅತ್ಯಂತ ಬುದ್ಧಿವಂತ ಜೀವಿ. ಅಲ್ಲಿ ಒಂದು ಹಾಕಿದ್ದೀವಿ ನಾವು ಕ್ವೆಶನ್ ಮಾರ್ಕ್ ಅಂತ ಹೇಳಿ,
ಜಾಸ್ತಿ ಯಾರು ಯೋಚನೆ ಮಾಡ್ತಾರೋ, ಇವಾಗ ನಾವು ನೀವೆಲ್ಲ ಯೋಚನೆ ಮಾಡ್ತಿದ್ದೀವಿ ತಾನೇ ಏನಕ್ಕೆ ಇದನ್ನು ಹಾಕಿರ್ಬೋದು ಅಂತೇಳಿ ಜಾಸ್ತಿ ಯೋಚನೆ ಮಾಡಿಬಿಟ್ರಿ. ನಮ್ಮ ನಿಮ್ಮಲ್ಲಿ ಅಂದರೆ ಮಾನವನಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ಗಳೆಷ್ಟು ಅಂತ ಹೇಳಿದ್ರೆ 46 ಅಥವಾ 23 ಜೊತೆ ಅಂತ ಹೇಳಿ ಕರಿತೀವಿ. ಆಯಿತಾ? ಜಾಸ್ತಿ ನಾವೇ ಎಲ್ಲ ಯೋಚನೆ ಮಾಡೋದು, ಅದಕ್ಕೆ ಆ ಇಮೇಜ್ ಹಾಕಿರೋದು. ನೆಕ್ಸ್ಟು ಇದುವರೆಗೂ ಫ್ರೆಂಡ್ಸ್ ನಾವು ನೋಡಿದ್ದು ಸೆಲ್ಲು, ಸೈಟಾಲಜಿ, ಮತ್ತು ಆ ಸೆಲ್ನೊಳಗಡೆ ಇರತಕ್ಕಂತಹ ಕಣದಂಗ, ಸೆಲ್ ಆರ್ಗನಲ್ಸು, ಅದರಲ್ಲಿ ಪೊರೆ ಸಹಿತ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್, ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್, ಪ್ಲಾಸ್ಟಿಡ್ಗಳು, ನೆಕ್ಸ್ಟು ರಸದಾನಿಗಳು, ನೆಕ್ಸ್ಟು ಪೊರೆ ರಹಿತ ಕಣದಂಗ ಅಥವಾ ಅದಕ್ಕೇನಂತ ಕರಿತೀವಿ ರೈಬೋಸೋಮ್, ರೈಬೋಸೋಮ್ ಮತ್ತು ಸೆಂಟ್ರಿಯೋಲ್ಗಳು ಪೊರೆ ರಹಿತ ಕಣದಂಗಗಳು. ಅಂದರೆ ಇಷ್ಟು ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದಂತಹ ಸೈಟಾಲಜಿ ಅಥವಾ ಸೆಲ್ ಬಯಾಲಜಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.